ಸ್ವಲ್ಪ ತಡ ಆದರೂ ವ್ಯವಸ್ಥೆ ಹೀಗೆ ಆಗೋದು. ನಾನು ಇಷ್ಟು ತಡಾಗಿ ಹುಟ್ಟಬಾರ್ದಾಗಿತ್ತು, ಮೊದಲೇ ಹುಟ್ಟಬೇಕಾಗಿತ್ತು. ನಾನು ತಡ ಆದದ್ರಿಂದ ತೊಂದರೆ ಆದದ್ದೇನು ಅಂತಂದರೆ ನಾನು ಏನು ಅಂತ ಯಾರಿಗೂ ಗೊತ್ತಾಗಲಿಲ್ಲ. ಕೆಲವು ಸಲ ಆಲೋಚನೆ ಮಾಡಿದರೆ ನನಗೆ ನಾನು ಏನು ಎಷ್ಟು ಅಂತ ಗೊತ್ತಾಗೋದಿಲ್ಲ. ಒಂದು ವೇಳೆ ಸ್ವಲ್ಪ ಮೊದಲು ಹುಟ್ಟುತ್ತಾ ಇದ್ದರೆ ಇಷ್ಟು ಹೊತ್ತಿಗೆ ನಾನು ದೇವರಾಗಿ ಬಿಡ್ತಿದ್ದೆ. ಈಗ ತೊಂದರೆ ಏನಾಗಿದೆ ಅಂತಂದರೆ ದೇವರ ಜಾಗಕ್ಕೊಬ್ಬ ತಯಾರಾಗಿದ್ದಾನೆ. ಏನು ಸಾಧನೆ ಮಾಡಿದ ಅಂತ ಕೇಳಿದರೆ ನನಗಿಂತ ಹೆಚ್ಚಿನದ್ದೇನು ಮಾಡಲಿಲ್ಲ ಅವನು. ಆದರೂ ಅವನು ದೇವರು. ಸಾವಿರಾರು ಹುಡುಗಿಯರನ್ನು ಒಟ್ಟಿಗೆ ಸೇರಿಸಿದ, ಸಣ್ಣ ಪ್ರಾಯದಲ್ಲೇ ಹುಡುಗಿಯರ ಸಂಗ್ರಹ ಮಾಡಿದ, ಹುಡುಗಿಯರ ಮಧ್ಯದಲ್ಲಿ ಕುಣಿದಾಡಿದ, ಹಾಗಾಗಿ ಕೃಷ್ಣ ದೇವರು ಅಂತ ಪ್ರಚಾರ ಆಗಿ ಹೋಯಿತು. ಅವ ಅಷ್ಟೆಲ್ಲ ಮಾಡಿದ್ದಾನೆ, ಅವನ ಕೆಲಸವು ನನ್ನ ಕೆಲಸವು ಒಂದೇ ರೀತಿಯದ್ದು. ಆದ್ದರಿಂದ ನನಗೆ ತೊಂದರೆ ಆಗ್ತದೆ ಅಂತ ನಾನು ಯೋಚನೆ ಮಾಡ್ತಿದ್ರೆ ಬೇರೆ ದಾರಿ ಹಿಡಿಯುತ್ತಿದ್ನೋ ಏನು. ನಾನು ಅದನ್ನು ಯೋಚನೆ ಮಾಡಲೇ ಇಲ್ಲ. ಸೂಚನೆ ನನಗೆ ಯಾರೂ ಕೊಡಲೇ ಇಲ್ಲ, ಕೊಡಲಿಕ್ಕೆ ಯಾರಿಗೂ ಧೈರ್ಯ ಇಲ್ಲ. ನಾನೇನು ಮಾಡ್ತೇನೆ ಅಂತ ನನಗೆ ಗೊತ್ತಿಲ್ಲದೆ ಇರುವಾಗ ಉಳಿದವರಿಗೆ ಅಂತಂದು ಗೊತ್ತಾಗ್ತದೆ. ನಾನು ಸಂಗ್ರಹ ಮಾಡಿದೆ. ಅವನಷ್ಟು ಅಲ್ಲದೇ ಇದ್ದರು, ಸಾವಿರ ಸಂಖ್ಯೆದಲ್ಲದೇ ಇದ್ದರು, ನನ್ನಲ್ಲಿರುವಂಥ ಹುಡುಗಿಯರ ಕೂಟ ಕಂಡ್ರೆ ಅವ ಏನೂ ಅಲ್ಲ. ಅವನ ಸಂಗ್ರಹದಲ್ಲಿರುವ ಹುಡುಗಿಯರೆಲ್ಲ ಎಂಥದ್ದು, ತಾಯಿಯೂ ಇದ್ದಾಳೆ, ಮಗಳೂ ಇದ್ದಾಳೆ, ಅತ್ತೆಯೂ ಇದ್ದಾಳೆ, ಸೊಸೆಯೂ ಇದ್ದಾಳೆ, ಅಜ್ಜಿಯೂ ಇದ್ದಾಳೆ, ಮೊಮ್ಮಗಳೂ ಇದ್ದಾಳೆ, ಎಂಥದ್ದು ಅಸಹ್ಯ. ಜನ ಅದನ್ನೆಲ್ಲ ನೋಡೋದಿಲ್ಲ. ಅಷ್ಟು ಹುಡುಗಿಯರ ಮಧ್ಯದಲ್ಲಿ ಅವ ಕುಣಿದನಲ್ಲ ಅವ ದೇವರು ಅಂತ ಹೇಳಿಬಿಟ್ರು. ನಾನು ಆಗ 16-17 ಕೆಳಗಿದ್ದದ್ದೇ ಸಂಗ್ರಹ ನನ್ನದು. ಇಂಥದ್ದು ಸಾವಿರ ಸಂಖ್ಯೆಯಲ್ಲಿ ಬೇಕಾ? ಒಬ್ಬೊಬ್ಬಳು ರೂಪವತಿ, ಒಬ್ಬೊಬ್ಬಳು ಕಲಾವತಿ, ಒಬ್ಬೊಬ್ಬಳು ಸಹ ನನ್ನನ್ನು ಗುಣಗಾನ ಮಾಡಿ ಮಾಡಿ ಸೇವಿಸುವುದಕ್ಕೆ ಸಿದ್ಧಳಾದವರು. ನನ್ನ ಅಂತಃಪುರದಲ್ಲಿ ಗಂಡಸರ ಸಂಖ್ಯೆ ಕಡಿಮೆ, ಇಲ್ಲ ಅಂದರೂ ನಡೆಯುತ್ತದೆ, ನಾನು ಒಬ್ಬನೇ ಗಂಡಸು. ಈ ಎಲ್ಲ ಹುಡುಗಿಯರ ಮಧ್ಯದಲ್ಲಿ ನಾನು ಕೂತ್ಕೊಡ್ತೇನೆ. ಈ ಪೀಠ ಇದೆಯಲ್ಲ, ಇದು ಭದ್ರಪೀಠ. ಈ ಪೀಠಕ್ಕೆ ಇನ್ನೊಬ್ಬ ಬರುವುದಕ್ಕೆ ಸಾಧ್ಯ ಇಲ್ಲ. ನಿಜ ಹೇಳಬೇಕು ಅಂತಾದರೆ ಈ ಪೀಠ ಅಲ್ಲ, ನಮ್ಮ ಅಪ್ಪನ ಪೀಠ ಇದೆಯಲ್ಲ, ಅದು ನನ್ನದೇ ಪೀಠ, ಅದು ಭದ್ರಪೀಠವೇ. ಕೆಲವರಿಗೆ ಪೀಠ ಅಂತ ಒಂದು ಸಿಕ್ಕಿದರೆ ಅದನ್ನು ಬಿಟ್ಟು ಬಿಡುವುದಕ್ಕೆ ಮನಸ್ಸು ಬರುವುದಿಲ್ಲ, ಯಾಕೆಂದರೆ ಅದು ಅಭದ್ರ ಆಗಿರ್ತದೆ. ಎದ್ರೆ ಇನ್ಯಾರಾದರೂ ಬಂದು ಕೂತ್ಕೊಳ್ತಾರೋ ಅಂತ ನನಗೆ ಆ ಹೆದರಿಕೆ ಏನೂ ಇಲ್ಲ. ನಾನು ಗಟ್ಟಿ ಕೂತ್ಕೊಳ್ತೇನೆ, ಅದಕ್ಕೆ ಇದಕ್ಕೆ ಭದ್ರಪೀಠ ಅಂತ ನಾನು ಹೇಳೋದು. ಈ ನನ್ನ ಸ್ಥಾನ, ಈ ನನ್ನ ಯೋಗ್ಯತೆ, ಇದನ್ನು ಯೋಚನೆ ಮಾಡಿದರೆ ಕೆಲವು ಸಲ ನನಗೆ ಆಶ್ಚರ್ಯ ಆಗ್ತದೆ. ಎಂಥ ಸಾಮರ್ಥ್ಯ, ಎಂಥ ಪ್ರಭುತ್ವ, ಎಂಥ ಆಕರ್ಷಣೆ, ಎಂಥ ಸಂಗ್ರಹ. ಕೆಲವರೆಲ್ಲ ನಮ್ಮ ಊರಿನಲ್ಲಿ ಹೇಳುವುದುಂಟು, ಉತ್ತರ ಕುಮಾರ ಏನು ಕೀಚಕ ಇದ್ದದ್ರಿಂದ ಅವನು ಅವನ ಅಪ್ಪನು ಉಳ್ಕೊಂಡಿದ್ದಾರೆ, ಅಲ್ಲದಿದ್ದರೆ ಇಲ್ಲ ಅಂತ. ಅದೊಂದು ಕಾಲ, ಅವನಿಂದಾಗಿ ನಮಗೆ ಅವನ ಪರಾಕ್ರಮದ ಆಶಯದಲ್ಲಿ ಯೋಗ್ಯತೆ ಬಂದಿದೆ ಅಂತ ಅವರ ತರ್ಕ. ವಾಸ್ತವ ಅದ, ಯಾವ ಶತ್ರುಗಳು ಈ ರಾಜ್ಯಕ್ಕೆ ದಾಳಿ ಮಾಡಲಿಲ್ಲ. ಯಾಕೆ ಅಂತ ಕೇಳಿದರೆ ಕೀಚಕ ಇದ್ದಾನೆ ಅಂತಲ್ಲ, ಈ ಉತ್ತರ ಕುಮಾರನಿಗೆ ಉತ್ತರ ಕೊಡುವುದಕ್ಕೆ ನಮಗೆ ಸಾಮರ್ಥ್ಯ ಇಲ್ಲ ಅಂತ ಅವರು ಅಷ್ಟಕ್ಕೆ ಹೋಗಿ ನಮ್ಮನ್ನು ಎತ್ತರಕ್ಕೆ ಏರಿಸಿಬಿಟ್ಟರು. ಆಧಾರ ಇದೆ ಇದಕ್ಕೆ. ಒಂದು ವೇಳೆ ನಾನಲ್ಲ,
ನಮ್ಮ ಮಾವನದ್ದೇ ಯೋಗ್ಯತೆಯಿಂದ ಈ ರಾಜ್ಯಕ್ಕೆ ಭದ್ರತೆ ಅಂತಾದ್ರೆ ಮೊನ್ನೆ ಸತ್ತೋದಲ್ಲವ, ಆ ಸತ್ತ ಮೇಲಾದ್ರೆ ಯಾರಾದರೂ ಬರಬೇಕಿತ್ತೋ ಬೇಡ? ಯಾರು ಬಂದರು ಈ ರಾಜ್ಯದ ಸುದ್ದಿ? ಯಾರಾದರೂ ಬಂದ್ರು ನಮ್ಮ ಅಪ್ಪನನ್ನು ಕೆಣಕೋದಕ್ಕೆ ಯಾರಾದರೂ ಬಂದ್ರು? ಈ ಮಗ ಎಲ್ಲಿದ್ದಾನೆ ಅಂತ ಅವರಿಗೆ ಭಯ. ನನಗೆ ಹೆಸರೇ ಉತ್ತರ ಕುಮಾರ ಅಂತ, ಜನ ನನ್ನನ್ನು ಭೂಮಿಂಜಯ ಅಂತ ಕರೆಯುವುದೇ ಇಲ್ಲ. ನನಗೆ ಭೂಮಿಂಜಯ ಅಂತ ನಿಜವಾಗಿ ಇಟ್ಟಂತ ಹೆಸರು, ನಮ್ಮ ಹಿರಿಯರಿಟ್ಟ ಹೆಸರು ಅದೇ. ಭೂಮಿಂಜಯ ಅಂದ್ರೇನು? ಭೂಮಿಯನ್ನು ಜಯಿಸಿದವನು ಅಂತ ಅರ್ಥ. ಯಾವ ಭೂಮಿಯನ್ನು ನಾನು ಜಯಿಸಲಿಕ್ಕೆ ಹೋಗುವುದಿಲ್ಲ, ಹೋಗಲೂ ಇಲ್ಲ. ಯಾಕೆ? ನಮ್ಮ ಅಪ್ಪ ಮಾಡಿಟ್ಟದ್ದೇ ಉಂಟು, ಅದು ನನ್ನದೇ ಆಗಿರುವಾಗ ಮತ್ತೆ ಹೊಸದಾಗಿ ಭೂಮಿ ಹುಡುಕ್ಬೇಕಾ ನಾನು? ಆದ್ರಿಂದಲೇ ಶಾಶ್ವತ ಹುಟ್ಟಿನಿಂದಲೇ ಭೂಮಿಂಜಯ ನಾನು. ಇಷ್ಟು ಗಟ್ಟಿ ವ್ಯಕ್ತಿಯಾದಂತಹ ನಾನು ಈ ಭೂಮಿಯಲ್ಲಿರುವಂತಹ ಎಲ್ಲರ ಸಮಸ್ಯೆಗಳಿಗೂ ಸಮಾಧಾನ ಹೇಳುವುದಕ್ಕೆ ಸಮರ್ಥನಾಗಿದ್ದೇನೆ. ನನ್ನ ವಿದ್ಯೆ ಏನು? ನಾನು ಓದಿದ್ದು ಎಷ್ಟು? ನನಗೆ ವಿದ್ಯೆ ಕಲಿಸಿದ ಗುರುಗಳು 3 ದಿವಸದಲ್ಲಿ ಹೇಳಿದರು, ಮಗನೇ ನಿನಗೆ ಕಲಿಸುವಷ್ಟು ನಾನು ಕಲೀಲಿಲ್ಲ, ನಿನ್ನ ಯೋಗ್ಯತೆ ದೊಡ್ಡದು, ನಾನು ಕಲಿತದ್ದು ಮುಗಿದೋಯ್ತು, ಬರ್ತೇನೆ. ಸಂಗೀತಕ್ಕೊಬ್ಬ ಗುರು, ನೃತ್ಯಕ್ಕೊಬ್ಬ ಗುರು, ಶಸ್ತ್ರವಿದ್ಯೆಗೊಬ್ಬ ಗುರು, ರಾಜನೈತಿಗೊಬ್ಬ ಗುರು, ಈ ಎಲ್ಲ ಗುರುಗಳು ಸಹ ಆರಂಭದಲ್ಲಿ 3 ದಿವಸ ಪಾಠ ಹೇಳಿದರೆ ಹೊರತು 4ನೇ ದಿವಸ ಅವರನ್ನು ಬರಲಿಕ್ಕೆ ನಾನು ಬಿಡಲಿಲ್ಲ. ಯಾಕೆ ಬಿಡಲಿಲ್ಲ? ಅವರಿಗೆ ನನಗೆ ಕಲಿಸುವ ಯೋಗ್ಯತೆ ಇಲ್ಲ, ಅವರಿಗಿಂತ ಹೆಚ್ಚು ನನಗೆ ಗೊತ್ತುಂಟು ಅಂತ. ಗುರುಗಳು ಅಂತ ಬಂದು ಲಘುವಾಗಿ ಹೋಗುವುದು ಬೇಡ ಅಂತ ನನ್ನ ಬಿಗುಮಾನವನ್ನು ಕಂಡು ಹೊರಟು ಹೋಗಿಯೇ ಬಿಟ್ಟರು. ನನ್ನ ಅಭ್ಯಾಸ ನಡೆದಾಗ, ಆ ಅಭ್ಯಾಸದ ಜೊತೆಯಲ್ಲಿ ಈ ಹುಡುಗಿಯರ ಸಂಗ್ರಹ ಮಾಡಿದಾಗ, ಒಂದೊಂದ್ಸಲ ನಮ್ಮ ಅಪ್ಪ ಬರ್ತಾರೆ, ದೂರದಿಂದ ನೋಡ್ತಾರೆ, ಸುಮ್ಮನೆ ನಿಲ್ತಾರೆ. ನಮ್ಮ ಅಪ್ಪನಿಗೆ ಬಾಯಿ ಬರುವುದಿಲ್ಲ, ಛೇ ಎಂಥ ಮಗನನ್ನು ಪಡೆದೆ ನಾನು, ಏನು ಯೋಗ್ಯತಾವಂತ ಇವನು, ಇವನಿಗೆ ಅಪ್ಪನಾದದ್ದೇ ನನ್ನ ಪುಣ್ಯ ಅಂತ ಬೆಪ್ಪ ನನ್ನಪ್ಪ ಹಾಗೆ ಹೊರಟು. ನಮ್ಮಮ್ಮ ಕೆಲವು ಸಲ ಬರ್ತಾಳೆ ಇಲ್ಲಿಗೆ, ಬಂದವಳು ನನ್ನನ್ನು ನೋಡ್ತಾಳೆ, ಹೀಗೆ ಹಣೆ ಹೊಡ್ಕೊಳ್ತಾಳೆ. ಏನರ್ಥ? ಹೇ ಬ್ರಹ್ಮ, ಇಂಥ ಮಗನನ್ನು ನನಗೆ ಕೊಟ್ಟಿಲ್ಲ, ನನ್ನ ಹಣೆಯಲ್ಲಿ ಬರೆದಿಲ್ಲ ಅಂತ ಹಣೆ ಬಡ್ಕೊಳ್ಳೋದು. ಇನ್ನು ಇಂಥದ್ದೆಲ್ಲಾದರೂ ಉಂಟೋ, ಹೊರಗೆ ಬರಲಿ. ಇದು ನನ್ನ ಯೋಗ್ಯತೆ. ಉತ್ತರ ಕುಮಾರನಿಗೆ ಉತ್ತರ ಕೊಡುವುದಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಅಪ್ಪನಿಗೂ ಸಾಧ್ಯ ಇಲ್ಲ, ಅಮ್ಮನಿಗೂ ಸಾಧ್ಯ ಇಲ್ಲ, ಯಾರಿಗೂ ಸಾಧ್ಯ ಇಲ್ಲ ಎಂಬ ರೀತಿಯಲ್ಲಿದ್ದೇನೆ. ಇತ್ತೀಚಿನ ದಿನಗಳಲ್ಲಿ ನಾನು ಗ್ರಹಿಸ್ತೇನೆ, ಇಷ್ಟಿದ್ರೂ ಸಹ ನನ್ನ ಪ್ರಚಾರ ಯಾಕಾಗಲಿಲ್ಲ ಅಂತ. ಪ್ರಚಾರಕ್ಕೆ ಅಂತ ಒಂದು ವ್ಯವಸ್ಥೆ ನಾನು ಮಾಡಲಿಲ್ಲ, ಆದರೂ ಆಗಲಿಲ್ಲ ಪ್ರಚಾರ. ನಾನು ಮಾಡುವುದಕ್ಕೆ ಹೋಗದೇ ಇದ್ದರೂ ಎಷ್ಟು ಹೆಸರು ನನಗೆ ಬರಬೇಕಾಗಿತ್ತೋ ಅಷ್ಟು ಬರಲಿಲ್ಲ. ಕಾರಣ ಏನು ಅಂತಂದರೆ ಕಾಲ ಬರಲಿಲ್ಲ ಅಂತ ಅರ್ಥ. ಓಹೋ, ಎಂಥದ್ದು ಬರ್ತದೆ? ಯಾವಾಗ ಅಂತ ಕೇಳಬೇಡಿ, ನೀವು ಹೇಳಿದಾಗ ಬರುವುದಲ್ಲ ಅದು, ನನಗೆ ಬೇಕಾದಾಗ ಬರುವುದು. ಇವತ್ತಿನ ಲಕ್ಷಣ ಕಂಡ್ರೆ ಏನೋ ಒಂದು ಒಳ್ಳೆ ಕಾಲ ಅನುಕೂಲ ಆಗುವಂಥ ಸ್ಥಿತಿ ಕಾಣ್ತದಪ್ಪ ನನಗೆ. ಏನು ಎತ್ತ ಅಂತ ಯೋಚನೆ ಮಾಡುವುದಕ್ಕಿಲ್ಲ, ಕಾಲ ಬರಲಿ, ಅನುಕೂಲ ಆಗಲಿ, ನನ್ನ ಯೋಗ್ಯತೆಯನ್ನು ನನ್ನ ವ್ಯಕ್ತಿತ್ವವನ್ನು ಬೃಹತ್ತಾಗಿ ಪ್ರಪಂಚಕ್ಕೆ ತೋರಿಸುವುದಕ್ಕೆ ಒಂದು ಒಳ್ಳೆ ಅವಕಾಶ ಸಿಗಲಿ ಎಂಬ ನಿರೀಕ್ಷೆಯಲ್ಲಿ ನಾನಿದ್ರೆ, ಯಾರೋ ಅದು ಯಾರೋ ಅದು ಎಲ್ಲ ಮೊಣಗೆಯೊಂದಕ್ಕೆ ಬಂದೆ ಗೆಲಿದುದೇನಾಯ್ತು ಹೇಳು, ಹಂಗ ಬೇಡ ಹೇಳ್ತ ಎಲ ಅಯ್ಯ ಎಲವೋ ಓ ಎಲವೆಲವೋ ಯಾಕ ಬಾಯಿ ಮುಚ್ಚಿದಿ? ಎಲವೋ ಎಲವೆಲವೋ ಎಲವೆಲವೋ. ಆ ಬಾಗಿಲ ಹತ್ರ ನಿಂತು ನೀನು ಬೊಬ್ಬೆ ಹೊಡೆದಾಗ ನಮ್ಮ ಸಂಗೀತದ ಶ್ರುತಿ ತಪ್ಪಿ ಹೋಯ್ತು, ಓಹೋ ನೃತ್ಯದ ತಾಳ ತಪ್ಪಿ ಹೋಯ್ತು. ಇದೆಂಥ ಅವಸ್ಥೆ ಅಂತ ನೋಡಿದ್ರೆ ನೀನೊಬ್ಬ ಅವ್ಯವಸ್ಥೆ ಉಂಟು ಮಾಡುವುದಕ್ಕೆ ಬಂದಿದ್ದಿ. ಹೌದು, ಇದು ಹೆಂಗಸರ ಜೊತೆಯಲ್ಲಿ ನಾನಿರುವಂತಹ ಸಂದರ್ಭ. ಹೌದು, ಇಲ್ಲಿಗೆ ಮಧ್ಯದಲ್ಲಿ ಗಂಡಸರು ಬರುವುದಿಲ್ಲ. ಇಲ್ಲ, ನೀನೊಬ್ಬ ಗಂಡಸು ಹೌದು? ಹೌದು. ಎಂತ ಹೌದು? ಹೌದು. ನೀನು ಗಂಡಸೇನಾ? ಹೌದು. ಗಂಡಸು ಅಂದ್ರೆ ಈಗ? ಹೌದು. ನನ್ನನ್ನು ನೋಡು, ಗಂಡಸು ಅಂದ್ರೆ ನಾನು ಈ ಪ್ರಪಂಚದಲ್ಲಿ, ನೀನೆಂಥ ಗಂಡಸು? ನರಸ, ನಾನು ಬರೇ ಗಂಡು, ನೀವು ಗಂಡರಲ್ಲಿ ಗಂಡು. ಅದು ಹೇಳು, ಗಂಡರಲ್ಲಿ ಗಂಡು, ಪರಾಕ್ರಮಶಾಲಿ. ನನ್ನ ಮುಂಭಾಗಕ್ಕೆ ಬರುವುದಕ್ಕೆ ನಿನಗೆ ಯೋಗ್ಯತೆ ಇಲ್ಲ, ಆದ್ರೂ ನೀನು ನುಗ್ಗಿದ್ದಿ. ನುಗ್ಗಿದ್ದಲ್ಲ, ನಾನು ನಿನ್ನನ್ನು ಬರುವುದಕ್ಕೆ ಬಿಡುವಂತೆ ಸೂಚನೆ ಕೊಟ್ಟದ್ದು. ಹೌದು. ಎಲ್ಲ ನಿನ್ನನ್ನು ನೋಡಿದ್ರೆ ಮೂಗಿನಲ್ಲಿ ಉದ್ದ ನಾಮ ಕಾಣಿಸ್ತಾ ಇದೆ. ಹೌದು. ಈ ನಾಮ ಹಚ್ಚುವುದು ಹಣೆಗೆ ಹೌದು ಅಲ್ವೋ? ಹೌದು. ನಿನ್ನ ಮೂಗಿನಿಂದ ಆರಂಭ ಆಗಿದೆ ಬಿಳಿಯಾಗಿ. ಹೌದು. ನಾಮವೇ ಹೌದು ಅಲ್ವೋ? ಅದೇನದು? ಅದು ನಾಮವೇ.
ಯಾವಾಗಲೂ ಹಾಕುವ ನಾಮ ಅಲ್ಲ. ನೀನು ಯಾವಾಗಲೂ ಮೂಗಿನ ತುದಿಯಿಂದ ಆರಂಭ ಮಾಡಿ ನಾಮ ಹಾಕುವುದಿಲ್ಲ. ಇಲ್ಲ ಇಲ್ಲ, ಈಗ ಮೂಗಿನ ತುದಿಯಿಂದ ನಾಮ ಕಾಣಿಸ್ತಾ ಇದೆ. ಹಾಗೆಂದು ಇದು ನಾನೇ ಹಾಕಿದ ನಾಮ ಅಲ್ಲ, ಬೇರೆಯವರು ಹಾಕಿದ್ರ? ಹೌದೌದು. ಇಷ್ಟು ದಿವಸ ನಿನಗೆ ನೀನೇ ನಾಮ ಹಾಕ್ತಿದ್ಯಲ್ಲ, ನೀನು ಬೇರೆಯವರಿಗೆ ಹಾಕ್ತಿದ್ಯಲ್ಲ. ನಾನು ನನಗೆ ನಾಮ ಹಾಕ್ತಾ ಇದ್ದೆ, ಇವತ್ತು ಹಾಕಿಸಿಕೊಂಡು ಬಂದಿದ್ದೇನೆ. ಇಷ್ಟು ದಿವಸ ನೀನು ಹಾಕಿದ್ದಕ್ಕೆ ಇವತ್ತು ನಿನಗೆ ನಾಮ ಹಾಕಿದ್ರು. ನಿನ್ನ ಹೆಗಲಲ್ಲೊಂದು ಕಂಬಳಿ ಇದೆ, ಅದು ಜಾರ್ತಾ ಇದೆ. ಹೌದು, ಯಾಕೆ ಅಂದ್ರೆ ನಿನಗೆ ಹೆದರಿಕೆ ಆಗ್ತಾ ಇದೆ, ಕಂಬಳಿಯನ್ನು ಸುಧಾರಿಸಿಕೊಳ್ಳುವುದಕ್ಕೆ ಆಗುದಿಲ್ಲ. ನನ್ನ ಎದೆ ನೋಡಿದ್ರು ಗೊತ್ತಾಗುದಿಲ್ವಾ? ನಿನ್ನಂಥ ಹುಡುಗಿ ಮನುಷ್ಯನಿಗೆ ಒಬ್ಬ ಕಂಬಳಿಯನ್ನು ಹೆಗಲ ಮೇಲೆ ಹಾಕೊಂಡು ಸುಧಾರಿಸುವುದಕ್ಕೆ ಆಗದೆ ಇದ್ದವನಿಗೆ ನನ್ನನ್ನು ನೋಡಿದರೆ ಏನರ್ಥ ಆಗ್ತದೆ? ಇಷ್ಟು ಜನ ಹುಡುಗಿಯರನ್ನು ಸುಧಾರಿಸ್ತೇನೆ ನಾನು. ಆ ಕಂಬಳಿ ಯಾವ ಲೆಕ್ಕಕ್ಕೂ ಅಲ್ಲ ಬಿಡು, ನಿನಗೆ ಇದೇ ದೊಡ್ಡದು ಅಲ್ಲ. ಆ ಕಂಬಳಿ ಕೆಳಗಿಡು. ಅಲ್ಲ, ಸೀರೆ ಸೀರೆ, ಕಂಬಳಿ ಕಂಬಳಿ, ಅದು ಹೇಳು. ಇಷ್ಟು ಸೀರೆ ಉಟ್ಟವರ ಮಧ್ಯದಲ್ಲಿ ಕಂಬಳಿ ಬೇರೆ ಅಂತ ನೀನು ಹೇಳಿದ್ದಕ್ಕೆ ನನ್ನ ಒಪ್ಪಿಗೆ ಉಂಟು. ಅಲ್ವೋ, ನೀನು ಗೋಪಾಲಕ ಅಲ್ವೇನೋ, ಕೈಯಲ್ಲಿ ಬಡಿಗೆ ಕಂಡ್ರೆ ಗೊತ್ತಾಗ್ತದೆ. ನಾನು ದನ ಕಾಯುವವ ಇಲ್ಲಿಗೆ ಬಂದದ್ದು. ದನ ಕಾಯುವವರು ಇಲ್ಲಿಗೆ ಯಾಕೆ ಬರಬೇಕು? ಹಾ, ನಿನ್ನೆ ಒಂದು ಯುದ್ಧ ನಡೆದಿದೆ ಅಂತ ನಮಗೆ ಸುದ್ದಿ ಬಂದಿದೆ. ನಮ್ಮ ಗೋವುಗಳನ್ನು ಯಾರೋ ಸೆರೆ ಹಿಡಿದ್ರು, ನಮ್ಮಪ್ಪ ಹೋಗಿ ಬಿಡಿಸಿದ ಅಂತ ವರ್ತಮಾನ ಬಂತು. ಸಣ್ಣ ಪುಟ್ಟ ಕೆಲಸಗಳಿಗೆಲ್ಲ ಅಪ್ಪ ಹೋದ್ರೆ ಹೋಗಲಿ, ಇನ್ನೆಷ್ಟು ದಿವಸ ಹೋಗಲಿ ಕುಂಟವರು? ಅಷ್ಟೇ, ಹೋಗಲಿ ಅಂತ ನಾನು ಬಿಟ್ಟಿದ್ದೆ. ಕಡೆಗೆ ಸಾಯಂಕಾಲ ಕೇಳಿದೆ, ಮುದುಕ ಏನಾದ್ರೂ ಹೆಚ್ಚು ಕಡಿಮೆ ಮಾಡಿ ಹಾಕಿದ್ರು ನಾನು ಹೋಗ್ಬೇಕು ಅಂತಾಗ ಯಾರೋ ಬಂದು ಹೇಳಿದ್ರು, ನೀವು ಹೋಗೋದು ಬೇಡ, ನಿಮ್ಮ ಅಪ್ಪ ಯುದ್ಧ ಗೆದ್ದಿದ್ದಾರೆ, ಜನಗಳನ್ನು ಬಿಡಿಸಿದ್ದಾರೆ. ನನಗೆ ಸಮಾಧಾನ ಆಯ್ತು, ಯಾಕೆಂದ್ರೆ ಕುಡಿಯುವುದಕ್ಕೆ ಹಾಲು ಹೊತ್ತಿಗೆ ಸರಿಯಾಗಿ ಸಿಗ್ಬೇಕು ನಮಗೆ. ದನಗಳನ್ನು ಯಾರೋ ಕಟ್ಟಿ ಹಾಕಿದ್ರು ಅಂದ್ರೆ ತೊಂದರೆ ಹೌದು ಅಲ್ಲ? ನಮ್ಮಪ್ಪ ದನಗಳನ್ನು ಬಿಡಿಸಿ ಬಂದವರನ್ನು ಸೋಲಿಸಿ ಒಂದು ಮರ್ಯಾದೆ ಉಳಿಸಿದ್ದಾರೆ ಅಂತ ಆಗುವಾಗ ಸ್ವಲ್ಪ ಮಟ್ಟಿಗೆ ನನಗೆ ಅಪ್ಪ ಆಗುವ ಯೋಗ್ಯತೆ ಅವರಿಗೆ ಉಂಟು. ಹೌದು, ನಿಮಗೆ ಅಪ್ಪ ಆಗುವ ಯೋಗ್ಯತೆ. ಈಗ ನೀನು ಬೆಪ್ಪ ಬಂದಿದ್ದೀಯಲ್ಲ, ನಿನ್ನೆ ಅಷ್ಟು ನಿನಗೆ ನಮ್ಮ ಅಪ್ಪನಿಂದ ಉಪಕಾರ ಮಾಡಿಸಿದ್ದೇನೆ. ನಾನು ಹೋಗ್ಬೇಕಾದ ಕೆಲಸ ಅವರು ಹೋದ್ರು, ಕೆಲಸ ನಿನ್ನದು ಆಗಿದೆ, ಮತ್ತ್ಯಾಕೋ ಬಂದೆ? ಜಿಯಾ ಏನು ಜಿಯಾ ಬಂದಿದೆ ಗೌರವೇಶ್ವರನ ದೈನ್ಯ ಒಡೆಯ ಬಡಪಾಯಿಂದ ನಿನ್ನನ್ನು ನಾನು ಕರೆದು ಮಾತಾಡಿಸಿದ್ರೆ ನಂದು ಸಣ್ಣ ಬುದ್ಧಿಯಾಗಿ ಕಾಣ್ತದೆ ನಿನಗೆ? ಅಯ್ಯಯ್ಯೋ, ನಿನ್ನಂಥವನನ್ನು ಮಾತಾಡಿಸಿ ನಾವು ಸಣ್ಣ ಬುದ್ಧಿಯರಾಗಬೇಕಾ? ಅಲ್ಲ ದೊರೆಗಳೇ, ನಮ್ಮ ಬುದ್ಧಿ ಸಣ್ಣ ಬುದ್ಧಿ ಏನೂ ಅಲ್ಲ. ನಿಮ್ಮ ಬುದ್ಧಿ ವಿಶಾಲವಾದ ಬುದ್ಧಿ. ವಿರಾಟ್ ಅಂದ್ರೆ ಯಾರು ಗೊತ್ತಾ? ನಿಮ್ಮ ನಮ್ಮಪ್ಪ, ಅವನ ಮಗ ನಾನು. ಉತ್ತರ ಬುದ್ಧಿ, ನಂದು ಸಣ್ಣ ಬುದ್ಧಿ ಯಾಕಾಗ್ತದೆ? ಬುದ್ಧಿ ಏನೋದು, ನಿಮ್ಮ ಬುದ್ಧಿ ದೊಡ್ಡ ಬುದ್ಧಿ, ಆದ್ರೆ ನೀವು ಸಣ್ಣ ಬುದ್ಧಿಯವರು. ಅದ್ಯಾಕೋ, ಅದ್ಯಾಕಾಗ್ತದೆ? ನಾವು ನಿಮ್ಮ ನನ್ನದು ದೊಡ್ಡ ಬುದ್ಧಿ ಅಂತ ಒಪ್ಪಿಕೊಳ್ತೀವಿ, ಸಣ್ಣ ಬುದ್ಧಿ ಅಂತ ಸಂಬೋಧನೆ ಮಾಡ್ತೀವಿ, ಇದು ಒಂದಕ್ಕೊಂದು ವಿರುದ್ಧ ಹೋದಲ್ಲು. ಹಾಗಲ್ಲ ದೊರೆ, ಜನಕಾಯವನಾದರೂ ನಿನ್ನ ಜನ ಅಪಾಯಕಾರಿ ಅಂತ ಆಯ್ತಲ್ಲ. ನಾವೆಲ್ಲ ನಿಮ್ಮ ಹೆಸರು ಹೇಳುತ್ತೇವ, ಬುದ್ಧಿ. ಹಾ, ಬುದ್ಧಿ ಅಂತ ಹೇಳು ಎಂಬ ಅರ್ಥದಲ್ಲಿ. ಆದರೆ ಸಣ್ಣ ಬುದ್ಧಿ ಎಲ್ಲಿಂದ ಬಂತು ನಿನಗೆ? ಅಲ್ಲ, ದೊಡ್ಡ ಬುದ್ಧಿಯವರು ನಿಮ್ಮ ಅಪ್ಪ, ನೀವು ಸಣ್ಣ ಬುದ್ಧಿಯ. ಓಹೋ, ದೊಡ್ಡ ಒಡೆಯರು ಸಣ್ಣ ಒಡೆಯರು ಎಂಬುದಾಗಿ ಹೇಳುವ ಆ ರೂಢಿಯಲ್ಲಿ ನನ್ನನ್ನು ಸಣ್ಣ, ಅದು ಬೇಡ, ಸಣ್ಣ ಒಡೆಯರೇ ಅಂತ ಹೇಳು. ಸಣ್ಣ ಕೆಲಸಲ್ಲ, ಈ ಹುಡುಗಿಯರಿಗೆಲ್ಲ ಕೇಳಿದ್ರೆ, ಕಡೆಗೆ ಹುಡುಗಿಯರು ನನ್ನ ಹತ್ರ ಕೇಳಿದ್ರು, ನೀವು ಸಣ್ಣ ಬುದ್ಧಿಯವರಾದ್ರೆ ನಾವಿರುವುದಿಲ್ಲ ನಿಮ್ಮ ಜೊತೆಯಲ್ಲಿ ಅಂತ. ಹಾಗಾದ್ರೆ ನೀವು ಸಣ್ಣ ಬುದ್ಧಿಯವರಲ್ಲ. ಅಲ್ಲ, ಸಣ್ಣ ಒಡೆಯರು, ಬರೇ ಬುದ್ಧಿಯವರು, ಸಣ್ಣ ಒಡೆಯರು. ಆಯ್ತು ಒಡೆಯರು, ಸಣ್ಣ ಒಡೆಯರೇ. ಏನೋ
ನೋಡಿದ್ರೆ ನನ್ನ ಅವಸ್ಥೆ. ನಿನ್ನ ಅವಸ್ಥೆ ನೋಡ್ಲಿಕ್ಕೆಂತದ್ದುಂಟು? ನಾನು ಒಬ್ಬ ದನ ಕಾಯುವನ ಅವಸ್ಥೆ ವ್ಯವಸ್ಥೆ ಏನಾದ್ರೂ ಇರ್ತದೇನೋ? ಅಲ್ಲ, ಹೇಗಿರ್ಬೇಕೋ ಹಾಗಿದ್ದಿ. ನಾನು ಯಾವಾಗ್ಲೂ ಇದೇ ರೀತಿ ಇರುವ ಅವನ. ನಾನಂತೂ ಗೋಪಾಲಕರೆಲ್ಲ ಹೇಗಿರ್ತಾರೆ ಅಂತ ಒಂದು ಸಲ ನೋಡಿದ್ರೆ ನನಗೊಂದು ಲೆಕ್ಕಾಚಾರ ಇರ್ತದೆ. ನೀವು ನೋಡ್ಲಿಲ್ಲ, ನಾನು ಈ ತನಕ ಈವರೆಗೆ ಇದ್ದವನಲ್ಲ. ಹಾಗಾದ್ರೆ ನಿನ್ನ ಸ್ಥಿತಿ ಬದಲಾಗಿದೆ ಅಂತ ಹೇಳ್ತೀಯ? ಬದಲಾವಣೆ ಮಾಡಿಸಿ ಕಳುಹಿಸಿ. ನನ್ನನ್ನು ನೋಡುವುದಕ್ಕೆ ಬರುವಾಗ ನೀನು ಬದಲಾದ್ದೋ? ಬರುವುದಕ್ಕಿಂತ ಮೊದಲೇ ಬದಲಾಗಿ ಬಂದದ್ದು. ಯಾರು ಬದಲು ಮಾಡಿದ್ರು? ನೀನೇ ಸ್ವತಃ. ಕೆಲವು ಸಲ ನನ್ನಂಥವರನ್ನು ನೋಡುವುದಕ್ಕೆ ಬರುವಾಗ ಸ್ವಲ್ಪ ಬದಲಾಗಿ ಬರಬೇಕಾಗ್ತದೆ. ನಾವೇ ದೊಡ್ಡವರು ಅಂತ ಯೋಚನೆ ಇದ್ದವರು ಇಲ್ಲಿ ಬಂದ್ರೆ ಹಿಂದೆ ಹೋಗುವುದಿಲ್ಲ. ಯಾಕೆಂದ್ರೆ ನನ್ನ ಪ್ರಭಾವದ ವಲಯದಲ್ಲಿ ಅವರು ದುರ್ಬಲರಾಗಿ ಬಿಡ್ತಾರೆ. ನಿನ್ನನ್ನು ನೋಡುವುದಕ್ಕಾಗಿ ಬದಲಾದಿಯಾ? ಬಹಳ ವಿಶೇಷವಾದ ವಿಷಯವನ್ನು ತಿಳಿಸುವುದಕ್ಕೆ ಬೇಕಾಗಿ ಬದಲಾವಣೆ ಮಾಡಿ ಕಳುಹಿಸಿದ್ದಾರೆ ನನ್ನನ್ನು. ಕಳುಹಿಸಿದ್ದಾರೆ? ಹೌದು. ನೀನು ನಮ್ಮ ಗೋಪಾಲಕ ಹೌದಲ್ಲ? ಹೌದು. ನಿನ್ನನ್ನು ಕಳಿಸುವುದು ಯಾರು? ಸೈನ್ಯ. ಕಳಿಸಬೇಕು. ಸೈನ್ಯ ಬಂದಿದೆ ರಾಯರೇ. ಸೈನ್ಯ. ಸೈನ್ಯ? ಹೌದು. ಸೈನ್ಯ. ಸೈನ್ಯ ನಮ್ಮಲ್ಲಿಗೆ. ನಮ್ಮಲ್ಲಿಗೆ ಸೈನ್ಯ. ನಾನು ನಿನ್ನೆ ಒಂದು ಸೈನ್ಯ ಬಂದದನ್ನು ನಮ್ಮಪ್ಪ ಅಟ್ಟಿ ನಿಮಗೆ ಸುಖ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೇನೆ. ಮತ್ತೆ ಸೈನ್ಯದ ಸುದ್ದಿ ಹೇಳ್ತಾ ಇದೆಯಲ್ಲ, ಎಲ್ಲಿ? ಪುನಃ ಬಂದಿದೆ. ಎಲ್ಲಿಂದ? ಯಾವುದಕ್ಕಿನಿಂದ? ಕೌರವೇಶ್ವರನ ಸೈನ್ಯ ಅಂತೇಳಿ ಗೊತ್ತಾಯ್ತು. ಕೌರವ 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 ಹಾಗೊಬ್ಬ ಇದ್ದಾನೆ ಉತ್ತರದಲ್ಲಿ ಅಂತ ನಮ್ಗೆ ಗೊತ್ತಿದೆ. ನೀವು ನೋಡಿ, ಅವನ ಬಗ್ಗೆ ನಾವು ಗೌರವ ಕೊಡ್ತೇವೋ ಇಲ್ವೋ ಬೇರೆ ವಿಷಯ. ಅವನೊಂದು ತುಂಡು ರಾಜ ಆಗಿ ಏನೋ ಮಾಡ್ಕೊಂಡಿದ್ದಾನೆ ಅಂತ ಕೇಳಿದ್ವಿ. ಅವನ ಸೈನ್ಯ ಎಲ್ಲಿಗೆ? ಎಲ್ಲಿಗೆ? ನಿಮ್ಮ ದಿಕ್ಕಿಗೆ ಬಂದಿದೆ. ಅಂದ್ರೆ ಬಡಗು ದಿಕ್ಕಿಗೆ? ಬಡಗು ದಿಕ್ಕು. ಉತ್ತರ ದಿಕ್ಕಿಗೆ? ಅದನ್ನ ಕುಮಾರನ ದಿಕ್ಕಿಗೆ. ನಿಮ್ಮ ಹೆಸರು ಹೇಳಲಿಕ್ಕೆ ಆಗ್ತದ? ನನ್ನ ಹೆಸರು ಹೇಳುವುದಕ್ಕೆ ನಿನಗಲ್ಲ, ಯಾರಿಗಾದ್ರೂ ಎಂಟೆದೇ ಬೇಕು ಅಲ್ವಾ? ಅಂಥದ್ರಲ್ಲಿ ನನ್ನ ಹೆಸರಿನ ದಿಕ್ಕಿಗೆ ಕೌರವನ ಸೇನೆ ಬಂದಿದೆ. ಸೈನ್ಯ ಅಂತ ಹೇಳಿದ್ರೆ ನನಗೆ ಊಹಿಸುವುದಕ್ಕಾಗುವುದಿಲ್ಲ. ಅಷ್ಟು ಧೈರ್ಯ ಆ ಕುರುಡನ ಮಗ ಮಾಡ್ತಾನೆ ಅಂತ ನನಗೇನು ವಿಶ್ವಾಸ ಇಲ್ಲ. ಬಂದಿದ್ದಾರೆ. ಎಲ್ಲಾದ್ರೂ ದಾರಿ ತಪ್ಪಿ ಬಂದಿದ್ದಾನೋ, ಕೆಲವು ಜನರ ಜೊತೆಯಲ್ಲಿ ಬಂದಿದ್ದಾನೋ ಅಲ್ಲ. ಸೇನೆ ಅಂತ ನೀನು ಹೇಳುವುದು ನಿಜವಾಗಿ ಸೇನೆ ಹೌದು. ಇದನ್ನು ನಾನೇ ವಿಮರ್ಶೆ ಮಾಡಿ ತಿಳಿಬೇಕಾಗ್ತದೆ, ನಿನ್ನಲ್ಲಿ ಪ್ರಶ್ನೆ ಮಾಡಬೇಕಾಗ್ತದೆ. ಏನು ಏನು ಸೇನೆ? ಸೇನೆ ಹೇಗಿದೆ? ಸೇನೆ ಬಂದದ್ದು ಏನು ಮಾಡಿದ್ದಾರೆ ಗೊತ್ತುಂಟ? ಏನು ಮಾಡಿದ್ದಾರೆ? ದನಗಳನ್ನೆಲ್ಲ ಕಟ್ಟಿ ಹಾಕಿದ್ದಾರೆ. ನೋಡಿದೀಯ ನೀನು? ಮತ್ತೆ ಎಷ್ಟು ಜನ ಇದ್ದಾರೆ? ದನಗಳನ್ನು ಕಟ್ಟಿ ಹಾಕಿದ್ದಾರೆ. ಕೈಯಲ್ಲಿ ಆಯುಧ ಎಲ್ಲ ಉಂಟು. ಸೈನಿಕರಿದ್ದಾರೆ, ಮನುಷ್ಯರೇ ಇಲ್ಲ. ಎಲ್ಲ ಇವನೇ ದನಗಳನ್ನು ಕಟ್ಟಿ ಹಾಕಿದ್ದಾರೆ, ಕೈಯಲ್ಲಿ ಆಯುಧ ಇದೆ, ಮನುಷ್ಯರೇ ಅಲ್ಲ. ಮನುಷ್ಯರೇ ಅಲ್ಲ. ಮನುಷ್ಯರಲ್ಲದೆ ಇದ್ರೆ ಸೈನಿಕರು ಅಂದ್ರೆ ಏನು ಅರ್ಥ? ಮನುಷ್ಯರಿಗೆ ಆಯುಧಗಳು ಬೇಕಾಗ್ತದ? ಹಾ ಹಾ, ಒಂದು ರೀತಿಯಲ್ಲಿ ನೀನು ಬುದ್ಧಿವಂತನೇ. ಮತ್ತೆ ಸೈನಿಕರು ಆಯುಧ ಹಿಡಿತಾರೆ, ಆದ್ರಿಂದ ಅವರು ಮನುಷ್ಯರಲ್ಲಿ ಬೇರೆ. ಮನುಷ್ಯರು ಅಂತ ಅವರನ್ನು ಕರೆಯುವುದಕ್ಕಿಂತ ಹೌದು ಸೈನಿಕರು ಅಂತ ಕರೆಯುವುದೇ ಉಚಿತ. ಮನುಷ್ಯತ್ವ ಇದ್ದವರಿಗೆ ಸಾಕಾಗ್ತದೆ. ಕೈಯಲ್ಲಿ ಆಯುಧ ಇದ್ದವರು ಮನುಷ್ಯತ್ವ ಬಿಟ್ಟವರು ಅಂತ ಲೆಕ್ಕ. ಮನುಷ್ಯತ್ವ ಬಿಟ್ಟವರು? ದುರ್ಬಲ ಮನುಷ್ಯರಲ್ಲ, ಆಯುಧ ಸಮೇತರಾದಂತಹ ಸೈನಿಕರು ಎಂಬಲ್ಲಿಗೆ ನಿನ್ನ ಮಾತನ್ನು ಒಪ್ಪಿಕೊಂಡ್ರು. ಎಷ್ಟು ಜನ ಸೈನಿಕರು? ಅವರ ಕೈಯಲ್ಲಿ ಆಯುಧ ಮಾತ್ರವೋ? ಆಯುಧಗಳನ್ನು ನೋಡುವುದಕ್ಕೆ ಬಹಳ ಕಷ್ಟ ಆಗುತ್ತದೆ. ಎಂತದು ನಕ್ಸಲ್ ಬಾರ್ ಸೇನೆ?
ಯಾವ ಭಾಷೆ ಶಬ್ದ ಹೇಳ್ತೀಯೋ ನೀನು? ಎಂತ ಭಾರಿ ಸೇನೆ, ನಾಲ್ಕು ಸಾಲು ಭಾರಿ ಸೇನೆ, ನಾಲ್ಕು ಸಾಲು ಭಾರಿ ಸೇನೆ. ಹೌದು ಅಂದ್ರೆ ನಾಲ್ಕು ವಿಭಾಗ ಇದೆ. ಹೌದೌದು. ಅದನ್ನ ಏನ್ ಹೇಳಿದ್ದಿ ನೀನು? ನಕ್ಸಲ್ ಭಾರಿ ಸೇನೆ. ಏನಕ್ಕೇನು ಅರ್ಥ ಕೊಡುವಂತ ಅನರ್ಥ ಮಾಡಿ ಹಾಕ್ತಾ ಇದ್ದಿ. ಆಡಳಿತ ಮಾಡುವವರು ತಲೆ ಕೆಡುವ ವಿಷಯ ಇದು. ನಾಲ್ಕು ಸಾಲು ಭಾರಿ ಸೇನೆ. ಭಾರಿ ಸೇನೆ ಅಂದ್ರೆ ಬಹುಶಃ ಚತುರಂಗ ಬಲ ಅಂತ ಹೇಳ್ತಾರೆ. ಚತುರಂಗ ಬಲ, ಚತುರಂಗ ಏನೆಲ್ಲ ಉಂಟು ಸೈನಿಕರು ಅಂತ ಒಂದು ಹೇಳಿದಿ ನೀನು. ಹೌದೌದು. ಆ ಸೈನಿಕರು ಇದ್ರೆ ಚತುರಂಗ ಆಗುದಿಲ್ಲ, ಒಂದೇ ಅಂಗ ಆಗ್ತದೆ. ಹೌದು. ಇದು ನಾಲ್ಕು ನಾಲ್ಕು ನಮ್ಮನೆದುಂಟು. ಯಾವುದೆಲ್ಲ? ಒಂದು ಆನೆ, ಗಜ, ತುರಗ, ಕುದುರೆ, ಪದಾರ್ಥಿ, ಕಾಳಾರು. ಈಗ 8-18 ಮಾಡ್ತೀನಿ ನೀನೀಗ ಅಲ್ವೋ. ಆನೆ ಅಂದ್ರೆ ಏನು, ಗಜ ಅಂದ್ರೆ ಏನು? ಆನೆ ಅಂದ್ರೆ ಗಜ. ಗಜ ಅಂದ್ರೆ, ಗಜ ಅಂದ್ರೆ ಆನೆ. ಮಹಾರಾಯ, ಚತುರಂಗ ಸೇನೆ ಅಂತಂದ್ರೆ ಆನೆ ಇರ್ತದೆ. ಆನೆ ಉಂಟು, ಆನೆ ಉಂಟು ಅಂತ ಹೇಳು. ಆನೆ ಜೊತೆಗೆ ಗಜ ಯಾಕೆ ತರ್ತೀನಿ ನೀನು? ಅರ್ಥ ಆಯ್ತು ನನಗೆ. ಆನೆ ಆನೆ ಹೇಳಿದ ಮೇಲೆ ಗಜ ಬೇಡ. ಬೇಡ ಬೇಡ. ಆ ಗಜ ಬಿಟ್ಟೆ, ಆನೆ ಇಟ್ಕೊಂಡೆ. ಕುದುರೆ. ಮತ್ತೆ ಕುದುರೆಗೆ ಇನ್ನೊಂದೆಂತದ್ದು ಹೇಳಿದ್ದು ನೀನು? ಹಾಯ. ಅದೆಷ್ಟಾಯ್ತು? ಈಗ ನಾಲ್ಕು ಸಾಲು ಅಂತ ನೀನು ಹೇಳಿದೆಯಲ್ಲ. ಹೌದು. ಸೈನಿಕರ ಸಾಲು ಒಂದು, ಆನೆಗಳ ಸಾಲು ಒಂದು, ಇನ್ನೊಂದು ಕುದುರೆ ಸಾಲು ಬರಬೇಕು. ಪದಾರ್ಥಿಗಳು ಯಾರು? ಪದಾರ್ಥಿಗಳು ಅದು ಯೋಧರಲ್ಲಿ ಬಂತು. ಕಡೆಗೆ ರಥ ಉಂಟೇನು? ರಥ, ರಥ ಉಂಟು. ಆನೆ, ಗಜ, ರಥ, ತುರಗ, ಕುದುರೆ, ಪದಾರ್ಥಿ. ಚಿ, ನಿನಗೆ ಅದು ಹೇಳಲಿಕ್ಕೆ ಬರುವುದಿಲ್ಲ. ಬಿಡಿ ಬಿಡಿಯಾಗಿ ಹೇಳುವ ಶ್ರಮ ನಿನಗೆ ಬೇಡ. ನಿನಗೆ ಕಲಿಸೋದಕ್ಕೆ ನನಗೂ ಹೊತ್ತಿಲ್ಲ. ಈಗ ಚತುರಂಗ ಸೇನಾ ಸಮೇತನಾಗಿ ಯಾರು ಬಂದಿದ್ದಾನೆ? ಕೌರವೇಶ್ವರ ಅಂತೇಳಿ ಗೊತ್ತಾಯ್ತು. ಯಾಕೆ ಗೊತ್ತಾಯ್ತು? ಹೇಳಿದವ. ಅವನೇ ಹೇಳಿದ್ನ? ಯಾಕೆ ಬಂದಿದ್ದ? ಈ ದನಗಳನ್ನೆಲ್ಲ ಕಟ್ಟಿ ಹಾಕಿದ್ದೇನೆ. ಇದನ್ನು ಬಿಡಿಸುವ ಒಂದು ಚಾಕಚಕ್ಯತೆ ನಿನ್ನ ಅಪ್ಪನಿಗೆ ಉಂಟ? ಹೋಗಿ ಹೇಳು, ಬರ್ಲಿಕ್ಕೆ ಹೇಳು, ಯುದ್ಧ ಮಾಡ್ಲಿ, ಬಿಡಿಸ್ಲಿ. ಹೋಗ್ಬೇಕಾಗಿತ್ತು ನಿನ್ನ ಅಪ್ಪನ ಹತ್ರ. ಇಲ್ಲಿಗೆ ಯಾಕೆ ಬಂದೆ? ಅದಕ್ಕೆ ನಿಮ್ಮಲ್ಲಿಗೆ ಬಂದದ್ದು. ನಿನ್ನ ಅಪ್ಪನ ಹತ್ರ ಹೋಗುವಂತ ಅವ ಹೇಳ್ತಾನೆ, ನೀನ್ ನನ್ನಲ್ಲಿ ಬರ್ತಾ ಇದ್ದಿ, ಏನಾದ್ರ ಅರ್ಥ? ಅಯ್ಯೋ ರಾಯರೇ, ಅವ ಹೇಳಿದ್ದು ನನ್ನ ಅಪ್ಪನ ವಿಷಯ ಅಲ್ಲ, ನೀವು ಅಪ್ಪ ಅಂತ ಅವ ಹೇಳಿದ್ದು. ಹಾ, ಅನ್ನದಾತ, ಒಡೆಯ, ಉತ್ತರ ಕುಮಾರ ಸಾರ್ವಭೌಮ, ಭಾರತದ ಭವಿಷ್ಯತ್ತಿನ ಸಾರ್ವಭೌಮ ಸಮ್ರಾಟ. ಹೌದೌದು. ಇದನ್ನು ಅವನು ತಿಳಿದಿದ್ದ. ನಿನ್ನೆ ಬಂದಿದ್ರ? ಹೌದು. ಯುದ್ಧ ಆಗಿದ? ಆಗಿದೆ. ಓಡಿ ಹೋದ್ರ? ಹೋಗಿದ್ದಾರೆ. ತಿರುಗಿ ಬಂದಿದ್ದಾರ? ಹ. ಎಲ್ಲಿಗೆ ಬಂದಿದ್ದಾರೆ? ನಿಮ್ಮ ದಿಕ್ಕಿಗೆ ಬಂದಿದ್ದಾರೆ. ಹಾ ಹಾ ಹಾ. ನಿನ್ನೆ ದಕ್ಷಿಣ ದಿಕ್ಕಿನಲ್ಲಿ ಸೋಲು ಅನುಭವಿಸಿದಂತಹ ಶತ್ರುಗಳು
ನಮ್ಮ ಗೋವುಗಳನ್ನು ಗ್ರಹಣ ಮಾಡುವುದಕ್ಕೆ ಉತ್ತರದ ದಿಕ್ಕಿಗೆ ಅಂದ್ರೆ ಉತ್ತರ ಕುಮಾರನ ದಿಕ್ಕಿಗೆ, ನಿಮ್ಮ ಹೆಸರಿನ ನನ್ನ ಹೆಸರಿನ ದಿಕ್ಕಿಗೆ ಬಂದಿದ್ದಾರೆ. ಆಗ ಏನು ಯೋಚನೆ ಮಾಡಿದೆ ನೀನು? ನಿನ್ನೆ ಆಯ್ತಲ್ಲ, ನಿನ್ನೆದ್ದು ಮುಗೀತಲ್ಲ, ಇವತ್ತು ನಿಮ್ಮಲ್ಲಿಗೆ ಅವರು ಯುದ್ಧಕ್ಕೆ, ನೀವು ಅವರಲ್ಲಿಗೆ ಯುದ್ಧಕ್ಕೆ ಹೋದ್ರೆ ಖಂಡಿತ ಅವರು ಸೋಲುವುದಲ್ಲ, ಸಾಯ್ತಾರೆ. ಶಾಬಾಸ್ ಶಾಬಾಸ್. ಹಾಗಾದ್ರೆ ನನ್ನ ದಿಕ್ಕು ಅಂತ ಏನುಂಟೋ, ಈ ದಿಕ್ಕಿನ ರಕ್ಷಣೆಯನ್ನು ಮಾಡುವುದಕ್ಕೆ ಉತ್ತರ ಕುಮಾರ ಅಂತ ನನಗೆ ಯೋಗ್ಯತೆ ಇದೆ ಅಂತ ನೀ ತಿಳಿದಿದ್ದಿ. ಆದ್ರಿಂದ ನಮ್ಮಪ್ಪನ ಹತ್ರ ಹೋಗಲಿಲ್ಲ, ನಮ್ಮ ಉಳಿದ ಸೈನಿಕರಿಗೆ ಸುದ್ದಿ ಹೇಳಲಿಲ್ಲ. ನಿನ್ನ ಗೋಪಾಲಕರ ಒಡೆಯರು ಅಂತೆಲ್ಲ ಯಾರೆಲ್ಲ ನಿಮ್ಮ ಗುಂಪಿನಲ್ಲಿದ್ದಾರೋ ಅವರಿಗಾರಿಗೂ ವಿಷಯ ಮುಟ್ಟಿಸಲಿಲ್ಲ, ನೇರಾಗಿ ಇಲ್ಲಿ ಬಂದಿದ್ದಿ. ಇದಕ್ಕೆ ಇನ್ನೊಂದು ಕಾರಣ ಏನು ಅಂತಂದ್ರೆ, ಗೋವುಗಳನ್ನು ಸೆರೆ ಹಿಡಿದ ಅವರು ಹೋಗು ನಿನ್ನ ಅಪ್ಪನಿಗೆ ಹೇಳು. ಹೌದು, ಆದ್ರಿಂದ ನಿಮ್ಗೆ ಒಡೆಯ ನಾನು ಅಂತ ಅವರು ತಿಳಿದಿದ್ದಾರೆ. ಅವರಲ್ಲಿಗೆ ಎಷ್ಟೇ ದೊಡ್ಡ ಸೈನ್ಯ ಇರಲಿ, ನಿಮಗೆ ದೊಡ್ಡದು ಶಬಾಸ್, ನಿಮಗೆ ದೊಡ್ಡೀತೆ. ಎಂಥದ್ದು? ನಿಮಗೆ ದೊಡ್ಡೀತೆ. ದೊಡ್ಡಿ ಈ ದನಗಾಯವ್ರ ಹತ್ರ ಮಾತಾಡುವ, ಅವರಿಗೆ ದೊಡ್ಡಿದ್ದು ಹಟ್ಟಿದ್ದು ಮಾತ್ರ ಗುರುತಿರೋದು. ಬಿಡಾಡಿ ದನಗಳನ್ನು ಕಟ್ಟುವುದಕ್ಕೆ ದೊಡ್ಡಿ ಅಂತ ಹೇಳ್ತಾರೆ, ಅಲ್ಲ ಅಲ್ಲ ಮನೆ ದನ ಕಟ್ಟುವುದಕ್ಕೆ ಹಟ್ಟಿ ಅಂತ. ಅಲ್ಲ ಅಲ್ಲ ಅಲ್ಲ, ನೀನು ಒಂದು ಹಟ್ಟಿಯಲ್ಲೇ ಹುಟ್ಟಿದವ ನೀನು, ಅದಕ್ಕೆ ನಿನಗೆ ದೊಡ್ಡಿ ನೆನಪಾಗುವುದು ಅಯೋಗ್ಯ. ಅಯ್ಯೋ ದೇವ್ರೇ, ನಿಮಗೆ ದೊಡ್ಡಿತೆ. ಹೋ, ನಿಮಗೆ ದೊಡ್ಡಿತೆ ಅಲ್ಲ, ನಿಮಗೆ ದೊಡ್ಡದೇ. ಆ ಸೈನ್ಯದ ಮುಂದೆ ಹೋದ್ರೆ ನಿಮಗೆ ಕೈಯಲ್ಲಿ ಆಯುಧ ಬೇಕಾ? ಕಟ್ಟು. ಶಬಾಸ್. ಬೇಡ ಬೇಡ. ಹೇಳು ಹೇಳು, ಇನ್ನು ಹೇಳು, ಏನಾದೀತು ನಾನು ಹೋದ್ರೆ? ಆಯುಧ ಬಿಟ್ಟೆ ಹೋಗಿ, ಬರೇ ಕೈ ಸಾಕು. ಕೈ ಅಂದ್ರೆ ಪೂರ್ತಿ ಕೈ ಬೇಡ ಬೇಡ, ಬರೇ ಅಂಗೈ ಮಾತ್ರ ಸಾಕು. ನನ್ನ ಅಂಗೈ ತೋರಿಸಿದ್ರೆ ಅವರಿಗೆಲ್ಲ ಅವಲಕ್ಷಣ ಆದೀತು. ಅಂಗೈಯು ಬೇಡ, ಮತ್ತೆ ಎರಡು ಬೆರಳು ಸಾಕು. ಶಬಾಸ್. ಚಕ್ಕ ಬೆರಳು ಅದು ಬೇಡ, ಬೆರಳು ಬೇಡ, ಬರೀ ಉಗುರು ಮಾತ್ರ ಸಾಕು. ಶಬಾಸ್. ಅಲ್ಲಿರುವಂತ ಸೈನ್ಯವನ್ನೆಲ್ಲ ಹುಲ್ಲನ್ನು ಕಿತ್ತು ಬೀಸಾಡಿದಾಗೆ ಬೀಸಾಡಿ ಅವರೆಲ್ಲ ಸತ್ತು. ನಾಳೆಯಿಂದ ದನ ಕಾಯುವ ಕೆಲಸ ಅಲ್ಲ ನಿನಗೆ, ನನ್ನ ಗುಣಗಾನ ಮಾಡುವ ಕೆಲಸ. ಇಷ್ಟು ಹುಡುಗಿಯರಿದ್ದಾರೆ ನನ್ನ ಜೊತೆಯಲ್ಲಿ, ಇವರೆಲ್ಲ ಇದ್ದಾರಲ್ಲ, ಯಾಕಿರೋದು ಇವರು? ಹೌದು, ಅವರು ದಿವಸವಾದರೂ ನನ್ನನ್ನು ಹೊಗಳಿದ್ದುಂಟು. ನಿಮ್ಮ ವಿಷಯ ನನಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಅದು ಯಾಕೆ ಗೊತ್ತಾಯ್ತು? ನಾನು ನಿನ್ನನ್ನು ನೋಡ್ತಾ ಇರೋದೇ ಇವತ್ತು. ನೋಡದಿದ್ರೆ ನಾನು ಕೇಳಿ ಗೊತ್ತುಂಟು. ಅಡ್ಡಿಲ್ಲ, ನಿನ್ನ ಕಣ್ಣಿಗಿಂತ ಕಿವಿ ಸೂಕ್ಷ್ಮ. ಯುದ್ಧದ ವಿಷಯವಾಗಿ ಎಲ್ಲ ಓದಿದ್ದೀರಿ, ಮಾಡಿದ್ದೀರಿ ಅಂತ ನನಗೂ ಗೊತ್ತಿಲ್ಲ, ಓದಿದ್ದೀರಿ ಅಂತ ಗೊತ್ತುಂಟು. ಗೊತ್ತುಂಟು, ಓದಿದವನು ಮಾಡದೇ ಇರ್ತಾನೆ. ಸಾಹಸವಂತ, ಶೈರ್ಯವಂತ, ರಣಧೀರ, ಗಣಗಂಭೀರ. ಈಗ ನೀನಿಷ್ಟು ಬೊಬ್ಬೆ ಹಾಕಿದ್ರೆ ನಾನೆಷ್ಟು ಹಾಕಬೇಡ? ನನಗಿಂತ ಹೆಚ್ಚು ಹಾಕಬೇಕು. ಅದಾಗುದಿಲ್ಲ, ನಾನು ಹೆಚ್ಚು ಬೊಬ್ಬೆ ಹಾಕಿದ್ರೆ ಹುಡುಗಿಯರು ಹೆದರಿ ಓಡ್ತಾರೆ. ಜೊತೆಯಲ್ಲಿ ಯಾರಿದ್ದಾರೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಗಟ್ಟಿ ಮಾತಾಡುವ ನಾನು. ನೀನು ಒಟ್ಟಿನ ಮೇಲೆ ನನ್ನನ್ನು ಹೊಗಳಿದ್ದು ನನಗೆ ಇಷ್ಟ ಆಯ್ತು. ಹೌದು, ಆದ್ರೆ ನೀನು ಹೊಗಳಿದ್ರ ಪರಿಣಾಮ ಉಂಟಲ್ಲ, ಅದೇ ಎತ್ತರಕ್ಕೆ ನಾನು ಏರುವುದು ಕಷ್ಟ ಆಗಿದೆ. ಆದ್ದರಿಂದ ದುರ್ಗಳೇ, ನಿಮ್ಮ ಶೌರ್ಯವನ್ನು ನಿಮ್ಮ ಸಾಹಸವನ್ನು ಕಾಣುವಂತ ನಮಗೆ ಸುಯೋಗ ಬಂದಿದೆ. ಆದ್ದರಿಂದ ಆದಷ್ಟು ಬೇಗ ತಡ ಮಾಡಬೇಡಿ, ಹೇಳಿ ಹೇಳಿ ಯುದ್ಧಕ್ಕೆ ಹೋಗು, ಹೇಳಿ ಹೇಳಿ ಹೇಳಿ. ಶಾಬಾಸ್ ಗೋಪಾಲಕ, ನಿನ್ನ ಮಾತುಗಳನ್ನು ಕೇಳಿದಾಗ ನನ್ನ ಆನಂದ ಹೆಚ್ಚುತ್ತಾ ಇದೆ. ಹೌದು, ನನ್ನ ಹೃದಯ ಉತ್ಸಾಹದಿಂದ ಉಬ್ಬುತ್ತಾ ಇದೆ. ಹೌದು, ನಾನು ಎಷ್ಟು ಎತ್ತರ, ಎಷ್ಟು ಅಗಲ, ಎಷ್ಟು ಆಳ ನನಗೇ ಗೊತ್ತಿಲ್ಲ, ನಿನಗೂ ಗೊತ್ತಿಲ್ಲ. ಗೊತ್ತಿದ್ದಷ್ಟು ಹೇಳಿದ್ರಲ್ಲಿ ಇಷ್ಟ ಆಗಿದೆ. ಫಲ ಬಳಿರೆ ಬಳಿರೆ ಹೋಗು ಹೋಗು. ಗೌರವ ಪಾಂಡು ಗೋಪಾಲಕ ತೊರೆಗಳೇ, ನಾನು ನನ್ನ ಜೀವನದಲ್ಲಿ ಇಷ್ಟು ಮಾತ್ರ ಮಾಡುವುದಕ್ಕಿದ್ದವ ಅಂತ ಯಾರಾದರೂ ತಿಳಿದಿದ್ರೆ ಇದಕ್ಕೊಂದು ಬದಲಾವಣೆ ತರಬೇಕು. ಆಗ್ಲೇ ನಾನು ಎಷ್ಟು ಅನ್ನೋದು ತೋರಿಸಿಕೊಡಬೇಕು ಅಂತ ಕಾಯ್ತಾ ಇದ್ದೆ. ಹೌದೌದು, ಉತ್ತರ ಕುಮಾರ ಅಂದ್ರೆ ಮಾತಿನಲ್ಲಿ ಮಾತ್ರ ಉತ್ತರ ಕೊಡುವನಲ್ಲ,
ಪ್ರಶ್ನೆಗೆ ಮಾತ್ರ ಉತ್ತರ ಕೊಡುವನಲ್ಲ, ಪಂಥಾಹ್ವಾನ ಕೊಟ್ಟರೆ ಅದಕ್ಕೆ ಸರಿಯಾದಂತಹ ಉತ್ತರ ಕೊಡುವ ಸಮರ್ಥ. ಇದನ್ನು ಪ್ರಕೃತ ಪ್ರಪಂಚಕ್ಕೆ ಪ್ರಕಟ ಮಾಡಬೇಕು ಅಂತ ಕಾಯ್ತಾ ಇದ್ದೇನೆ. ಹೌದೌದು, ಒಂದು ಅವಕಾಶ ಹೇಗೆ ಬಂತು ನೋಡಿದೀಯ, ಎಂಥ ಅವಕಾಶ ನೀನು ತಂದು ಕೊಟ್ಟೆ ನೋಡಿದೀಯ. ಬಳಿರೆ 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 ಬಾಪು, ಸರಿ ಉಂಟದು. ಮತ್ತೆ ಮುಂದರ್ಸು. ದಿರುರೆ ದಿರುರೆ ಧನುರೆ ಕೂತುರೆ ಮಾತು. ಹೌದು, ಇದೆಲ್ಲ ಉದ್ಗಾರಗಳು. ಸಂತೋಷ ಆದಾಗ ಬಳಿರೆ ಬಾಪುರೆ ಮಜರೆ ಪೂತುರೆ ಮಜ ಪೂತುರೆ ಎಲ್ಲ ಬೇಕಾಗ್ತದೆ. ಆ ಶಬ್ದಗಳಿಗೆ ಅರ್ಥ ಸಂದರ್ಭಕ್ಕೆ ಸರಿಯಾಗಿ ಬರುವಂತದ್ದು. ನಿನ್ನ ಮಾತುಗಳನ್ನು ಕೇಳಿ ನಾನು ಉತ್ಸಾಹಿತನಾಗಿದ್ದೇನೆ, ನಿನ್ನ ಮಾತುಗಳನ್ನು ಕೇಳಿ ನಾನು ಉಬ್ಬಿದ್ದೇನೆ. ನನ್ನ ಯೋಗ್ಯತೆಯನ್ನು ಪ್ರಕಟ ಮಾಡುವುದಕ್ಕೊಂದು ವೇದಿಕೆ ನಿರ್ಮಾಣ ಮಾಡಿ ಆ ಕೌರವ ನಿನ್ನ ಮೂಗಿಗೆ ಬರೆಯಳೆದು ನಿನ್ನನ್ನು ಹೊಡೆದಟ್ಟಿದ್ದಾನೆ ಅಂತಂದ್ರೆ ಅವನಿಗೆ ಎಷ್ಟು ಅಹಂಕಾರ ಇರಬೇಕು, ಎಷ್ಟು ಧೈರ್ಯ ಇರಬೇಕು. ಇಲ್ಲೊಂದು ಸಿಂಹದ ಮರಿ ಇದೆ, ಇದರ ಸುದ್ದಿಗೆ ಹೋದ್ರೆ ಕಷ್ಟ ಆದೀತು, ಇದರ ಮೀಸೆ ಅಲೋಗಿಸಿದ್ರೆ ಬದುಕುವ ಆಸೆ ತಪ್ಪಿ ಹೋದೀತು. ಇಷ್ಟಾದ್ರೂ ಆ ಅವಿವೇಕಿಗೆ ತಿಳಿಬೇಕೋ ಬೇಡ, ಏನ್ ಧೈರ್ಯ ಅವನಿಗೆ? ಅದಕ್ಕೆ ಗೂಡಿನಲ್ಲಿರುವಂತಹ ಸಿಂಹ ಹೊರಗೆ ಬಂದು ಹಾರಿ ಕಚ್ಚಿ ಕೊಲ್ಲಬೇಕು ಅವರನ್ನು. ಈ ರೀತಿಯಲ್ಲಿ ನಾನು ಕೊಲ್ಲುವುದು ದೊಡ್ಡ ವಿಷಯ ಅಲ್ವೋ, ನಿಮಿಷದಲ್ಲಿ ಅದಾದೀತು. ನನ್ನ ಪ್ರಶ್ನೆ ಅದಲ್ಲ, ಇಷ್ಟು ಮಾಡುವುದಕ್ಕೆ ಅವನಿಗೆ ಧೈರ್ಯ ಕೊಟ್ಟದ್ದು ಯಾರು ಅಂತ? ಯಾರು ಅವನಿಗೆ ಹೇಗೆ ಧೈರ್ಯ ಬಂತು ಅಂತ? ಯಾರು ಕಂಡ ಹೆಣ್ಣು ಮಕ್ಕಳ ಸೀರೆ ಸಲಿಸುವಂತ ವಿವೇಕಿ? ಹೌದು, ದನ ಹಿಡಿಯುವುದಕ್ಕೆ ಬರ್ತಾನೆ, ನಮ್ಮ ಮನೆ ವ್ಯವಸ್ಥೆ ಹಾಳು ಮಾಡ್ತಾನೆ, ನಿನ್ನಂತ ಗೋಪಾಲಕನ ಮೇಲೆ ಕೈ ಮಾಡ್ತಾನೆ, ಇದೇನಾದ್ರೂ ಸಣ್ಣ ಸುದ್ದಿಯೋ? ಅಲ್ಲ, ಇಷ್ಟು ಮಾಡಬೇಕಾದ್ರೆ ಅವನಿಗೆ ಅಷ್ಟು ಧೈರ್ಯ ಯಾರು ಕೊಟ್ರು? ಯಾರು ಯಾರು ಕೊಟ್ರು? ಕೆಲವು ಸಲ ಏನಾಗ್ತದೆ ಗೊತ್ತಾ, ಯಾವನಾದ್ರೂ ಒಬ್ಬ ವ್ಯಕ್ತಿ ಒಂದು ಸಣ್ಣ ಕೆಲಸ ಮಾಡಿ ಅದಕ್ಕೆ ಪ್ರತಿಕ್ರಿಯೆಯಾಗಿ ಕೆಟ್ಟದ್ದು ಉಂಟಾಗದೆ ಇದ್ರೆ ಅದನ್ನು ದಕ್ಕಿಸಿಕೊಳ್ತಾನೆ. ಇದಕ್ಕಿಂತ ಮೊದಲು ಏನೋ ಮಾಡಿದ್ದಾನೆ. ನನಗೊತ್ತಿದೆಯೋ, ನಾನು ಇಲ್ಲಿ ಕೂತರು ಸುಮ್ಮನೆ ಕೂತಿಲ್ಲ, ಪ್ರಪಂಚದ ಎಲ್ಲ ಕಡೆ ವರ್ತಮಾನಗಳನ್ನು ಸಂಗ್ರಹ ಮಾಡ್ತಾ ಇದ್ದೇನೆ. ಯಾರು ಏನು ಮಾಡ್ತಾ ಇದ್ದಾರೆ, ಯಾರ ವ್ಯವಹಾರ ಹೇಗಿದೆ, ಯಾರಿಂದ ಯಾರಿಗೆ ತೊಂದರೆ ಆಗ್ತದೆ ಎಲ್ಲ ತಿಳ್ಕೊಳ್ಳುವಂತ ಸಾಮರ್ಥ್ಯ ಇದೆ ನನಗೆ. ಈ ಹುಡುಗಿಯರಲ್ಲಿ ಅದೇ ಕಥೆ ಕೆಲವು ಸಲ ಹೇಳ್ತೇನೆ ನಾನು. ಅವರಿವರು ಹೇಳಿದ ಸುದ್ದಿಯನ್ನು ಹಾಗೆ ಇಲ್ಲಿ ಹೇಳ್ತಾ ಆ ಸಂದರ್ಭದಲ್ಲಿ ನಾನು ಇರ್ತಿದ್ರೆ ಏನಾಗ್ತಿತ್ತು ಅಂತ ಹೇಳುವುದರ ಮೂಲಕವಾಗಿ ನನ್ನ ಯೋಗ್ಯತೆಯನ್ನು ನಾನು ಪ್ರಚಾರ ಮಾಡುವುದಕ್ಕೆ, ಇವರಿಗೆ ವಿಚಾರ ತಿಳಿಸುವುದಕ್ಕೆ ಸಂದರ್ಭ ಅಂತ ಉಪಯೋಗ ಮಾಡಿಕೊಳ್ತೀನಿ. ನನಗೆ ಗೊತ್ತಿದೆಯೋ ಗೌರವನ ಕಥೆ, ನನಗೆ ಗೊತ್ತಿದೆ. ಏನ್ ಮಾಡಿದ ಅವನು ಗೊತ್ತಾ? ಮೊನ್ನೆ ಮೊನ್ನೆ ಆ ಬಡಪಾಯಿಗಳು, ತಂದೆಯನ್ನು ಕಳ್ಕೊಂಡಂತ ತಬ್ಬಲಿಗಳು ಪಾಂಡವರು, ಅವರನ್ನು ಜೂಜಿಗೆ ಕರೆದು ಜೂಜಿನಲ್ಲಿ ಅವರನ್ನು ಸೋಲಿಸಿ ಅವರನ್ನು ಕಾಡಿಗಟ್ಟಿದನಂತೆ, ಅವರ ಹೆಂಡತಿಯ ಸೀರೆ ಮೇಲೆ ಕೈ ಹಾಕಿದನಂತೆ, ಅವರ ಸಮಸ್ತವನ್ನು ಸೂರೆ ಮಾಡಿದನಂತೆ. ಈ ಸುದ್ದಿ ಕೇಳಿದಾಗಿತ್ತು, ಬಿಡುವುದಲ್ಲ ಅವನು, ಬಿಡಬಾರ್ದು, ತಕ್ಕ ಪ್ರತೀಕಾರ ಮಾಡಬೇಕು ಅಂತ ಎದ್ದಿದ್ದೆ ನಾನು. ಏನಾಯ್ತು ಮತ್ತೆ ತೊಂದರೆ? ಏನಾಯ್ತು ಗೊತ್ತಾ, ನಾನು ಎದ್ದು ಅಲ್ಲಿ ಹೋದ್ರೆ ಇಲ್ಲಿದ್ದ ಹುಡುಗಿಯರ ಗತಿ ಅಂತದ್ದು. ಹೌದಲ್ಲ, ಇವರ ವ್ಯವಸ್ಥೆ ನೋಡುವರು. ನೀವು ನನ್ನ ಹತ್ರ ಹೇಳ್ತಿದ್ರೆ ಏನಾದ್ರೂ ವ್ಯವಸ್ಥೆ, ನೀನೇನು ವ್ಯವಸ್ಥೆ ನೋಡ್ತಿ? ಅಲ್ಲ, ಏನು ಆಗದ ಹಾಗೆ ನೀವು ಬರುವ ತನಕ ಜಾಗ್ರತೆ. ಹುಡುಗಿಯರು ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀನಿ, ಗೊತ್ತಿಲ್ಲ. ಹೂ ಇದ್ದ ಹಾಗೆ ಆ ಹೂವನ್ನು ಮೃದುವಾದಂತಹ ರೀತಿಯಲ್ಲಿ ಒಳ್ಳೆ ಬೇಲಿ ಹಾಕಿ ನೀರು ಹಾಕಿ ರಕ್ಷಣೆ ಮಾಡಬೇಕು, ಆಗ ಮಾತ್ರ ಗಿಡದಲ್ಲಿ ಹೂವು ಮೂಡಿ ಬರುವಂತದ್ದು. ಕಷ್ಟಪಟ್ಟು ಬೆಳೆಸಿದ್ದೇನೆ, ಇಷ್ಟಪಟ್ಟು ಉಳಿಸಿದ್ದೇನೆ, ಇಷ್ಟು ಸುಂದರಿಯರನ್ನು ಗಳಿಸಿದ್ದೇನೆ. ಆ ಕೌರವ ಏನು ಅವಿವೇಕ ಮಾಡಿದ, ಪಾಂಡವರಿಗೇನು ಅನ್ಯಾಯ ಮಾಡಿದ, ಅದನ್ನು ನಾನು ವಿಚಾರಿಸ್ತೇನೆ ಅಂತ ಹೋದ್ರೆ ಇಲ್ಲಿ ಇವರ ವಿಚಾರಕ್ಕೊಂದು ವ್ಯವಸ್ಥೆ ಬೇಕೋ ಬೇಡೋ? ಅವನು ನಮಗೆ ಹೇಳಿ ಮಾಡಿದನು, ಹೇಳಿ ಮಾಡಿದ್ರೆ ನಾನು ಹೋಗ್ತಾ ಇದ್ದೆ. ಅವ ಹೇಳದೆ ಮಾಡಿದ್ರಿಂದ ಪರಿಣಾಮ ಏನಾಯ್ತು, ಅವನಿಗೆ ಆ ಕಾರ್ಯ ದಕ್ಕಿ ಹೋಯ್ತು. ಪಾಂಡವರನ್ನು ಕಾಡಿಗಟ್ಟಿದ್ರಿಂದ ಇನ್ನು ನನಗೆ ಯಾರು ಎದುರಿಲ್ಲ ಅಂತ ಮೀಸೆ ಮೇಲೆ ಕೈ ಹಾಕೋದಕ್ಕೆ ತೊಡಗಿದ್ದಾನೆ. ನಾನು ಮಾಡಿದ್ದೆಲ್ಲ ನಡೆದು ಹೋಗ್ತದೆ ಅಂತ ತಿಳಿದಿದ್ದಾನೆ. ಎಂಥ ವಿವೇಕ, ಎಂಥ ಅಪರಾಧ, ಇಂಥವ್ರನ್ನೆಲ್ಲ ಸುಮ್ಮನೆ ಬಿಡುವುದಕ್ಕೆ ಸಾಧ್ಯವೇನೋ? ನಾನಿರ್ತ ಅವ ಇಷ್ಟು ಮಾಡಿದನಲ್ಲ, ಅವ ಕೆಲವು ರಾಜರುಗಳನ್ನು ಗೆದ್ದಿದ್ದಾನೆ ಅಂತ ನಮಗೆ ಸುದ್ದಿ ಉಂಟು. ಎಂಥ ರಾಜರುಗಳು? ಪಾಂಡವರನ್ನು ಕಾಡಿ ಕಳಿಸಿದ ಮೇಲೆ ಕೌರವನಿಗೆ ಹೇಳುವರು ಕೇಳುವರು ಇಲ್ಲ ಅಂತಾಗಿ ಹೋಯ್ತು.
ಅವನನ್ನು ನೀನು ಯಾಕೆ ಈ ಕೆಲಸ ಮಾಡ್ತಿ ಇಂಥದ್ದು ಮಾಡಬೇಡ ಅಂತ ಹೇಳುವುದಕ್ಕೆ ನನ್ನಂತ ಒಬ್ಬ ಗಂಡು ಮಗ ಅಲ್ಲಿ ಇರ್ತಾ ಇದ್ರೆ ಅವ ತಣ್ಣಗೆ ಹಸ್ತನಾವತಿಯಲ್ಲೇ ಕೂತ್ಕೊಳ್ತಾ ಇದ್ದ. ಇವರ ರಾಜ್ಯವನ್ನು ನುಂಗಿದ, ತನ್ನ ರಾಜ್ಯವನ್ನು ಇಟ್ಟುಕೊಂಡ, ಇನ್ನು ನನಗೆ ಎದುರಿಲ್ಲ ಅಂತ ದಿಗ್ವಿಜಯ ಮಾಡಿ ಅವನ ಜೊತೆಯವರನ್ನೆಲ್ಲ ಕಳುಹಿಸಿ ಕೆಲವು ರಾಜರುಗಳಿಂದ ಕಪ್ಪ ಪಡೆದ ಅಂತ ನಮಗೆ ಸುದ್ದಿ ಉಂಟು. ಪಾಂಡವರು ಏನೋ ಮಾಡಿದ್ದಾರೆ ನಾನಿಲ್ಲ ಅಂತ ಹೇಳುವುದಿಲ್ಲ, ತಕ್ಕ ಮಟ್ಟಿಗೆ ಅವರನ್ನು ನಂಬುವುದು ಒಳ್ಳೆ ಜನಗಳು. ಪಾಪ ಇನ್ನೊಬ್ಬರಿಗೆ ವಿನಾಕಾರಣ ತೊಂದರೆ ಕೊಡುವವರಲ್ಲ. ಈ ತೊಂದರೆ ಕೊಡುವುದೇ ಜಾಯಮಾನವಾಗಿ ಉಳ್ಳಂತಹ ಕೌರವ. ಬಡ ನೃಪಾಲರು ನಾಲ್ಕು ಜನರನ್ನು ಗೆದ್ದಿದ್ದಾನೆ ಅಂತಂದ್ರೆ ಇದವನ ಯೋಗ್ಯತೆಯ? ಬಡ ನೃಪಾಲರು ಅಂದ್ರೆ ಯಾರನ್ನು ಬಡ ನೃಪಾಲರು ಅಂತ ಹೇಳುವುದು? ಯಾರು ನಮ್ಮಂಥವರನ್ನು ಕಂಡಾಗ ಯಾರ ಎದೆ ಬಡಬಡ ಆಗ್ತದೋ ಅವರೇ ಬಡ ನೃಪಾಲರು. ಆ ಎದೆ ಬಡಬಡ ಆಗುವಂತಹ ದುರ್ಬಲ ರಾಜರುಗಳನ್ನು ಗೆದ್ದು ಆ ಮೂಲಕವಾಗಿ ನಾನು ಸರ್ವಶ್ರೇಷ್ಠ ಅಂತ ಯೋಚಿಸುವಂತಹ ಆ ಕೌರವ ಈ ಹೊತ್ತು ನಮ್ಮೂರಿಗೆ ಬಂದಿದ್ದಾನೆ ಅಂತಂದ್ರೆ ಹಿಂದೆ ಹೋಗೋದಿಲ್ಲ. ಅವ ಮಾತ್ರ ಕೆಡುವುದಲ್ಲ, ಅವನ ಪಡೆ, ಅವನ ಕೂಟ, ಅವನ ಪರಿವಾರ, ಯಾರೆಲ್ಲ ನಮ್ಮೂರಿಗೆ ಬಂದಿದ್ದಾರೋ ಅಷ್ಟು ಜನರನ್ನು ಹೆಣ ಮಾಡದೆ ನಾನು ಬಿಡುವುದಿಲ್ಲ, ಬಿಡುವುದಿಲ್ಲ. ಮಾಡಬೇಕು, ಹೇಳಿ ಹೋಗುವ. ಯಾಕೆ ಮಾಡಬೇಕು ಗೊತ್ತೇನೋ? ಯಾಕೆ? ತುರುಗಳನ್ನು ಸೆರೆ ಹಿಡಿದಿದ್ದಾನೆ. ಧರೆ ಬಿಡಿದ ಧಮನನು ಹೊಯ್ ತೊರೆದಿ ಮರಳಿಗೆ ಗೋವುಗಳ ನಿಮಗೆ ದಾಳಿಯ ನೀಡುವ ಗೊಮ್ಮೆನು ಧರೆಯ ನವನ. ಕೌರವನ ಅಪರಾಧ ಸಾಮಾನ್ಯವಾದದ್ದಲ್ಲ, ಮತ್ತೆ ಯಾರು ಒಪ್ಪುವಂತಹದ್ದಲ್ಲ. ಇದಕ್ಕೆ ಕ್ಷಮೆಯೇ ಇಲ್ಲ. ಗೋವುಗಳ ಬಂಧನ ಮಾಡುವುದು ಅಂತಂದ್ರೇನು? ನಮ್ಮ ಗೋವುಗಳನ್ನು ಗಾಡಿಗಳಲ್ಲಿ ತುಂಬಿಸಿ ಸಾಗಿಸುವುದು ಅಂದ್ರೇನು? ಅವರನ್ನ ಹಾಗೆ ಬಿಟ್ರೆ ಗೋಕುಲವೇ ಉಳಿಲಿಕ್ಕಿಲ್ಲ ಅಲ್ವಾ? ನಿನ್ನಂಥವನಿಗೆ ಉದ್ಯೋಗ ಇಲ್ಲ ಮಾತ್ರ ಅಲ್ಲ, ನನ್ನಂಥವರಿಗೆ ಕುಡಿಯುವುದಕ್ಕೆ ಹಾಲಿಲ್ಲ, ನಮ್ಮ ಗೋಶಾಲೆ ಬರಿದಾಗಿ ಬಿಡ್ತದೆ. ಎಂಥ ಕ್ರಮ, ಎಂಥ ಅನ್ಯಾಯ! ಗುರು ಗೋವುಗಳನ್ನು ಸೆರೆ ಹಿಡಿಯುವುದು. ನಾವು ಗೋವುಗಳ ಪೂಜೆ ಮಾಡ್ತೇವೆ, ಗಾವೋ ವಿಶ್ವಸ್ಯ ಮಾತ್ರ ಅಂತ ಹೇಳ್ತೇವೆ, ಗೋವಿನ ರೋಮ ರೋಮಗಳಲ್ಲೂ ದೇವತೆಗಳಿದ್ದಾರೆ ಇದ್ದಾರೆ ಅಂತ ನಾವು ನಂಬುತ್ತೇವೆ. ಅಂಥ ಸ್ಥಿತಿಯಲ್ಲಿ ಗೋಕುಲದ ಕುರಿತು ಎಳ್ಳಷ್ಟು ಯೋಚನೆ ಇಲ್ಲದೆ, ಗೌರವ ಭಕ್ತಿ ಇಲ್ಲದೆ ಇಂತಹ ವ್ಯವಹಾರ ಮಾಡಿದ್ದಾನೆ ಅಂತಂದ್ರೆ ಗೋವುಗಳನ್ನು ಹಿಡ್ಕೊಂಡು ಅವನ ಊರಿಗೆ ಅವ ಹೋಗ್ತಾನ? ಯಮನ ಪಟ್ಟಣಕ್ಕೆ ಕಳಿಸಿಯನು? ಯಮನ ಪಟ್ಟಣಕ್ಕೆ ತುರುಗಳನ್ನು ಸೆರೆ ಹಿಡಿದಂತ ಅದಮನನ್ನು ಯಮನ ಮುಂಭಾಗದಲ್ಲಿ ನಿಲ್ಲಿಸಿ ನೋಡು, ಇವ ಗೋವುಗಳನ್ನು ಸಂಪೂರ್ಣ ಬಂಧಿಸಿ ಗೋಕುಲಕ್ಕೆ ಕೆಟ್ಟದ್ದನ್ನು ಮಾಡಿದ್ದಾನೆ, ಕೊಡು ಶಿಕ್ಷೆ ಅಂತ ಹೇಳ್ತೀನಿ. ಯಮ ಶಿಕ್ಷೆ ಕೊಡುವುದಕ್ಕೆ ಮುಂದಾಗದೇ ಇದ್ರೆ ಆಗ್ಲಿಕ್ಕಿಲ್ಲ, ನೀನು ಆ ಜಾಗಕ್ಕೆ ಏಳು ಅಂತ ಹೇಳ್ತೇನೆ, ನಾನೇ ಕೂತ್ಕೊಳ್ತೇನೆ. ಈ ಪಾಪಿಗಳನ್ನೆಲ್ಲ ಅಂಧತಾ ಮಿಶ್ರ ನರಕದ ಅನ್ಯಾನ್ಯ ಭಾಗಗಳಿಗೆ ಕಳಿಸಿ ಬಿಡ್ತೇನೆ. ಅಷ್ಟು ಮಾಡುವುದಕ್ಕೆ ಯೋಗ್ಯತೆ ಇದೆ ನನಗೆ, ಅಷ್ಟು ಮಾಡುವುದಕ್ಕೆ ಸಾಮರ್ಥ್ಯ ಇದೆ. ನಾನೇನು ಸುಮ್ಮನೆ ಕೂತಿದ್ದೇನೆ? ಅಂತಃಪುರದಲ್ಲಿ ಕೂತಿದ್ದೇನೆ, ನಾಲ್ಕು ಜನರ ಹುಡುಗಿಯರ ಮಧ್ಯದಲ್ಲಷ್ಟೇ ನನ್ನ ಯೋಗ್ಯತೆ ಅಂತ ಅವ ತಿಳಿದನೇನು? ನನ್ನ ಹೆಸರಿನ ದಿಕ್ಕಿಗೆ ಬರುವುದು ಅಂದ್ರೇನು? ತುರುಗಳನ್ನು ಸೆರೆ ಹಿಡಿಯುವುದು ಅಂದ್ರೇನು? ಅವನ ಹಸ್ತಿನ ಅವತಿಗೆ ಬೆಂಕಿ ಕೊಟ್ಟೆನ್ ನಾನು. ಹೌದು, ಆ ಕುರುಡ ಇದ್ದಾನಲ್ಲ, ಆ ಕುರುಡನಿಗಲ್ಲ, ಅವನ ಹೆಂಡತಿ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡಿದ್ದಾಳಲ್ಲ ಅವಳಿಗಲ್ಲ, ಇಡೀ ಕುರು ಪರಂಪರೆಯಲ್ಲಿ ನನ್ನ ಪರಾಕ್ರಮದ ಮುದ್ರೆಯನ್ನು ಒತ್ತಿ ಎಲ್ಲರೂ ನನ್ನ ಕಾಲಿಗೆ ಬೀಳುವ ಹಾಗೆ ಮಾಡಿ ನಾನು ಮೀಸೆ ಮೇಲೆ ಕೈಯಾಡಿಸುವಾಗ ಈ ಹುಡುಗಿಯರು ಜಯ ಜಯ ಅಂತ ಹೇಳಬೇಕು. ನನಗೆ ಬಹಳ ಸಂತೋಷ ಆಗ್ತಾ ಉಂಟು. ಏನು ಅದೆಲ್ಲ ಮತ್ತೆ ನೋಡೋಣ, ಈಗ ಹೊರಡಿ, ಯುದ್ಧಕ್ಕೆ ಹೊರಡಿ. ಹೌದು, ಯುದ್ಧಕ್ಕೆ ಹೊರಡಬಹುದು, ಯುದ್ಧಕ್ಕೆ ಹೊರಡ್ತೇನೆ, ಅದರಲ್ಲಿ ಅನುಮಾನ ಏನೂ ಇಲ್ಲ. ಯುದ್ಧ ಮಾಡಬೇಕಲ್ಲ. ಗೋಪಾಲಕ, ಹೊರಗಳೇ ನನ್ನ ಸುತ್ತಲೂ ಇರುವ ರಮಣೀಯರೆಲ್ಲ
ನನ್ನ ವೀರಾವೇಶದ ಮಾತುಗಳನ್ನು ಕೇಳಿ ನಡುಗಿ ಬಿಟ್ಟಿದ್ದಾರೆ. ಹೌದಪ್ಪ, ಅವರು ನನ್ನ ಸಿಟ್ಟನ್ನು ಕಂಡವರೇ ಅಲ್ಲ. ನಾನು ಯಾವತ್ತೂ ಇಷ್ಟು ಗಟ್ಟಿ ಮಾತಾಡಿದವನೇ ಇಲ್ಲ. ಅವರಿಗೀಗ ಸಿಟ್ಟು ಬಂದಿರುವುದು ನಿನ್ನ ಮೇಲಲ್ಲ, ನನ್ನ ಮೇಲಲ್ಲ. ನಿಮಗೆ ಇಷ್ಟು ಸ್ವರ ಉಂಟು ಅಂತ ಅವರಿಗೆ ಗೊತ್ತೇ ಇಲ್ಲ. ಕೌರವನಿಗೆ ಈ ದುರ್ಬುದ್ಧಿ ಬಂತಲ್ಲ, ಅವನೆಂಥ ಪಾಪಿ ಇರಬೇಡ, ಎಷ್ಟು ನೀಚ ಇರಬೇಡ. ಅವನಿಗೆ ನಮ್ಮವರು ಪ್ರಾಯಶ್ಚಿತ್ತ ಮಾಡ್ತಾರಲ್ಲ, ಮಾಡ್ಲಿ ಮಾಡ್ಲಿ ಅಂತ ಅವ್ರಿಗೆ ಉತ್ಸಾಹ. ಅವರು ಕೂಡ ಹೇಳ್ತಾರೆ, ನಾನು ಕೂಡ ಮಾಡಿ ಅಂತ ಹೇಳ. ನೀನಂತೂ ಆಗಲೇ ಅವಸರ ಮಾಡ್ತೀನಿ, ನನಗೆ ಗೊತ್ತು. ನಿನ್ನ ಅವಸರ ಇರಲಿ, ಇವರ ಆಸೆ ಇರಲಿ, ನಾನಿದ್ದೇನಲ್ಲ ಉತ್ತರ ಕುಮಾರನವರು ಮಾಡಬೇಕು. ಭಾರತ ಭೂಮಿಗೆ ನಾಳೆ ಸಮ್ರಾಟನಾಗಿ ಮೆರೆಯಬೇಕಾ ಅಂತ ಒಂದು ಭವ್ಯವಂತ ಭವಿಷ್ಯ ಉಳ್ಳವರು. ಮತ್ತೆ ನಾವು ಒಂದೊಂದು ಹೆಜ್ಜೆ ಇಡುವಾಗಲೂ ಯೋಚನೆ ಮಾಡಬೇಕಾಗ್ತದೆ. ಇದು ನನ್ನ ಜೀವನದ ಪ್ರಥಮ ಯುದ್ಧ. ಯುದ್ಧ ಅಂದ್ರೆ ಏನು ಅಂತ ನನಗೆ ಗೊತ್ತಿದೆ. ಆಯುಧ ಅಂದ್ರೆ ಏನು ಅಂತ ನನಗೆ ಗೊತ್ತಿದೆ. ರಕ್ತ ಯಾವ ಬಣ್ಣದ್ದು ಅಂತ ನನಗೆ ಗೊತ್ತಿದೆ. ರಕ್ತ ಯಾವ ಬಣ್ಣದ್ದು ನೀನ್ ಹೇಳು ನೋಡೋಣ. ಕೆಂಪು. ಶಾಬಾಸ್. ಅದೇ ಎಲ್ಲಾದ್ರೂ ಕಪ್ಪು ಅಂತ ಹೇಳ್ತೀಯೇನು ಅಂತ ಗ್ರಹಿಸಿದ್ದೆ ನಾನು. ಕೆಂಪು ಬಣ್ಣದ ರಕ್ತ ನೋಡಿದಾಗ ನಿನ್ನಂಥವ ತಲೆ ತಿರುಗಿ ಕಣ್ಣು ಕತ್ತಲೆ ಬಂದು ಬೀಳ್ಬೇಕು. ಹೌದೌದು. ನಾನಂಥವನೇನೋ, ನಾನು ಹೋದ್ರೆ ಅಷ್ಟು ಮಾಡಿ ರಕ್ತದ ಹೊಳೆ ಹರಿಸ್ಬಿಟ್ಟೇನು ನಾನು. ರುಂಡ ಮುಂಡಗಳನ್ನು ಚೆಂಡಾಡಿಬಿಟ್ಟೆ, ಕೈ ಕತ್ತರಿಸಿ, ಕಾಲು ಕತ್ತರಿಸಿ, ತಲೆ ಕತ್ತರಿಸಿ, ಬೆಟ್ಟದಷ್ಟು ದೊಡ್ಡ ರಾಶಿಯನ್ನು ಮಾಡಿ. ಹೌದು, ಅಷ್ಟು ನೋಡ್ಬೇಕು ಅಂತ ಉಂಟು. ಬನ್ನಿ ಹೋಗುವ. ನೀನು ಹೇಳ್ತಿ ಹೌದು, ನಾನು ಯಾರ ಕಾಲು ಕತ್ತರಿಸೋದು, ಒಳ್ಳೆ ವಿಷಯ, ಯಾರ ತಲೆ ಕತ್ತರಿಸುವುದು, ಯಾರು ನನ್ನನ್ನು ಕೆಣಕಿದವರು, ಈಗ ಅವರು ಆಯುಧ ಸಮೇತ ಬಂದಿದ್ದಾರೆ ಅಂತ ನೀನು ಹೇಳ್ತಿ. ನಾಲ್ಕು ಅಂಗಗಳು ಇದ್ದಾವೆ, ಚತುರಂಗ ಸೇನೆ ಬಂದಿದೆ ಅಂತ ಹೇಳ್ತಿ. ಈ ನಾಲ್ಕು ಅಂಗಗಳೆಲ್ಲ ಪ್ರಶ್ನೆ ಇರೋದು. ಆ ಸೈನ್ಯದಲ್ಲಿ ಯಾರೆಲ್ಲ ಇದ್ದಾರೆ ನನ್ನ ಎದುರು ಬರತಕ್ಕಂತ ಯೋಗ್ಯತೆಯಿಂದ ಕೂಡಿದವರು, ಇದು ಪ್ರಶ್ನೆ. ಎಲ್ಲರಲ್ಲೂ ಪರಿಚಯ ಕೇಳಿದ್ದೇನೆ ನಾನು. ಕೇಳಿದ್ದಿ? ಮತ್ತೆ ಉತ್ತರ ಕುಮಾರ್ನವರ ಮುಂಭಾಗಕ್ಕೆ ಬರುವುದಕ್ಕೆ ಯೋಗ್ಯತೆ ಉಳ್ಳವರು ಯಾರಾದರೂ ನಿನ್ನ ಮನಸ್ಸಿಗೆ ಬಂದ್ರೆ? ಯಾರಿದ್ದಾರೆ? ಭೀಷ್ಮಾಚಾರ್ಯರು ಇಲ್ವಾ? ಹೋಗಿ ಹೋಗಿ ಆ ಮುದುಕನನ್ನು ಹೇಳ್ತೀಯಲ್ಲ ಮಹಾರಾಜ. ಹಳೆ ಹಳೆ ಮುದುಕ, ಹೆಚ್ಚು ಕಾಲ ಬದುಕ. ನಾನೆರಡು ಹೆಟ್ಟು ಹೊಡೆದು ಅವ ಏನಾದ್ರೂ ಬಿದ್ರೆ ಜನ ಏನು ಹೇಳ್ತಾರೆ ಗೊತ್ತಾ? ಹೋಗಿ ಹೋಗಿ ಆ ಮುದುಕರಿಗೆ ಹೊಡೆಯೋದು. ಬೇರೆ ಯಾರೂ ಸಿಗಲಿಲ್ವೋ? ಇವನಂತಹ ಹೊಂತಕಾರಿ, ಇವನಂತಹ ಪರಾಕ್ರಮಶಾಲಿ, ಜೀವಮಾನದಲ್ಲಿ ಮೊತ್ತ ಮೊದಲಿಗೆ ರಣರಂಗಕ್ಕೆ ಪ್ರವೇಶ ಮಾಡಿದವ, ಮುದುಕರ ಅಂತ ಭೀಷ್ಮರಿಗೆ ಹೊಡೆದವರನ್ನು ಮುಗಿಸಿದನಲ್ಲ. ಛೇ ಛೇ ಅಂದ್ರೆ ಅದು ಒಂದು. ಹೌದು, ಮುದುಕರಿಗೆ ಹೊಡೆದದ್ದು ಅಂತ ಅಲ್ವೋ ಭೀಷ್ಮರು ಮುದುಕರು. ಇನ್ನೊಬ್ಬರಿದ್ದಾರೆ ಯಾರು? ದ್ರೋಣಾಚಾರ್ಯರು. ದ್ರೋಣರು? ಅವರು ನನ್ನ ಎದುರಿಗೆ ಬರ್ತಾರೆ ಅಂತ ಅಂದುಕೊಳ್ತೀಯ ನೀನು? ದೊಡ್ಡ ಗುರುಗಳು ಬಂದ್ರೆ ಅವರಲ್ಲಿ ನಾನು ಯುದ್ಧವನ್ನೇ ಮಾಡುವುದಿಲ್ಲ. ಒಂದೇ ಒಂದು ಪ್ರಶ್ನೆ ಕೇಳ್ತೇನೆ, ನಾನೆಷ್ಟು ಶಾಸ್ತ್ರ ಓದಿದ್ದೇನೆ ಅಂತ ನನಗೇ ಗೊತ್ತಿಲ್ಲ, ಅವರಿಗೇನು ಗೊತ್ತಿರ್ತದೆ? ಅದಷ್ಟೇ ಗೊತ್ತಿದ್ದದ್ರಲ್ಲಿ ಒಂದು ವಾಕ್ಯ ಕೇಳ್ತೇನೆ. ನೀವು ಬ್ರಾಹ್ಮಣರು ಹೌದೋ ಅಲ್ವ? ಬ್ರಾಹ್ಮಣರು ಷಡ್ಕರ್ಮಿಗಳು ಹೌದೋ ಅಲ್ವ? ಯಜನ ಯಾಜನ, ಅಧ್ಯಯನ ಅಧ್ಯಾಪನ, ದಾನ, ಮತ್ತೊಂದೆಂತದ್ದು ಏನಿಲ್ಲ, ಕಡೆಗೆ ನೋಡಿ ಹೇಳ್ತೇನೆ ನಾನು ಅಷ್ಟು. ಈ ಆರು ಯಾರು ಕಲ್ತಿದ್ದಾನೋ ತಿಳಿದಿದ್ದಾನೋ ಅವನು ಬ್ರಾಹ್ಮಣ. ಅದರಲ್ಲಿ ಯುದ್ಧ ಮಾಡು, ಯೋಧತನ ಮಾಡು, ಶತ್ರು ಸಂಹಾರ ಮಾಡು, ಆಯುಧ ಗ್ರಹಣ ಮಾಡು, ಎಲ್ಲಿ ಉಂಟು ಭಟ್ರೆ ಹೇಳಿ ಅಂತ ಹೇಳಿದ್ರೆ ಭಟ್ರು ಜಾಗ ಬಿಟ್ರು ಅಂತ ಅರ್ಥ. ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನಂತಹ ಶಾಸ್ತ್ರ ವಿದ್ವಾಂಸನಲ್ಲಿ, ಶಾಸ್ತ್ರವೇತ್ತನಲ್ಲಿ ಶಾಸ್ತ್ರೀಯವಾದ ಪ್ರಶ್ನೆ ಕೇಳಿದ್ರೆ ಅಶಾಸ್ತ್ರೀಯ ಉತ್ತರ ಕೊಡ್ಲಿಕ್ಕೆ ಆಗುವುದಿಲ್ಲ. ಶಾಸ್ತ್ರದಲ್ಲಿ ಅವರಲ್ಲಿ ಇದಕ್ಕೆ ಉತ್ತರ ಇಲ್ಲ. ಬ್ರಾಹ್ಮಣರು ಯುದ್ಧ ಮಾಡ್ಲಿಕ್ಕಿದ್ದವರ? ಬ್ರಾಹ್ಮಣರು ದಾನ ಬೇಡುವುದಕ್ಕೆ, ದಾನ ಕೊಡುವುದಕ್ಕೆ, ಯಜ್ಞ ಮಾಡುವುದಕ್ಕೆ, ಯಜ್ಞ ಮಾಡಿಸುವುದಕ್ಕೆ, ಕಲಿಸುವುದಕ್ಕೆ, ಕಲಿಯುವುದಕ್ಕೆ ಇಷ್ಟೇ ಇದ್ದವರು ಬ್ರಾಹ್ಮಣರು. ಅವರಿಬ್ರು ಆಗ್ಲಿಕ್ಕಿಲ್ಲ. ಇಬ್ರು ಅವರು ಹಳೆ ಮುದುಕರಾದ್ರು, ಇವರು ಜಾತಿಯಲ್ಲಿ ಬ್ರಾಹ್ಮಣರಾದ್ರು. ಇಬ್ಬರನ್ನು ಲೆಕ್ಕದಿಂದ ಹೊರಗಿಡು. ಮತ್ತಾರು? ಇನ್ನೊಬ್ಬ ಇದ್ದಾನೆ. ಯಾರು? ಕಲಿಕರ್ಣ. ಹೋಗಿ ಹೋಗಿ ಅವನೇ ಹೆಸರು ಹೇಳ್ತೀಯಲ್ಲ. ಹೌದು, ಮೊದಲಿಗೆ ಹೋಗಿ ಅವನೆದುರು ನಿಲ್ಲೋದ ನಾನು. ಹೌದು, ಒಂದು ಸರಿಯಾದ ಅಪ್ಪ ಇದ್ದಾನ ಅವನಿಗೆ. ಸರಿಯಾದಂದ್ರೆ ಇಲ್ಲ ಅಂತ, ಯಾರೋ ಸಾಕಿದ್ದು ಎಲ್ಲೋ ಸಿಕ್ಕಿದವನನ್ನು. ಅಮ್ಮ ಇದ್ದಾರೆ. ಜಾತಿ ಇಲ್ಲದೆ ಇದ್ದ ಸೂತನ ಮಗನಲ್ಲಿ ನಾನು ಹೋದ್ರೆ ಖ್ಯಾತನಾಗ್ತೀನ. ಉತ್ತರ ಕುಮಾರನಂತಹ ವ್ಯಕ್ತಿ ಜೀವಮಾನದಲ್ಲಿ ಪ್ರಥಮ ಯುದ್ಧವನ್ನು ಮಾಡುವಾಗ ಒಂದು ಹಿನ್ನೆಲೆ ಇದ್ದವನಿರಬೇಕು, ಕ್ಷತ್ರಿಯ ಗುಣ ಇದ್ದವನಿರಬೇಕು, ಒಂದು ಪರಂಪರೆ ಇದ್ದವನಿರಬೇಕು. ನಾನೆರಡು ಬಾಣ ಬಿಟ್ಟಾಗ ಅದನ್ನು ಖಂಡಿಸುವುದಕ್ಕಾದರೂ ಸಾಮರ್ಥ್ಯ ಇದ್ದವನಾಗಿರ್ಬೇಕು. ಕರ್ಣನಿಗೆ ಅದೆಲ್ಲ ಉಂಟು ಅಂತ ಹೇಳ್ತೀಯ ನೀನು? ಅವನನ್ನು ನಾನು ಕೇಳೋದು, ಯಾರು ನಿನ್ನ ಅಪ್ಪ, ಯಾರು ನಿನ್ನ ಅಮ್ಮ, ಯಾವುದು ನಿನ್ನ ಜಾತಿ, ಎಲ್ಲಿ ವಿದ್ಯೆ ಕಲಿತೆ, ಎಷ್ಟು ಕಲಿತೆ, ನನ್ನಷ್ಟು ಗೊತ್ತುಂಟ, ನಾನು ನೋಡಿ ಅಷ್ಟು ಹುಡುಗರನ್ನಾದ್ರೂ ನೋಡಿದ್ಯೋ ನೀನು ಅಂತ ಕೇಳಿದ್ರೆ ನೀವಿಲ್ಲ. ಏನದು? ನೀವಿಷ್ಟು ಕೇಳಿದ್ರೆ ನೀವಿಲ್ಲ ಅಂದ್ರೆ
ಉತ್ತರ ಇಲ್ಲ. ನಾನಿಷ್ಟು ಕೇಳಿದ್ರೆ ಅವ ನನ್ನೆದುರು ನಿಲ್ಲುವುದಿಲ್ಲ, ನನಗೆ ಉತ್ತರ ಕೊಡುವುದಕ್ಕೆ ಅವನಿಗೆ ಆಗುವುದಿಲ್ಲ. ಜಾತಿ ಇದ್ದ ನಮ್ಮಂಥವರು ಜಾತಿ ಇಲ್ಲದೆ ಇದ್ದವರ ಮಧ್ಯದಲ್ಲಿ ಹೋಗಿ ಯುದ್ಧ ಮಾಡಿಕೊಂಡು ಮಾನ ಕಳ್ಕೊಳ್ಬೇಕು ಅಂತ ಹೇಳ್ತೀಯೋ ನೀನು? ಕೌರವನ ತಮ್ಮ ದುಶ್ವಾನರ ಇದ್ದಾನೆ. ಯಾರು ಕೌರವನ ತಮ್ಮ? ಅವನಿಗೆ ಯುದ್ಧ ಏನು ಬರ್ತದ? ಹುಡುಗಿಯರ ಸೀರೆ ಮೊಳ ಎಷ್ಟುಂಟು ಅಂತ ನೋಡುವವನಿಗೆ ಅವಿವೇಕಿಯನ್ನು ತಂದು ಅವನಲ್ಲಿ ಯುದ್ಧ ಮಾಡುವುದು ಬಿಟ್ಟು ಅವನು ಸಿಗಲಿ ಒಬ್ಬನೇ, ಅವನಿಗೆ ತಕ್ಕ ಶಿಕ್ಷೆ ವಿಧಿಸ್ತೇನೆ. ಇಷ್ಟು ಜನ ಹುಡುಗಿಯರಿದ್ದಾರೆ ನನ್ನ ಹತ್ರ, ಹೌದಾ? ಒಬ್ಬರ ಸೀರೆಗಾದರೂ ನಾನು ಇಷ್ಟರವರೆಗೆ ಕೈ ಹಾಕಿದ್ದೇನೆ? ಇಲ್ಲ. ಕೈ ಹಾಕಿದ್ದೇನೆ? ಕೈ ಹಾಕುವ ಧೈರ್ಯವೇ ಮಾಡಲಿಲ್ಲ ನೀವು ಪಾಪ. ಎಂಥದ್ದು ಅಲ್ಲ ಅಷ್ಟು ಒಳ್ಳೆತನ ಅಂತ ಸಂಭಾವಿತನ, ಅದು ಸಂಸ್ಕಾರ. ಅದು ಅವರಿಗೆ ಸೀರೆ ಕೊಟ್ಟೇನು ಹೊರತು ಸೀರೆ ಬಿಚ್ಚುವ ಕೆಲಸ ನಾವು ಮಾಡೋದಿಲ್ಲ, ಮಾಡಲಿಲ್ಲ. ಇಷ್ಟು ಹುಡುಗಿಯರಲ್ಲಿ ಯಾರಾದರೂ ಹೇಳಿ ನನ್ನ ಸೀರೆ ಮೇಲೆ ಅವ್ರು ಕೈ ಹಾಕಿದ್ರು, ನನ್ನ ಮೈ ಮೇಲೆ ಅವ್ರು ಕೈ ಹಾಕಿದ್ರು, ಇಷ್ಟು ಹುಡುಗಿಯರು ನನ್ನ ಹತ್ರ ಬಂದು ನಿಂತದ್ದು ಯಾಕೆ ಗೊತ್ತಾ? ಯಾರನ್ನು ನಾನು ಹಾಳು ಮಾಡೋದಿಲ್ಲ, ಯಾರು ನನ್ನ ಜೊತೆ ಹಾಳಾಗುವುದಿಲ್ಲ. ಆದ್ರಿಂದ ಅವರ ಮಧ್ಯದಲ್ಲಿ ನನಗೆ ಸುಖವಾಗಿರುವುದಕ್ಕಾಗ್ತದೆ, ನನ್ನಿಂದ ಅವರಿಗೆ ರಕ್ಷಣೆ ಧೈರ್ಯ ಎಲ್ಲವೂ ಒದಗುತ್ತದೆ. ಆ ದುಶಾಸನ ಅಂತವನು ಅವ ಇಂಥಾನಿಯ ಯಾರ್ಯಾರ ಹೆಂಡ್ರ ಸೀರೆ ಮೇಲೆ ಕೈ ಹಾಕುವನು ಅವನು ಯುದ್ಧಕ್ಕೆ ಬಂದ್ರೆ ಇದು ಸೀರೆ ಎಳೆಯುವ ಕೆಲಸ ಅಲ್ಲಪ್ಪ, ತಲೆ ಕೆಟ್ಟವನೇ ಮನೆಗೋಗು ಅಂತಂದ್ರೆ ಮನೆಗೆ ಹೋಗ್ತಾನವನು. ಆದ್ರಿಂದ ಅವನ ವಿಷಯ ಬಿಡು. ಆದ್ರೆ ನಾನು ಆಲೋಚನೆ ಮಾಡುವುದು ಅಲ್ಲಿ ಒಬ್ಬನನ್ನು ಮಾತ್ರ ನಾನು ಯೋಚಿಸ್ತೇನೆ. ಇವರೆಲ್ಲ ಈ ಮುದುಕರು ಬರಲಿ, ಆ ಬ್ರಾಹ್ಮಣರು ಬರಲಿ, ಈ ಜಾತಿ ಕೆಟ್ಟವ ಬರಲಿ, ಇವರೆಲ್ಲ ಬಂದಿದ್ರೆ ಇವ್ರು ತಾನಾಗಿ ಬರ್ತಾರ? ಕೌರವ ಕರ್ಕೊಂಡು ಬಂದ, ಅದನ್ನು ನಾನು ಹೇಳುವುದು. ಅವನಿಂದ ಹುಚ್ಚ ಅವನು ಅಂತ ಹುಚ್ಚಣ. ಕುರುರಾಯ ಕುರುರಾಯ ಮರುಳಾದಿದ್ದ ಗುರುರಾಯ ಮರುಳಾದದಿದ್ದ ತನ್ನ ಜಿರವ ಎನ್ನ ಅಂಬಿಗೆ ಮಾರಿದ ಬದ್ಧ ತನ್ನ ಜಿರವನೆನ್ನಂಬಿಗೆ ಮಾರಿದ ಬದ್ಧ ದೊರೆಗಳ ನಡತೆ ಪರಿಯೇ ದೊರೆಗಳ ನಡತೆ ಈ ಪರಿಯೇ ಬಂದು ದುರುಗಳ ಬಿಡಿವುದು ಬಡರಿಗೆ ದರಿಯೇ ಬಂದು ದುರುಗಳ ಬಿಡಿವುದು ಬಡರಿಗೆ ದರಿಯೇ ದುರುಳಾತನವನು ಮಾಡಿದನು ದುರುಳಾತನವನು ಮಾಡಿದನು ಇನ್ನು ತರಿದು ಹಾಕದೆ ಹೋಗಲಿ ಇನ್ನು ತರಿದು ಹಾಕದೆ ಹೋಗಲಿವೇನೆ ನಾನು ಕುರುರಾಯ ಮರುಳಾದದಿದ್ದ ತನ್ನ ದಿರವನೆ ನಂಬಿಗೆ ಮಾರಿದ ಬದ್ಧ ಮರುಳಾದ ಗೋಪಾಲಕ ಇದು ಸಾಮಾನ್ಯ ಸಂಗತಿ ಅಲ್ಲ. ಇದು ಯುದ್ಧಕ್ಕೆ ಯಾರನ್ನೆಲ್ಲ ಅವ ಕರ್ಕೊಂಡು ಬಂದಿದ್ದಾನೋ ಅವರಿಗೆ ಯೋಗ್ಯತೆ ಇಲ್ಲ ಅಂತ ಹೇಳೋಣ. ಅವ್ರು ಬಂದಿದ್ದಾರೋ ಇಲ್ವೋ? ಬಂದಿದ್ದಾರೆ. ಯಾರನ್ನು ನಂಬಿ ಬಂದಿದ್ದಾರೆ? ಕೌರವನನ್ನು ನಂಬಿ ಬಂದಿದ್ದಾರೆ. ಹಾಗಾದ್ರೆ ಕೌರವನಿಗೆ ಗೌರವ ಇರಬೇಕು. ಅವರು ಗೌರವ ಕೊಡ್ತಾರೆ, ಯಾಕೆಂದ್ರೆ ಅನ್ನ ಕೊಡ್ತಾನೆ ಅಂತ ಗೌರವ ಕೊಡೋದು. ಪ್ರಾಯದ ಕಾಲದಲ್ಲಿ ಭೀಷ್ಮರು ಎಲ್ಲಿ ಹೋಗ್ಬೇಕು ಮುದುಕ? ಗತಿ ಇಲ್ಲದೆ ಇದ್ದ ಬ್ರಾಹ್ಮಣ ದ್ರೋಣ ಎಲ್ಲಿ ಹೋಗ್ಬೇಕು? ಹಿಂದಿಲ್ಲ ಮುಂದಿಲ್ಲದೆ ಇದ್ದಂತ ಕರ್ಣ ಎಲ್ಲಿ ಹೋಗ್ಬೇಕು? ಎಲ್ಲ ಅವನ ಮನೆಯಲ್ಲಿ ಅನ್ನದ ಬಟ್ಟಲೆ ಇಟ್ಟುಕೊಂಡು ಊಟದ ಹೊತ್ತು ಕಾಯೋದು, ಅವ ಕೊಟ್ಟದ್ದನ್ನು ಮುಕ್ಕಿ ಅವನ ಕೈಯಲ್ಲಿ ಸಿಕ್ಕಿ ಅವ ಹೇಳಿದ ಕೇಳಿ ಒದ್ದಾಡೋದು. ಆದ್ರಿಂದ ಅವರ ಮೇಲೆಲ್ಲ ನನ್ನ ಆಕ್ಷೇಪ ಇರೋದು, ಅವರ ಬಗ್ಗೆ ಎಲ್ಲ ನನ್ನ ಯೋಚನೆ ಇರೋದು. ಈ ಕೌರವ ಇದ್ದಾನಲ್ಲ ಇವ ಎಂಥವ ಇವ ಅಂತ. ಎಂತವ ಅವ? ರಾಯ ಅಂತ ಹೇಳೋಣ. ರಾಯರು ಅಂತ ಆಗ್ಬೇಕಾದ್ರೆ ಏನಾಗ್ಬೇಕು?
ತಲೆ ಮೇಲೆ ಕಿರೀಟ ಇಡಬೇಕು. ಹಿರಿಯರು ಅಭಿಷೇಕ ಮಾಡಿ ಅವನಿಗೆ ಹೆಸರಿಟ್ಟು ಅವನ ಕೈಯಲ್ಲಿ ರಾಜದಂಡವನ್ನು ಕೊಟ್ಟು ಇನ್ನು ಮುಂದೆ ನೀನು ಚಕ್ರವರ್ತಿ ಅಂತ ಹೇಳಬೇಕು. ಆಗ ಭರತ ಖಂಡಕ ಒಪ್ರಭು ಅಂತ ಹೇಳುವುದಕ್ಕೆ ಸಾಧ್ಯ ಆಗ್ತದೆ. ಈ ಭರತ ಖಂಡದಲ್ಲಿ ನನ್ನಂಥವನಿರ್ತ ಹಾಗೊಂದು ಕಿರೀಟ ಇಡಿಸಿಕೊಳ್ಳುವಂತ ಧೈರ್ಯ ಯಾರಿಗಾದರೂ ಬರ್ತದೇನೋ? ಇಲ್ಲ, ಯಾರಿಗಾದರೂ ಸಾಧ್ಯವೇನೋ? ಕೌರವನಿಗೆ ತಲೆ ಮೇಲೆ ಕಿರೀಟ ಇಟ್ಟರೆ ಕೇಳುವ ಒಬ್ಬ ಇದ್ದಾನೆ ವಿರಾಟ್ ನಗರದಲ್ಲಿ. ಆ ವಿರಾಟ್ ವ್ಯಕ್ತಿತ್ವದ ಮುಂಭಾಗದಲ್ಲಿ, ಆ ಉತ್ತರ ಕುಮಾರನ ಭೂಮಿಂಜಯನ ಮುಂಭಾಗದಲ್ಲಿ ನಾನು ಇಂಥ ಅಬದ್ಧ ಮಾಡಿದರೆ ಅಪಾಯಾದೀತು ಅಂತ ಇನ್ನೂ ಕಿರೀಟವನ್ನೇ ಇಡಿಸಿಕೊಳ್ಳಿಲ್ಲ. ಆದರೂ ರಾಯ ಅಂತ ಹೇಳಿಸಿಕೊಂಡಿದ್ದಾನೆ. ಆ ರಾಯ ಅಪಾಯ ಮಾಡ್ತಾನೆ ಹೊರತು ಬದುಕು ಉಪಾಯ ಅವನಿಗೆ ಗೊತ್ತಿಲ್ಲ. ರಾಯರುಗಳು ಅಂದ್ರೆ ಯಾರು? ರಾಜನಲ್ಲಿ ದಿಕ್ಪತಿಗಳ ಅಂಶ ಇರಬೇಕು ಅಂತ ಹೇಳ್ತಾರೆ. ರಾಜರುಗಳು ಧರ್ಮದ ಪ್ರತಿನಿಧಿಗಳು ಅಂತ ಹೇಳ್ತಾರೆ. ಭೂಮಿಯಲ್ಲಿ ಒಬ್ಬ ರಾಜನಾಗಿ ತಲೆ ಮೇಲೆ ಕಿರೀಟ ಹೊತ್ತು ನಡೆಯುವ ರಾಜ ಪ್ರತ್ಯಕ್ಷ ದೇವತಾ ಹೀಗೆ ಹೇಳ್ತಾರೆ, ಹೌದಲ್ಲ? ಈ ಹೊತ್ತು ಕೌರವನನ್ನು ಆ ಸ್ಥಾನದಲ್ಲಿ ನೀನು ನೋಡ್ತೀಯ, ಅಂಥ ಗುಣ ಅವನಲ್ಲಿ ಉಂಟು ಅಂತ ಹೇಳ್ತೀಯ? ಪಾಂಡವರ ಗಂಟು ಮುಳುಗಿಸಿದ ಹಾಳಾಗಿ ಹೋಗ್ಲಿ, ಪಾಂಡವರನ್ನು ಊರು ಬಿಡಿಸಿದ ಹಾಳಾಗಿ ಹೋಗ್ಲಿ, ಅವರಿವರ ಸ್ವತ್ತನ್ನು ಅಪಹಾರ ಮಾಡಿಕೊಂಡ ಹಾಳಾಗಿ ಹೋಗ್ಲಿ, ಸೀರೆ ಕೈ ಹಾಕಿದ ಪಗಡೆ ಆಡಿದ ಹಾಳಾಗಿ ಹೋಗ್ಲಿ, ಅದೆಲ್ಲ ನಾನು ಹೇಳೋದು. ಮತ್ತೆ ದನಗಳನ್ನು ಹಿಡಿಯುವುದು ಅಂದ್ರೆ ಏನು? ಗೋಕುಲದ ರಕ್ಷಣೆ ಮಾಡಬೇಕಂತ ರಾಜರು ಆಡಳಿತಗಾರರು ಗೋಗಳನ್ನು ಹಿಡಿಯುವಂತ ಕೆಲಸ ಮಾಡ್ತಾರೆ ಅಂತಂದ್ರೆ ಇವರ ಆಡಳಿತದಲ್ಲಿ ಗೋ ಸಂತಾನ ಉಳಿದೇನೋ? ಇಲ್ಲ, ಇವರ ಆಡಳಿತದಲ್ಲಿ ಗೋಕುಲವನ್ನು ಕಾಪಾಡುವಂತ ಒಂದು ಪ್ರವೃತ್ತಿ, ಒಂದು ವ್ಯವಸ್ಥೆ ಏನಾದ್ರೂ ಉಂಟಾದೀತೇನೋ? ಇಲ್ಲ. ಎಂತಹ ಕ್ರಮ, ಎಂತಹ ಅನ್ಯಾಯ, ಎಂತಹ ದ್ರೋಹ! ಬಿಡಬಾರ್ದು. ಅರಸರುಗಳಿಗಿಂತ ಸರಿಯೋ? ಬಿಡಬಾರ್ದು. ಒಬ್ಬ ಭೂಪತಿ ಹೀಗೆ ಮಾಡುವುದಕ್ಕೆ ಸಾಧ್ಯ? ಬಿಡಬಾರ್ದು. ಅವನನ್ನು ಯಾವ ಕಾರಣಕ್ಕೂ ಬಿಡುವ ಪ್ರಶ್ನೆ ಇಲ್ಲ. ಅವನನ್ನು ತಕ್ಕ ರೀತಿಯಲ್ಲಿ ಬುದ್ಧಿ ಕಲಿಸಬೇಕು. ಅಲ್ಲದೆ ಇದ್ರೆ ಕೇವಲ ಯುದ್ಧವೇ ಬೇಕು ಅಂತಾದ್ರೆ ನಾನು ಗ್ರಹಿಸ್ತೇನೆ, ಉತ್ತರ ಕುಮಾರ ಎಂಬುವ ಬೆಳೆದ್ರೆ ಮುಂದೆ ಉತ್ತರ ಕೊಡೋದು ಕಷ್ಟ ಆದೀತು. ಈಗ ಎಳೆ ಹುಡುಗ ಇದ್ದಾನೆ, ಚಿಗುರು ಮೀಸೇವ ಇದ್ದಾನೆ, ಈಗಲೇ ಚಿವುಟಿ ಬಿಡೋಣ ಅಂತ ಏನಾದರೂ ಅವನಿಗೆ ದುರ್ಬುದ್ಧಿ ಇರಬೇಕು. ದುರ್ಬುದ್ಧಿ ಅಂತ ಯಾಕೆ ಹೇಳೋಣ? ಪರಾಕ್ರಮಶಾಲಿ ಅಂತ ಒಬ್ಬ ವ್ಯಕ್ತಿ ತನಗೊಬ್ಬ ಪ್ರತಿಸ್ಪರ್ಧಿ ಬೆಳೆಯುತ್ತಾನೆ ಅಂತಾದ್ರೆ ಅವನನ್ನು ಮೂಲೋತ್ಪಾಟನ ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ ತಪ್ಪೇನು ಅಲ್ಲ. ರಾಜನೀತಿಯಲ್ಲಿದ್ದು ಸಹಜ, ರಾಜನೀತಿಯಲ್ಲಿದ್ದು ಅಗತ್ಯವೂ ಹೌದು. ನಾನು ಅವನಿಗೆ ಶತ್ರು ಆಗ್ತೇನೆ, ಅವನಿಗೆ ಸ್ಪರ್ಧಿ ಆಗ್ತೇನೆ. ನಾನು ಬೆಳೆದು ಎತ್ತರಕ್ಕೆ ಎತ್ತರಕ್ಕೆ ಏರುವ ಹೊತ್ತಿಗೆ ಅವ ತಗ್ಗಿಗೆ ತಗ್ಗಿಗೆ ಇಳಿದು ಹೋಗುವಂತ ಒಂದು ಕೆಟ್ಟ ಕಾಲ ಬರುತ್ತದೆ. ಇದವನ ಯೋಚನೆ ಆಗಿದ್ರೆ, ಅವನಿಗೆ ನಾನೊಬ್ಬ ಮುಳ್ಳು ಅಂತೇನಾದ್ರೂ ತೀರ್ಮಾನ ಆಗಿದ್ರೆ ಈ ಮುಳ್ಳನ್ನು ಕಿತ್ತು ಹಾಕುವುದಕ್ಕೆ ಇದು ಕ್ರಮವೇನ? ಅಲ್ಲ. ಹೇಳದ ಕೇಳದೆ ಬರುವುದು, ದನ ಹಿಡಿಯುವುದು, ನಿನ್ನಂಥವರಿಗೆ ಪೀಡೆ ಕೊಡುವುದು, ಇದೇ ಕ್ರಮ? ನನಗೆ ಹೊಡೆಯುವುದು, ಒಂದು ಓಲೆ ಕೊಡಿದ್ರೆ ಬಂದು ನಿಮಗೆ ಹೊಡಿಬೇಕು. ಬೇಡ, ನಾನೇ ಹೋಗಿ ಎದೆ ಕೊಡ್ತಿದ್ದೆ ಅವನಿಗೆ, ಒಂದು ಓಲೆ ಕಳಿಸುವುದು. ಉತ್ತರ ಕುಮಾರ ಮಹಾನುಭಾವರೇ, ನಿಮ್ಮ ಪರಾಕ್ರಮದ ಬಗ್ಗೆ ಕೇಳಿದ್ದೇವೆ, ನಿಮ್ಮ ವ್ಯಕ್ತಿತ್ವವನ್ನು ನೋಡಿಲ್ಲ ತಿಳಿದಿಲ್ಲ, ನಮಗೊಂದು ಸಂದರ್ಭ ಕೊಡಿ, ನಮ್ಮಲ್ಲಿ ಸ್ಪರ್ಧಿಗಳಾಗಿ ಬನ್ನಿ, ನೀವು ಗೆದ್ರೆ ಅಡ್ಡ ಬೀಳ್ತೇವೆ, ಕಪ್ಪ ಕೊಡ್ತೇವೆ, ನಿಮ್ಮ ದೊಡ್ಡತನ ಒಪ್ಪಿಕೊಡ್ತೇವೆ ಅಂತ ಏನಾದರೂ ಒಂದು ಓಲೆ ಕಳಿಸ್ತಾ ಇದ್ರೆ ನಾನು ಸೇನಾ ಸಮೇತನಾಗಿ ಹೋಗ್ತಾ ಇರಲಿಲ್ಲ, ಒಬ್ಬನೇ ಹೋಗ್ತಾ ಇದ್ದೆ. ಒಬ್ಬನೇ ಹೋಗಿ ಬಿಲ್ಲನ್ನು ಊರಿ ಅವನ ಎದುರು ನಿಂತು ಮೀಸೆ ಮೇಲೆ ಕೈ ಹಾಕಿ, ಯಾರು ಅವನು ಕೌರವ ಅರ ಇಲ್ಲಿ ಹೇಳ್ತಿದ್ದೆ. ಅವನ ಎದುರು ಬಂದ್ರೆ ಅವನ ಕಿವಿ ಹಿಡಿದು ಇಲ್ಲಿಂದ ತೆಗೆದು ಬಿಸಾಡಿದ್ರೆ ಈಗಲೂ ಅದನ್ನೇ ಮಾಡಿ ಬನ್ನಿ ಹೋಗುವ. ಅಲ್ಲೋ, ಅಷ್ಟು ಮಾಡ್ತಿದ್ದೆ ನಾನು, ಆದ್ರೆ ಅದಕ್ಕೆ ಅವಕಾಶ ಕೊಟ್ಟನು ಅವನು? ಇಲ್ಲ. ಅವನ ನನ್ನ ಎದುರಿಗೆ ಬಂದನು, ದನಗಳನ್ನು ಕಟ್ಟಿ ದನಗಳನ್ನು ಮುಂದೆ ಇಟ್ಟು ಹಿಂದೆ ಇದ್ದಾನೆ ಅಂತಾಯ್ತು. ಈ ಗೋವುಗಳನ್ನು ಮುಂದೆ ಇಟ್ಟು ಹೋಗುವುದು ಶುಭ ಲಕ್ಷಣ ಅಂತ ಹೇಳ್ತಾರೆ. ಇವ ಶುಭಕ್ಕಾಗಿ ಆ ಕೆಲಸ ಮಾಡಿದನು. ನಮ್ಮ ಗೋವುಗಳನ್ನು ಮುಂದಿಟ್ಟುಕೊಂಡು ಆದ್ರೆ ಹಿಂದೆ ನಿಂತುಕೊಂಡು ನಮ್ಮನ್ನು ಮುಂದೆ ಬನ್ನಿ ಅಂತ ಕರೆಯುತ್ತಾನೆ ಅಂತಂದ್ರೆ ಇದು ದುರ್ಬುದ್ಧಿ ಹೌದಲ್ವಾ? ಇದು ಅಕ್ರಮ ಹೌದಲ್ವಾ? ಬಿಡ್ತೇನೋ? ಏನ್ ಮಾಡ್ತೇನೋ ಗೊತ್ತುಂಟು? ನೋಡು ತರುಣ ಇಂತೆಂದ ಬೇಕು ಬೇಡ ಬರಿಲ್ಲದೆ ನಣ ಗೊಬ್ಬಿ ನೀವು. ಇಲ್ಲ, ತಡೆಯುವುದಕ್ಕೆ ಸಾಧ್ಯ ಇಲ್ಲ. ಇನ್ನು ನಾನು ಸುಮ್ಮನೆ ಕುಳಿತುಕೊಳ್ಳಬಾರದು. ನಾನು ಸುಮ್ಮನೆ ಕುಳಿತುಕೊಳ್ಳುವ ಒಂದೊಂದು ನಿಮಿಷವೂ ಸಹ ಉತ್ತರ ಬಾಯಲ್ಲಿ ಮಾತ್ರ, ಕಾರ್ಯದಲ್ಲಿ ಏನೂ ಇಲ್ಲ ಅಂತ ನಿನ್ನಂಥವನಿಗೂ ಅನುಮಾನ ಬಂದಿತ್ತು. ಆಗಬಾರ್ದು. ಹಾಗಾಗಬಾರದು.
ನಾನು ಹೊರಡುವುದು ಹೊರಡುವುದು ಅಂತ ತೀರ್ಮಾನ ಮಾಡಿದ್ದೇನೆ. ಅವನಿನ್ನು ಈ ಜನ್ಮದಲ್ಲಿ ಗೋವುಗಳ ಸುದ್ದಿಗೆ ಹೋಗಬಾರದು, ಗೋಪಾಲಕರನ್ನು ಕೆಣಕುವುದಕ್ಕೆ ಹೋಗಬಾರದು, ನಮ್ಮಂತವರ ಹೆಸರು ಹೇಳುವ ಧೈರ್ಯವನ್ನು ಮಾಡಬಾರದು. ಅವನ ಎದುರಿಗೆ ಹೋಗಿ ಆಯುಧ ಪ್ರಯೋಗ ಮಾಡಿ ಅವನ ಕರುಳನ್ನು ತೋಡಿ ಅದರ ಮಾಲೆಯನ್ನು ಹಾಕೊಂಡು ನೆತ್ತರಿನ ಓಕುಳಿಯನ್ನು ಆಡಿ ಪ್ರಳಯ ತಾಂಡವ ಮಾಡಬೇಕು. ಪ್ರಳಯ ತಾಂಡವ ಮಾಡಬೇಕು, ಮಾಡ್ತೇನೆ, ಅಷ್ಟು ಮಾಡ್ತೇನೆ. ಅವನ ಕಡೆಯವರು ನನ್ನ ಈ ರುದ್ರ ತಾಂಡವನ್ನು ಕಂಡು ಈ ರಕ್ತವನ್ನು ಚೆಲ್ಲಾಡ್ತಾ ಮಾಡ್ತಾ ಇರುವಂತಹ ರೀತಿಯನ್ನು ಕಂಡು ಸಾಕ್ಷಾತ್ ವೀರಭದ್ರನೇ ಭೂಮಿಗಿಳಿದಿದ್ದಾನೆ ಅಂತ ತಿಳಿದಾಗ ಸಾವಿರ ಕೈಗಳುಳ್ಳಂತಹ ವೀರಭದ್ರನಿಗೆ ಬದಲು ಎರಡು ಕೈಗಳುಳ್ಳ ಇವನೇ ಭದ್ರ ಅಂತ ಹೇಳಿ ತಮ್ಮ ಸ್ಥಿತಿಯನ್ನು ಉಳಿಸಿಕೊಳ್ಳುವುದಕ್ಕೆ, ಪ್ರಾಣ ಉಳಿಸಿಕೊಳ್ಳುವುದಕ್ಕೆ ದಿಕ್ಕು ದೆಸೆಗೆ ಓಡುವಾಗ ನಾನೇನು ಮಾಡ್ತೇನೆ ಗೊತ್ತೋ, ಅವರನ್ನು ನೋಡಿಕೊಂಡು ಬನ್ನಿ ಹೋಗುವ, ಬನ್ನಿ ಬನ್ನಿ ಹೋಗುವ. ಆದ್ರೆ ಏನ್ ಮಾಡೋಣ, ಹೋಗ್ಬೇಕು, ನನಗಷ್ಟು ಸಿಟ್ಟು ಬಂದಿದೆ. ಫಲವೇನು ಬಾಯೋ ಆಡಿದರೆ, ಏನು ಫಲವು ಆಡಿದರೆ, ಆ ಸಾರಥಿ ಮಡಿದ ನಲ್ಲದಿರೇ. ಆ ಹುಲು ದೃಪಾಲರಿಗಂಗೆ ನಾನು ತನ್ನ ಬಲು ಮೇಗೆ ತಕ್ಕ ಸೂತನ ಕಾಣಿನು ಕಾಣಿನು. ಕಾಣೆ ನಿನ್ನು ಫಲವೇನು ಬಾಯೊಳಾಡಿದರೆ, ನಿನ್ನೆ ಕಲಗದಿ ಸಾರಥಿ ಮಡಿ ವೀರಾವೇಶದ ಮಾತುಗಳನ್ನು ಕೇಳಿ ಎಲ್ಲರೂ ಸ್ತಂಭೀಭೂತರಾಗಿದ್ದಾರೆ. ಈ ಹುಡುಗಿಯರಂತೂ ಭಯದಿಂದ ನಡುಗಿ ಬಿಟ್ಟಿದ್ದಾರೆ. ರುದ್ರರಸ ಪ್ರಧಾನವಾದಂತಹ ರಣಕಾವ್ಯವನ್ನು ನಿರ್ಮಾಣ ಮಾಡುವುದಕ್ಕೆ ನಮ್ಮ ಒಡೆಯರು ಹೊರಟಿದ್ದಾರೆ. ಏನು ಗತಿಯೋ ಈ ಜಗತ್ತಿನಲ್ಲಿ, ಇನ್ನೇನು ಆಗ್ತದೋ, ಕೌರವನಿಗೆ ಯಾವ ದುರ್ಗತಿ ಕಾದಿದೆಯೋ ಅಂತ ಅವರು ಯೋಚಿಸ್ತಾರೆ. ದುರ್ಗತಿ ಎಂತದ್ದು, ಸಾಯುವುದೇವ? ಖಂಡಿತ ಸಾಯುವುದೇವನು, ಸಾಯಿಸುವವನೇ ನಾನು. ನನಗ ಸಾಮರ್ಥ್ಯ ಇದೆ ಅಂತ ಇವರಿಗೆಲ್ಲ ಗೊತ್ತಿದೆ. ನಾನು ಅಸ್ತ್ರ ವಿದ್ಯಾಭ್ಯಾಸವನ್ನು ಮಾಡೋ ಹೊತ್ತಿಗೆ ಈ ಹುಡುಗಿಯರೆಲ್ಲ ಬಂದಿದ್ರು. ಅಲ್ಲ, ಬಿಲ್ಲು ಬಿಲ್ಲು ಎಡದ ಕೈಯಲ್ಲೂ ಹಿಡಿದೇನೆ, ನಾನು ಬಲ ಕೈಯಲ್ಲೂ ಹಿಡಿದೇನೆ, ಅದು ದೊಡ್ಡ ವಿಷಯ ಅಲ್ಲ. ಬಿಲ್ಲು ಹಿಡಿದ್ರು. ಗೋಡೆಯಲ್ಲಿ ವರ್ತಮಾನ ಕಾಲದಲ್ಲಿ ಯಾರೆಲ್ಲ ಪರಾಕ್ರಮಶಾಲಿಗಳು ಅಂತಿದ್ದಾರೋ ಅವರೆಲ್ಲರ ಚಿತ್ರ ಬರೆಸಿ ಅದಕ್ಕೆ ಬಾಣ ಹೊಡೆಯುತ್ತಾ ಇದ್ದೇನೆ. ಒಂದೊಂದು ಬಾಣ, ಆ ಧರ್ಮರಾಯ ಇದ್ದಾನಲ್ಲ ಅವನನ್ನು ಒಬ್ಬನನ್ನು ಬಿಟ್ಟು ಬಿಡ್ತಿದ್ದೆ, ಪಾಪ ಬಡಪಾಯಿ. ಉಳಿದರ ಎಲ್ಲರ ಚಿತ್ರವನ್ನು ಮಾಡಿ ಆ ಚಿತ್ರವನ್ನು ಗುರಿ ನೋಡಿ ಬಾಣ ಹೊಡೆಯುತ್ತಿದ್ದೆ. ನನಗೆ ವಿದ್ಯೆ ಕಲಿಸುವಂತಹ ಗುರುಗಳು ಹೇಳಿದರು, ನಿನ್ನ ಬಾಣ ಒಂದು ಎಡಕ್ಕೆ ಹೋಗ್ತದೆ ಇಲ್ಲ ಬಲಕ್ಕೆ ಹೋಗ್ತದೆ, ಗುರಿಗೆ ಹೋಗುವುದಿಲ್ಲ. ನಿನ್ನ ಶತ್ರುಗಳು ಅಂತ ನೀನು ಯಾರನ್ನು ಚಿತ್ರದ ರೂಪದಲ್ಲಿ ಕಾಣ್ತಾ ಇದ್ದೀಯೋ ಆ ಚಿತ್ರದ ಕುತ್ತಿಗೆಗೆ ನಿನ್ನ ಬಾಣ ಬೀಳ್ತಾ ಇಲ್ಲ. ಹಾಗ್ಬೇಡ, ಒಂದೊಂದು ವೃತ್ತ ಮಾಡ್ತೇನೆ, ಆ ವೃತ್ತದಲ್ಲಿ ಕೌರವ
ಕರ್ಣ ಭೀಷ್ಮ ದ್ರೋಣ ಅಂತ ಹೆಸರು ಬರೀತೇನೆ ಅಲ್ಲಿ ಹೊಡಿ ಅಂತ ಪ್ರಯೋಗ ಮಾಡ್ಲಿಕ್ಕೆ ಹೇಳಿದ್ರು. ನಾನು ಹೇಳಿದೆ ಅಯ್ಯೋ ನೀವು ಏನು ಕಲ್ತಿದ್ದೀರಿ, ನಾನು ಎಲ್ಲಿಗೆ ಹೊಡೆದ್ರು ಅದು ಅಲ್ಲಿಗೆ ಬೀಳೋದು ನನಗೆ ಗೊತ್ತಿದೆ ಅಲ್ಲ, ಈ ಹುಡುಗಿಯರೆಲ್ಲ ನೋಡಬೇಕಲ್ಲ, ನಾನು ಗುರುವಾಗಿ ನನಗೂ ಒಂದು ಸಮಾಧಾನ ಆಗಬೇಕಲ್ಲ, ಈ ವೃತ್ತಕ್ಕೆ ಹೊಡಿ, ಅದು ಕೌರವ ವೃತ್ತ, ಈ ವೃತ್ತಗಳಿಗೆಲ್ಲ ಹೆಸರಿಡುವುದು ನನ್ನ ಕಾಲದಲ್ಲಿ ಆರಂಭ, ವೃತ್ತ ಮಾಡೋದು ಅದಕ್ಕೊಂದು ಹೆಸರಿಡೋದು. ಆ ಥರ ಮಾಡಿದೆ ನಾನು, ಆಗಲೂ ಬಾಣ ವೃತ್ತದ ಒಳಗೆ ಬೀಳಲಿಲ್ಲ, ಹೊರಗೆ. ನಾನು ಆ ಗುರುವಿಗೆ ಹೇಳಿದೆ, ನಾಳೆಯಿಂದ ಏನಾದರೂ ನನಗೆ ಗುರುವಾಗಿ ಕಲಿಸಬೇಕು ಅಂತ ನನಗಿದ್ರೆ, ಗುರುವೇ ವೃತ್ತ ಇಷ್ಟು ಸಣ್ಣದು ಮಾಡಿದರೆ ತೊಂದರೆ ಆಗ್ತದೆ, ದೊಡ್ಡ ವೃತ್ತ ಮಾಡು, ಆಗಲೂ ಅದರೊಳಗೆ ಬೀಳ್ತದೋ ಇಲ್ಲೋ ನೋಡೋಣ ಅಂತ. ಫಲಿಸಿದಲ್ಲ, ತಲೆ ಇಲ್ಲ, ಬುದ್ಧಿ ಇಲ್ಲ, ದೊಡ್ಡ ವೃತ್ತ ಮಾಡಿ ಅದರೊಳಗೆ ನಾನು ಬಾಣ ಪ್ರಯೋಗ ಮಾಡಿದೆ. ಆಗ ಏನಾಯ್ತು ಗೊತ್ತೋ, ಆ ವೃತ್ತದೊಳಗೆ ಒಂದಲ್ಲ ಒಂದು ಜಾಗಕ್ಕೆ ಬಾಣ ತಾಗಿ ಭೀಷ್ಮ ಸತ್ತ, ದ್ರೋಣ ಸತ್ತ, ಕೌರವ ಸತ್ತ, ದುಶಾಸನ ಸತ್ತ, ನಾನು ಇತ್ತ, ನೀನ್ ನೋಡೋದು ಎತ್ತ. ಹೌದೌದು, ಆವಾಗ ನೀವು ಹೆಸರಿಗೆ ಬಾಣ ಹೊಡೆದೆವು, ಈಗ ಅವರೇ ಪ್ರತ್ಯಕ್ಷ ಹೊಡೀರಿ ಬಾಣ. ನನಗೆ ಅಂತ ಒಂದು ಸಂದರ್ಭ ಬಂದಿದೆ. ಆ ಗುರು ಹೇಳಿದ, ಸರಿಯಪ್ಪ, ಎಲ್ಲ ಬಾಣವು ವೃತ್ತದ ಒಂದಲ್ಲ ಒಂದು ಭಾಗದೊಳಗೆ ತಾಗಿದೆ, ಆದ್ದರಿಂದ ನಿನ್ನೆ ವಿದ್ಯೆ ಪೂರ್ಣ ಆಯಿತು, ನನಗೇನು ಗುರುದಕ್ಷಿಣೆ ಕೊಡಬೇಡ ಅಂತ ನಮಸ್ಕಾರ ಮಾಡಿ ಹೋದ. ನಾನು ಅಂಥ ವಿದ್ಯಾವಂತ, ನಾನು ಅಂಥ ಪರಾಕ್ರಮಶಾಲಿ, ನಾನು ನಾನು ಗೋಡೆಗೆ ಬಾಣ ಹೊಡೆಯುವುದು ಮಾತ್ರ ಅಲ್ಲ, ಎದುರುಗಡೆ ಇದ್ದವರಿಗೂ ಬಾಣ ಹೊಡೆಯಬಲ್ಲೆ ಅಂತ ತೋರಿಸಿಕೊಡುವುದಕ್ಕೆ ಇದು ಸಂದರ್ಭ, ಒಳ್ಳೆ ಸಂದರ್ಭ. ಈ ಎಲ್ಲ ನನ್ನ ಪರಾಕ್ರಮದ ಕೈಂಕರ್ಯ ಏನಿದೆಯೋ, ವಿದ್ಯೆಯ ಪ್ರಕಟಣೆ ಏನಿದೆಯೋ, ಸಾಧನೆ ಏನಿದೆಯೋ, ಅದಷ್ಟು ನಾನು ಮಾಡುವಾಗ ನನ್ನ ಜೊತೆಯಲ್ಲಿ ನನ್ನ ಸಾರಥಿ ಇರ್ತಿದ್ದ. ಸಾರಥಿ ಇದ್ದಾನಲ್ಲ, ನನ್ನ ಸಾರಥಿ ಹೇಳ್ತಿದ್ದ, ಒಡೆಯರೆ ನೀವು ನೆಲದ ಮೇಲೆ ನಿಂತ್ಕೊಂಡು ಬಾಣ ಹೊಡೆಯುವುದಲ್ಲ, ನನಗೂ ಒಂದು ಸೇವೆಗೆ ಅವಕಾಶ ಕೊಡಿ, ರಥದ ಮೇಲೆ ನಿಂತ್ಕೊಳ್ಳಿ, ನಾನು ರಥ ನಡೆಸ್ತೇನೆ, ನಿಧಾನವಾಗಿ ಟಕ್ಟಕ 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 ಅಂತ ರಥ ಹೋಗುವಾಗ ನಿಧಾನವಾಗಿ ಆ ರಥ ಹೋಗುವ ಹಾಗೆ ಆ ಗತಿಗೆ ಸರಿಯಾಗಿ ನೀವು ಬಾಣ ಹೊಡೆಯಬೇಕು. ನಾನದು ಮಾಡ್ತಿದ್ದೆ. ಈಗ ಯುದ್ಧ ಸಂದರ್ಭ ಬಂದಿದೆ, ಅಲ್ಲಿ ಅಂತಃಪುರದಲ್ಲಿ ಆಯುಧಾಗಾರದಲ್ಲಿ ಏನು ಮಾಡಿದನೋ ಅದನ್ನೇ ನಿಜವಾಗಿ ಮಾಡುವಂತಹ ಸಂದರ್ಭ ಈಗ ಬಂದಿದೆ, ಕಾರ್ಯರೂಪಕ್ಕೆ ತರುವಂತಹ ಸಂದರ್ಭ ಬಂದಿದೆ, ಹೊರಡೋಣ ಅಂತ ಯೋಚನೆ ಮಾಡುವಾಗ ನನಗೆ ನೆನಪಾಯಿತು, ಆ ಸಾರಥಿ ಬೇಕಲ್ಲ, ಇಲ್ಲ ಕೆಲವರಿಗೆ ಕೆಲವು ಜೊತೆ ಅಂತ ಉಂಟು, ಆ ಜೊತೆಯವರು ಸಿಕ್ಕಿದ್ರೆ ಸರಿಯಾಗು, ಜೊತೆ ತಪ್ಪಿದ್ರೆ ವ್ಯಥೆ. ಹೌದು ಸಾರಥಿ, ಏನು ಮಾಡೋಣ, ನಮ್ಮ ಅಪ್ಪನನ್ನು ಬೈಬೇಕು ಹೊಗಳಬೇಕು ನನಗೆ ತಿಳಿಯಲಿಲ್ಲ. ನಿನ್ನೆ ಅವರು ಯುದ್ಧಕ್ಕೆ ಹೋಗುವಾಗಲೂ ನನ್ನ ಹತ್ರ ಹೇಳಲಿಲ್ಲ, ಹೇಳಿದ್ರೆ ನೀವು ಯಾಕೆ ಹೋಗ್ತೀರಿ ಮುದುಕರು, ದೇವರ ಪೂಜೆ ಮಾಡಿಕೊಂಡು ಆ ಬ್ರಾಹ್ಮಣ ಇದ್ದಾನಲ್ಲ ಕಂಕಭಟ್ಟ, ಅವನ ಜೊತೆಯಲ್ಲಿ ಕೂತ್ಕೊಳ್ಳಿ, ನಾನು ಟೊಂಕ ಕಟ್ಟಿದ್ದೇನೆ, ನಾನು ಹೋಗ್ತೇನೆ ಅಂತ ಹೇಳ್ತಿದ್ದೆ, ನನಗೆ ಸುದ್ದಿ ಹೇಳದೆ ಹೋದರು. ಹೋಗುವಾಗ ನನ್ನ ಸಾರಥಿಯನ್ನು ಕರ್ಕೊಂಡು, ಏನು ಹೇಳಿ ಏನು ಪ್ರಯೋಜನ ಗೋಪಾಲಕ, ನಮ್ಮಪ್ಪ ಆಗಲಿಕ್ಕೆ ಭೂಪಾಲಕ, ಒಬ್ಬ ಸಾರಥಿಯನ್ನು ರಕ್ಷಣೆ ಮಾಡುವುದಕ್ಕೆ ಯೋಗ್ಯತೆ ಇಲ್ಲದೆ ಅವರು ಗೆದ್ದರೆ ಏನು ಪ್ರಯೋಜನ, ಗೆದ್ದಿದ್ದಾರೆ ಇಲ್ಲಾಂತ ನಾನು ಹೇಳುವುದಿಲ್ಲ, ನಿನ್ನ ಗೆದ್ದದ್ದು ಸುದ್ದಿ ನನಗೂ ಬಂದಿದೆ, ನಿನಗೂ ಗೊತ್ತಿದೆ, ತೆಂಕು ದಿಕ್ಕಿನ ಹೋರಾಟದಲ್ಲಿ ಅವರಿಗೆ ಗೆಲುವು ಉಂಟಾಗಿದೆ, ಆದರೆ ಹಿಂದೆ ಬರುವಾಗ ರಥಕ್ಕೆ ಸಾರಥಿ ಬೇರೆ, ನನ್ನ ಸಾರಥಿ ಸತ್ತೋದ, ಅಯ್ಯ ಅವನ ಆತ್ಮಕ್ಕೆ ಶಾಂತಿ, ಅವನ ಸತ್ತಿದ್ದಾನೆ, ಅವನ ಈ ಲೋಕದಲ್ಲಿ ಇಲ್ಲ, ಅವನ ಸಾಂಗತ್ಯ ಇಲ್ಲದೇ ಇದ್ರೆ ನನ್ನ ಸಮರ ವಿದ್ಯೆ ನಿರರ್ಥಕ ಆಗ್ತದೆ. ಅವನ ನಿಮ್ಗೆ ಸಾರಥಿ ಯಾಕೆ, ಅಲ್ಲ ನಾನು ಕೇಳುದು ನಿಮ್ಗೆ ಸಾರಥಿ ಯಾಕೆ ಬೇಡವೇನು, ಸಾರಥ್ಯವನ್ನು ಮಾಡಿ ಯುದ್ಧವನ್ನು ಮಾಡವಲ್ಲ ವೀರಲ್ವ ನೀವು. ಆದ್ರೆ ಒಂದಿದೆಯೋ, ನನಗೆ ಸಾರಥಿಯೂ ಬೇಡ, ರಥವೂ ಬೇಡ, ಆಯುಧವೂ ಬೇಡ, ನಾನು ಹೋಗಿ ನಿಂತರೆ ಸಾಕು, ಯುದ್ಧ ಆಗುವುದಿಲ್ಲ. ಆದ್ರೆ ನಾನು ಹೇಳುವುದೇನು ಗೊತ್ತೋ, ಅವರೆಲ್ಲ ತಾವು ಕ್ಷತ್ರಿಯರು, ಪರಾಕ್ರಮಶಾಲಿಗಳ ಪರಂಪರೆಗೆ ಸೇರಿದವರು ಅಂತ ಇದೆ, ನನಗೆ ಪರಂಪರೆ ಇಲ್ವೋ, ಹಾಗಾದ್ರೆ ನನಗೆ ಕ್ಷತ್ರಿಯತ್ವ ಇಲ್ವೋ, ಉಂಟು ಯೋಧತ್ವ ಇಲ್ವೋ, ಉಂಟು, ನಾನು ಒಂದೇ ಸಲ ಹೋಗಿ ಹೀಗೆ ನಿಂತು ಬಿಟ್ರೆ ಎಲ್ಲ ಗೊತ್ತಾಗುವುದಿಲ್ವಲ್ಲ. ಏನು ಇಲ್ಲದೆ ಇರುವಾಗ ಏನಾಗ್ತದೆ ಗೊತ್ತಾ, ಅದು ಅಗತ್ಯ ಅಂತಲ್ಲ, ಅದು ಮರ್ಯಾದೆ, ಮರ್ಯಾದೆ, ಅದು ಭೂಷಣ. ಈ ಭೂಷಣಕ್ಕೆ ಏನು ಬೇಕೋ ಅದು ಇಲ್ಲದೆ ಇದ್ರೆ ಭಾಷಣ ಮಾಡಿ ಪ್ರಯೋಜನ ಇಲ್ಲ. ಆದ್ರಿಂದ ನಾನು ಹೇಳುವುದು, ಫಲವೇನು ಬಾಯೊಳಾಡಿದರೆ, ನಿನ್ನೆ ನಮ್ಮ ಅಪ್ಪ ಸಾರಥಿಯನ್ನು ಕಡಿದು ಬಿಟ್ಟು ನನಗೆ ದೊಡ್ಡ ತೊಂದರೆ ಮಾಡಿದ, ಈಗ ಇನ್ನೇನಪ್ಪ ಮಾಡಬೇಕು, ಈಗ ಏನು ಮಾಡುವುದು, ಸಾರಥಿ ಬೇಕಿತ್ತು, ಆದ್ರೆ ಅವನು ಸತ್ತೋಗಿದ್ದಾನೆ, ಸತ್ತವನನ್ನು ಮತ್ತೆ ಕೊಡು ಅಂತ ಅಪ್ಪನ ಹತ್ರ ಕೇಳಿದ್ರೆ ಆಗ್ತದ, ಅಪ್ಪ ಸತ್ತಾನು ಸಾರಥಿ ಬರ್ಲಿಕ್ಕಿಲ್ಲ. ಹೌದು, ಸೂತನನ್ನು ಯಾರು ಕೊಡಬೇಕು ಹೇಳು, ಯಾರು ಕೊಡಬೇಕು ಸೂತನನ್ನು, ಶಿವನೇ ಕೊಡಬೇಕು, ಶಿವನೇ ಸೂತನ ಜೀವ ಕೊಟ್ಟಾರಿಂದೂ
ವೈರಿ ಪ್ರಾಂತವಾಗೋಡುಗೂಟಿದುವೆ ತಾನೆ ಒಂದು ಜಾತಿ ಪೆಣ್ಣುಗಳ ನೀಗಿದುತ ಭೂನಾಥ ನಾನುಗ ಖರ್ಗ ಬಂದು ಜಾಣ ಬಿದುತ ಈ ಪ್ರಪಂಚದಲ್ಲಿ ಕೆಲವರು ಅವಕಾಶ ವಂಚಿತರಾಗ್ತಾರೆ ಅಲ್ಲ ಯಾಕೆ ಗೊತ್ತುಂಟ ಯಾಕೆ ಇಂಥದ್ದಕ್ಕೆ ಕಾರಣ ಇಂತಹ ಸಂದರ್ಭವೇ ಅದು ನಾನಿನ್ನೇನು ಹೊರಟಿದ್ದೆ ಹೌದು ನಿನಗೆ ಅಂತೇನು ಇವರಿಗೆ ಅಂತೇನು ನನಗೊಂದು ಉತ್ಸಾಹ ಬಂದಿತ್ತು ಇವತ್ತು ಎರಡರಲ್ಲೊಂದು ಇತ್ಯರ್ಥ ಮಾಡಿ ಬರೋಣ ಈ ಜನ್ಮದಲ್ಲಿ ಕೌರವ ಈ ದಿಕ್ಕಿಗೆ ತಲೆ ಹಾಕಿ ಮಲಗಬಾರದು ಅಷ್ಟು ಮಾಡಿ ಬರೋಣ ಅಂತ ಹೊರಟಿದ್ದೆ ನಾನು ಆದರೆ ಸಾರಥ್ಯ ಕೊರತೆಯಿಂದಾಗಿ ನಾನು ರಥ ಏರಿ ರಣಕ್ಷೇತ್ರಕ್ಕೆ ಹೋದಾಗ ನನಗೆ ಗೌರವ ಬರುವುದಿಲ್ಲ ಅಂತಾದಾಗ ನಾನು ಗ್ರಹಿಸ್ತೇನೆ ಅವನ ಪ್ರಾಣ ಹೋಗಿದೆ ಶಿವನೇನಾದರೂ ನನಗೆ ಅನುಗ್ರಹ ಮಾಡಿದರೆ ಅವನ ಯುದ್ಧವನ್ನು ಮಾಡೋ ಹೊತ್ತಿಗೊಂದು ಸಾರಥಿಯನ್ನು ಬೇರೆ ಮಾಡಿಕೊಂಡಿದ್ದನಲ್ಲ ಹಾಗೆ ಆ ಶಿವ ನನ್ನ ಪ್ರತ್ಯಕ್ಷ ಪ್ರತಿರೂಪವಾದಂತಹ ಉತ್ತರ ಕುಮಾರನಿಗೆ ನಾನೊಬ್ಬ ಸಾರಥಿಯನ್ನು ಒದಗಿಸಿಕೊಡ್ತೇನೆ ಅಂತ ಅಲ್ಲಿಂದ ಅನುಗ್ರಹ ಮಾಡಿ ಯಾರನ್ನಾದರೂ ಕಳಿಸಿದ್ರೆ ಆಗ ಯುದ್ಧ ನಡೆದಿತ್ತು. ಅದಲ್ಲದೆ ಇದ್ರೆ ಯುದ್ಧ ಮಾಡುವುದಕ್ಕೆ ನನಗಂತೂ ಉತ್ಸಾಹ ಇಲ್ಲ. ಮಾಡಿದ ಕೆಲಸ ಪರಿಪೂರ್ಣವಾಗಿರಬೇಕು, ಎಲ್ಲ ಅಂಗಗಳು ಪೂರ್ಣವಾಗಿರಬೇಕು, ನೋಡಿದವರು ತಲೆದೂಗಬೇಕು, ಹೌದಪ್ಪ ಇದು ಸರಿಯಾಗಿದೆ, ಅಂಗ ಶುದ್ಧವಾಗಿದೆ, ಯಾವುದೇ ಲೋಪ ಇಲ್ಲ ಅಂತ ಹೇಳಬೇಕು. ಅಷ್ಟಲ್ಲದೆ ಇದ್ರೆ ಅದಕ್ಕೆ ಯುದ್ಧ ಅಂತ ಹೇಳ್ತಾರೇನು? ಅದು ನನ್ನಂಥವ್ರು ಮಾಡುವಂತಹ ಕೆಲಸವೋ? ಆದ್ರಿಂದ ನಿಮಗೆ ನಿರಾಶೆ ಆಗಿರ್ಬೋದು, ನಿನಗೆ ಹೀಗಾಗಿ ಬಹಳ ನಿರಾಶೆ ಆಗ್ಲಿಲ್ಲ ಅಂತ ಬಹಳ ನಿರಾಶೆ ಆಗ್ಬೋದು, ನನಗೂ ನಿರಾಶೆ ಆಗಿದೆ. ಏನಿದ್ರು ಕ್ರಮ ತಪ್ಪಿದಂತ ಯುದ್ಧ ಮಾಡುವುದಕ್ಕೆ ನಾನಿಲ್ಲ. ಆ ಕಾರಣಕ್ಕಾಗಿ ಈ ಯುದ್ಧ ಪ್ರಸಕ್ತಿಯನ್ನು ಅನಿರ್ದಿಷ್ಟ ಅವಧಿಗೆ ಮುಂದೂಡಲಾಗಿದೆ. ಹರುಜಿತೆಯಾಗಿ ಮತ್ತ ಬಾಲೆ ತಾನೈ ಸಂದು ಅಗ್ರಜನೋಲಗಗೆ ಬಂದೆವು ನನ್ನ ಕಾಲಿಗೆ ನಗಿ ಬಹಳ ಸಂತೋಷವಾಯಿತು. ಧೈರಂದ್ರಿ ಹೇಳಿದ ಮಾತು ಕೇಳುವಾಗ ಕಲ್ಲು ಸಕ್ಕರೆ ಕೇಸರಿ ಮಿಶ್ರಿತವಾದಂತ ಹಾಲು ಕುಡಿದಷ್ಟು ಆನಂದ ಆಯಿತು. ನಮ್ಮ ಅಣ್ಣನ ಹೌದು ಚೆಲ್ಲಾಟ ವಾಗಾಟ ಕೇಳ್ತಾ ಇದೆ. ಹೌದು ಮೀಸೆ ಬಂದಿದೆ, ಯುವಕನಾಗ್ತಾ ಇದ್ದಾನೆ ನಮ್ಮಣ್ಣ. ಈ ಉತ್ತರ ಕುಮಾರ ನನ್ನನ್ನು ಇನ್ನು ಕೇಳಿಸುವುದನ್ನು ಬಿಟ್ಟಿಲ್ಲ. ಯಾವಾಗ ಕೇಳುದಮ್ಮ ಬಾಲ್ಯದಲ್ಲಿ ಹಾಗೆ ಮಾಡಿದ್ದು. ಏನೇ ತಂಗಿ ಉತ್ತರೇ, ಬರೇ ನೃತ್ಯ ಅಭ್ಯಾಸ ಮಾಡ್ತೀವಿ, ಪ್ರಯೋಗ ಮಾಡುದು ಯಾವಾಗ, ನಿನ್ನ ಪ್ರದರ್ಶನ ಯಾವಾಗ ಅಂತ ಕೇಳ್ತಾನೆ. ಇವತ್ತು ನಾನು ಕೇಳಬೇಕು ಅವನಿಗೆ. ನನ್ನ ಹಾಗೆ ಅವನು ಅದೇ ಮಾಡ್ತಾ ಇರೋದು. ನಾನು ಹೇಳಿದ್ದು ಅಂತ ಎಷ್ಟೋ ಬಾರಿ ಅವನಿಗೆ, ನನ್ನೊಟ್ಟಿಗೆ ಬಾ, ನಮ್ಮೂರಿಗೆ ಹೊಸ ಗುರುಗಳು ಬಂದಿದ್ದಾರೆ, ಸ್ವಲ್ಪ ನೃತ್ಯಾಭ್ಯಾಸ ನೀನು ಮಾಡು ಅಂತ ಹೇಳಿಕೊಂಡು. ಅವರುದಿಲ್ಲಂತೆ, ನನ್ನದು ಹಾಗಲ್ಲ, ಭಕ್ತಿ ಪುರಾಣಿ ಅಡುಗ ಅವ ಹೇಳುದು. ಹೌದಾ? ನಾನು ಕೇಳಿದ್ದೇನೆ ಅಭ್ಯಾಸ ಮಾಡ್ತೀ, ನಿನ್ನ ಪ್ರದರ್ಶನ ಯಾವಾಗ, ಪ್ರಯೋಗ ಯಾವಾಗ ಅಂತ ಕೇಳಿದ್ದೆ. ಇವತ್ತು ನೋಡಿ ಅವನಿಗೆ ಮನಸ್ಸಿಲ್ಲ, ನನಗೊಂದು ಅವಕಾಶ ಸಿಕ್ಕಿತು. ನನ್ನನ್ನು ಕೇಳಿಸಿದ್ದಕ್ಕೆ ಪ್ರತ್ಯಕ್ಷ ಬಂದಿದ್ದಂತೆ. ದೊಡ್ಡ ಸೇನೆ, ನಮ್ಮ ದನ ಕರುಗಳನ್ನೆಲ್ಲ ಕದ್ದುಕೊಂಡು ಹೋಗ್ತಾ ಇದ್ದಾರಂತೆ. ಇವನಿಗೆ ಹೋಗ್ಲಿಕ್ಕೆ ಒಂದು ತಡೆ ಉಂಟಂತೆ, ಸಾರಥಿ ಇಲ್ಲ ಸಾರಥಿ ಇಲ್ಲ ಅಂತ ಹೇಳಿಕೊಂಡು. ಆವಾಗ ಸೈರಂದ್ರಿ ಹೇಳಿದ್ದು, ನಮ್ಮ ಗುರುಗಳಿದ್ದಾರಲ್ಲ ಗೃಹನ್ನಳೆ, ಚೆನ್ನಾಗಿ ಅಭ್ಯಾಸ ಮಾಡಿದವರಂತೆ ಅಂತೆ. ಇದು ಉದಾಹರಣೆ ಕೊಟ್ಟಿದ್ದಾರೆ. ನಮ್ಮಂಥವರಿಗೆ ಸಾಗಾಗ್ತದೆ ಅಂತೆ ಕಂತೆ ಸಂತೆಯೇ. ಒಮ್ಮೆ ಅಣ್ಣನನ್ನು ಇಲ್ಲಿಂದ ಎಬ್ಬಿಸಿ ನನಗೆ ಕಳಿಸಬೇಕು. ನನಗೆ ಕೇಳಿಸಿದಕ್ಕೆ ಪ್ರತೀಕಾರವಾಗಿ ಅವನಿಗೆ ಚೇಳನೆ ಮಾಡಲೇಬೇಕು. ಇವತ್ತು ಅದನ್ನೇ ತಡ ಮಾಡುವುದಿಲ್ಲ, ಹೋಗ್ತಾನೆ ಹೋಗ್ತಾನೆ ಅಣ್ಣ. ನರಗೆ ಸಾರಥಿಯ ದನಂತೆ ಮೃಗಳೆ ಪರಮ ಸಾಗದಿ ಗಣತೆ ಸಾಗದಿ ಗಣತೆ ಹೊಂದದಿ ಕೇಳ ಅಣ್ಣ. ಅಣ್ಣ ಅಣ್ಣ
ನನಗೆ ಯಾರು ಮಾತಾಡೋದು ಬೇಡ, ಒಂದೇ ಮಾತು ಹೇಳುವುದಕ್ಕೂ ನನಗೆ ಸಹನೆ ಇಲ್ಲ. ಈಗ ಕೂತಿದ್ದೇನೆ, ಸ್ವಲ್ಪ ಎಡೆ ಮಾಡಿ ಕೊಡಣ್ಣ. ನೀನು ನಾನು ಬಂದು ಕೆಲವು ಆಯ್ತು ಇಲ್ಲಿ. ಹೌದ, ಯಾರ ಹಾಗೆ ಗೊತ್ತುಂಟ? ದೋಣಿಯನ್ನು ನೀರಿಗೆ ತಂದು ನಿಲ್ಲಿಸಬೇಕು ಅಂತ ಯೋಚನೆ ಮಾಡುವಂತ ಮೀಂಗುಲಿಗೆ ಇದ್ದಾನಲ್ಲ. ಹೌದು, ತೆರೆಗಳ ಮೇಲೆ ತೆರೆ, ತೆರೆಗಳ ಮೇಲೆ ತೆರೆ ಬರುವಾಗ ಎರಡು ತೆರೆಗಳ ಮಧ್ಯೆ ಎಡೆ ಸಿಕ್ಕಿದವಾಗ ದೋಣಿ ಯಾವಾಗ ಕೆಳಗೆ ಇಳಿಸು ಅಂತ ಕಾಯ್ತಾ ಇರ್ತಾನೆ. ಇರ್ತಾನೆ ಇರ್ತಾನೆ. ನಾನು ಹಾಗೆ ವಾಕ್ಯದ ಮೇಲೆ ವಾಕ್ಯ, ಮಾತಿನ ಮೇಲೆ ಮಾತು, ಪದ ಪ್ರಯೋಗದ ಮೇಲೆ ಪದ ಪ್ರಯೋಗ, ನೀನು ಮಾತನಾಡ್ತಾ ಇದ್ದಿ ಒಂದೇ ಸವನೆ. ತಂಗಿ, ಇದರ ಮಧ್ಯೆ ನನಗೆಲ್ಲಾದರೂ ಮಾತಾಡಲಿಕ್ಕೆ ಎಡೆ ಸಿಗುತ್ತದಾ ಅಂತ ಕಾಯ್ತಾ ಇದ್ದೆ. ಅವನ ಹಾಗಿನ ಸಭೆಯಲ್ಲಿ ನಾನು ಮಾತ್ರ ಮಾತಾಡೋದು, ಉಳಿದವರೆಲ್ಲ ಹೋಗ್ಬಿಡೋದು, ಅದೇ ಕ್ರಮ. ನೀನು ಬಂದಿದ್ದಿ ಅಂತ ನಾನು ವಿಶೇಷ ಅನುಗ್ರಹ ಮಾಡಿದ್ದೇನೆ. ಏನು 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 ಬಂದಿ ನೀನು? ನಾನು ಇವತ್ತು ಬರ್ಲಿಕ್ಕೆ ಇದು ಹೊತ್ತ? ನಾನು ಇವತ್ತು ನಿನಗೊಂದು ವಿಶೇಷ ಅನುಗ್ರಹ ಮಾಡುವುದಕ್ಕೆ ಅವಕಾಶ ತಂದಿದ್ದೇನೆ. ನನಗೆ ಅನುಗ್ರಹ? ಹೌದು, ನನಗೊಂದು ಅವಕಾಶ. ನೀನು ತಂದದ್ದು? ನೃತ್ಯದಲ್ಲಿ ನೆನಪು ಮಾಡು. ಏನು? ನೀನು ಯಾವಾಗ ನನ್ನ ಕೇಳಿಸುಂಟು? ತಂಗಿ, ಬರೇ ನೃತ್ಯಾಭ್ಯಾಸ ಮಾಡ್ತೀನಿ, ಯಾವಾಗ ಪ್ರದರ್ಶನ ಕೊಡ್ತೀನಿ ಅಂತ ಕೇಳುದಲ್ವಾ? ನಾನು ಕೇಳುದ ಅದಲ್ಲ. ಆ ಗಂಡು ಅಲ್ಲದೆ ಇದ್ದ, ಹೆಣ್ಣು ಅಲ್ಲದೆ ಇದ್ದ ಗುರುವನ್ನು ಕಟ್ಟಿಕೊಂಡು ಏನು ಕಲ್ತಿ ನೀನು? ಏನು ಗೊತ್ತಿದೆ ಅವನಿಗೆ? ಅವನಿಗೆ ತಾಳ ಗೊತ್ತುಂಟ, ಲಯ ಉಂಟ ಅವನಿಗೆ. ನಾನು ಅಲ್ಲಿ ಬಂದ್ರೆ ಸಾಕು, ಎಲ್ಲ ನಿಲ್ಲಿಸಿಬಿಡ್ತಾನೆ. ಇರ್ಲಿ, ಕಲಿಯೋಳು ನಾನಲ್ವಾ? ಅದು ಇರ್ಲಿ. ಈಗ ನಿನ್ನ ಹತ್ರ ನಾನು ಕೇಳೋದು, ಏನು ಇಷ್ಟು ದಿವಸ ನಾನು ಅಲ್ಲಿ ನೃತ್ಯ ಮಂದಿರ ಅಭ್ಯಾಸ ಮಾಡಿದ ಹಾಗೆ ನೀನು ಕೂಡ ಇಲ್ಲಿ ಆಯುಧ ಶಾಲೆಯಲ್ಲಿ ಅಭ್ಯಾಸ ಮಾಡೋದಲ್ವಾ? ಹೌದು. ಈಗ ನಿನಗೊಂದು ಪ್ರಯೋಗಕ್ಕೆ ವೇದಿಕೆ ಸಿದ್ಧಾಗಿದೆ. ಏನ್ ಮಾಡೋಣ ತಂಗಿ, ಹೇಳಿ ಪ್ರಯೋಜನ ಇಲ್ಲ. ಪ್ರಯೋಗ ಏನು? ಇಷ್ಟೊತ್ತಿಗೆ ಪ್ರಳಯ ಆಗ್ತಿತ್ತು, ಶತ್ರುಗಳ ನಾಶ ಆಗಿ ಹೋಗ್ತಾ ಇತ್ತು, ನನ್ನ ಹೆಸರು ದಿಗಂತಗಳಲ್ಲಿ ಪ್ರಸಾರವಾಗ್ತಿತ್ತು. ಯಾಕೆ ಇದು ಆಗದೆ ಉಳಿದದ್ದು? ಯೋಗ ಇಲ್ಲ, ನನ್ನಂತಹ ರಸಿಕನಿಗೊಬ್ಬ ಸರಿಯಾದ ಸಾರಥಿ ಇಲ್ಲದೆ ಇದ್ದ ಕೊರತೆ. ಸಾರಥಿ ಇದ್ದಾನೆ, ಸತ್ತೋಗಿದ್ದಾನೆ, ಸ್ವರ್ಗದಲ್ಲಿದ್ದಾನೆ ಅವನು. ಹೊಸ ಸಾರಥಿ, ಹೊಸ ಸಾರಥಿ. ಈಗ ನೆವನಕ್ಕೊಂದು ಸಾರಥಿ ಇದ್ರೆ ಸಾಕಲ್ವ? ಆ ಜಾಗವನ್ನು ತುಂಬಬೇಕು, ನಾನು ಅವನನ್ನು ನಂಬಬೇಕು ಅಷ್ಟೇ ಇರೋದು ವಿಷಯ. ಅಂಥ ಸಾರಥಿ ಯಾರು ಸಿಗ್ತಾನೆ? ಇಷ್ಟು ಈಗಿಂದೀಗಲೇ ಬೇಕು ಅಂದ್ರೆ ಎಲ್ಲಿ? ಈ ಸಮಸ್ಯೆ ಪರಿಹಾರ ಮಾಡೋದಕ್ಕಿಲ್ವೇ ನಾನು ತಂಗಿ ಉತ್ತರೆ? ಏನು ಸಂಗ್ರಹಿಸ ವಿಷಯ ಕೇಳಿದ್ಯಾ? ಏನು ಏನು ಏನು? ಅಯ್ಯೋ, ಅವಳು ಸೈರಂದ್ರೆ ಹೇಳಿದ್ದು ಏನಂತೆ? ನಮ್ಮಲ್ಲಿ ಗುರುಗಳಿದ್ದಾರಲ್ಲ. ಯಾರು? ಬೃಹನ್ನಳೆ. ಅದೇ, ಗಂಡು ಅಲ್ಲದೆ ಇದ್ದ, ಹೆಣ್ಣು ಅಲ್ಲದೆ ಇದ್ದಂತ ಒಂದು ಸೊತ್ತು. ನೃತ್ಯ 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 ಸಂಗೀತ, ಅದು ಬಿಟ್ಟರೆ ಬೇರೆ ಏನು? ಅವನು ಹೊಟ್ಟೆ ತುಂಬಿಸೋದಕ್ಕೆ ಮತ್ತೆ ಏನು ಗೊತ್ತಿದೆ ಅವನಿಗೆ? ಪಾಪ, ಅವ್ರಿಗೆ ಅಭ್ಯಾಸ ಉಂಟು. ಏನು ಅಭ್ಯಾಸ ಉಂಟು? ಸಾರಥ್ಯವನ್ನು ಮಾಡಿ ಅಭ್ಯಾಸ ಉಂಟಂತೆ ಅವರಿಗೆ. ಸಾರಥ್ಯ ಮಾಡಿ ಅಭ್ಯಾಸ ಉಂಟಂತೆ. ಯಾರಿಗೆ ಯಾರು ಸಾರಥ್ಯ ಮಾಡಿದ್ರು ಇವನಿಗೆ? ಒಮ್ಮೆ ಅದ್ಯಾರೋ ಆ ಪಾಂಡವರ ಕಡೆಯಲ್ಲಿ ಒಬ್ಬ ಮಧ್ಯಮನಿದ್ದಾನಂತಲ್ಲ. ಮಧ್ಯಮ? ಹಾ ಹಾ. ಅರ್ಜುನ? ಅರ್ಜುನ. ಹಾ, ಅರ್ಜುನ ಹಿಂದ ಮೇಲೆ ಕಾಂಡವನವನ್ನು ದಾನ ಮಾಡುವ ಸಂದರ್ಭದಲ್ಲಿ ಈ ಈ ಮನುಷ್ಯ ಸಾರಥ್ಯವನ್ನು ಮಾಡಿದ್ದಾನಂತೆ. ಯಾರಿಗೆ? ಅರ್ಜುನಿಗೆ. ಹೌದ? ಹೌದು ಅಂತ ನನಗೆ ಗೊತ್ತಾದ. ಯಾವ ಗೊತ್ತಾ? ಯಾವಾಗ? ಯಾರು ಹೇಳಿದ್ರು? ನೃತ್ಯಾಭ್ಯಾಸ ಮಾಡುವಾಗ ಆ ಅಭಿನಯ, ಸಾರಥ್ಯ ಮಾಡುವುದು, ಶರಪ್ರಯೋಗ ಮಾಡುವುದು, ಇದನ್ನೆಲ್ಲ ಬಹಳ ಚೆನ್ನಾಗಿ ಹೇಳಿಕೊಡ್ತಾರೆ ಅವರು. ತಂಗಿ, ನೃತ್ಯದ ಅಭಿನಯವೇ ಬೇರೆ, ವಾಸ್ತವವೇ ಬೇರೆ. ಅಲ್ಲಲ್ಲ, ನೃತ್ಯದಲ್ಲಿ ಭಂಗಿಯಲ್ಲಿ ವೀರ ಭಂಗಿ ಹೀಗೆ, ಬಾಣ ಪ್ರಯೋಗ ಮಾಡುವುದು ಹೀಗೆ, ಹೀಗೆ ಹಿಡಿಬೇಕು, ಹೀಗೆ ಹೊಡಿಬೇಕು ಅಂತೆಲ್ಲ ತೋರಿಸೋದು ಉಂಟಲ್ಲ. ಹಾಗಲ್ಲ, ಪ್ರದರ್ಶನಕ್ಕಾದೀತು. ನಿನಗೆ ಗೊತ್ತಿಲ್ಲ ಅಣ್ಣ, ಸ್ವಾನುಭವದಲ್ಲಿ ಇಂತಹ ವಿಷಯ ಯಾರಿಗೆಲ್ಲ ಗೊತ್ತಿರ್ತದೆ, ಅವ್ರ ಅಭಿನಯ ಬಹಳ ಚೆನ್ನಾಗಿ ಮಾಡ್ತಾರೆ. ಹಾಗಾದ್ರೆ ಅವನಿಗೆ ಅನುಭವ ಉಂಟು ಅಂತ ನಮ್ಮಲ್ಲಿ ನೋಡಿದ್ದೇನೆ. ಕೆಲವರೆಲ್ಲ ಈ ದನ ಕೆಚ್ಚಲು ಹಿಡಿದು ಕರಿಯೋ ಅಭಿನಯ ಮಾಡ್ತಾರಲ್ಲ. ಹೌದು, ದನ ನೋಡಿದ್ದಿಲ್ಲ. ಅವ್ರ ಅಭಿನಯದಲ್ಲಿ ದೋಷ ಗೊತ್ತಾಗ್ತದೆ. ಗೊತ್ತಾಗ್ತದೆ. ಇವ್ರು ಹಾಗಲ್ಲ, ಆಗಿರ್ಬೇಕು. ಹೇಗೆ ಅಭಿನಯ ಮಾಡುವಾಗಲೂ ಕೂಡ ಸ್ವಾನುಭವ ಇದ್ದವರಾಗೆ ಮಾಡಿದ್ದರಿಂದ ಅವರು ಮಾಡಿದ್ದಾರಂತೆ. ಸೈರಂದ್ರಿ ಹೇಳಿದ್ದು? ಸೈರಂದ್ರಿ ಹೇಳಿದ್ದು. ಆದ್ರಿಂದ ಈಗ ಅವ್ರು ಆದೀತಲ್ವ, ನೆವನಕ್ಕೊಂದಲ್ವೇ? ಈ ಬೃಹನ್ನಳೆಯು ಪಾಂಡವರ ಕಡೆಯಲ್ಲಿದ್ದವರು. ಹೌದು, ಸೈರಂದ್ರಿಯು ಅಲ್ಲಿಂದಲೇ ಬಂದವಳು ಅಂತ ನಮಗೆ ವರ್ತಮಾನ ಇದೆ. ಹೇಗೆ ಅವಳು ಹೇಳಿದ್ರು ಅಂದ್ರೆ ವಿಷಯ ಹೌದು. ಹ್ಮ್, ಹಾಗಾದ್ರೆ ನನಗೆ ಸಾರಥ್ಯಕ್ಕ ಆಗುವುದು ಅಂತ ಹೇಳ್ತೀಯೋ? ನೆವನಕ್ಕಲ್ವೇ? ಎನ್ನ ಘನ ನಿನ್ನಿಂದ ಉಳಿಯದಿನ್ನು ನಿನಗೆ ಪೆದ್ದವರಾರು ಕರೆದಾರಾದನ ನೀನು ಮನಿದೆ ಹೋಗು ಎನೆ ಕೇಳುದ. ತಂಗಿ, ಅಣ್ಣ, ಅಣ್ಣನ ಗೌರವ ಉಳಿಬೇಕು.
ಅಣ್ಣನ ಉತ್ಸಾಹ ಇಂಗಿ ಹೋಗಬಾರ್ದು, ಈ ಸಂದರ್ಭದ ಸದುಪಯೋಗ ಆಗಬೇಕು ಅಂತ ನನಗೆ ಯೋಚನೆ ಇದ್ದದ್ರಿಂದಲೇ ಈ ಸೂಚನೆ ಕೊಟ್ಟಿದ್ದೀನಿ. ಹೌದು, ನಾನು ಹೇಳಿ ಕಳಿಸಲಿಲ್ಲ ನಿನಗೆ, ಒಂದು ಸಾರಥಿ ವ್ಯವಸ್ಥೆ ಮಾಡುವಂತ ಯಾರಲ್ಲೂ ಬೇರೆಯವರಲ್ಲೂ ಹೇಳಲಿಲ್ಲ. ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಇಂಥವನಿಗೆ ಗೊತ್ತಿದೆ ಅಂತ ನೀ ಹೇಳ್ತಿ ಅಂತಾದ್ರೆ ನಿನ್ನಿಂದ ನನ್ನ ಮರ್ಯಾದೆ ಉಳಿಯಿತು ಬಿಡು. ಅದಲ್ಲದಿದ್ರೆ ಹುಡುಗಿಯರು ಹಿಂದಿನಿಂದ ಆದರೂ ಹೇಳೋದಿಲ್ಲೋ, ನಮ್ಮ ರಾಯರು ಬಾಯಲ್ಲಿ ಬಹಳ ಮಾತಾಡ್ತಾರೆ, ಕಾರ್ಯಕ್ಕಾಗುವ ನೆಪ ಹುಡುಕ್ತಾರೆ ಅಂತ ಆಗೋದಿಲ್ಲೋ. ಹೌದು, ಎಷ್ಟು ಅವಮಾನ, ಎಂತಹ ಅನ್ಯಾಯ. ನಿನಗೆ ಮರ್ಯಾದೆ ಹೋದ್ರೆ ನನ್ನ ಮರ್ಯಾದೆ ಹೋದ್ರೆ ನನ್ನ ಮರ್ಯಾದೆ ಪ್ರಶ್ನೆ ಏನಾಗ್ತಿತ್ತು? ಈಗ ನೀನಾ ಬೃಹನ್ನಳಿಗದು ಗೊತ್ತಿದೆ, ಅರ್ಜುನಿಗೆ ಸಾರಥ್ಯ ಮಾಡಿದ ಅನುಭವ ಇದೆ. ಯಾವ ಸಂದರ್ಭದಲ್ಲಿ? ಕಾಂಡವನ ಏನೋ ಮಾಡುವಾಗಲಂತೆ. ಸರಿ, ಯಾವಾಗಲಾದ್ರೂ ಬಿಡು, ಕಾಡು ಸುಡುವಾಗ ಏನು ಊರು ಸುಡುವಾಗ ಏನು ಅಂತೂ ಅದು ಗೊತ್ತಿದೆ ಅಂತ ಆಯ್ತೋ ಇಲ್ಲೋ, ಮತ್ತೆ ಹೊತ್ತು ಕಳಿತಿ ಯಾಕೆ? ಇಲ್ಲ ಕರ್ಕಡ್ಬಾವನನ್ನು ಈಗಲೇ ಬಂದಾಳು ಕಾರಣ ಅನ್ಮುಗ ಗಣ ಜನರನೆ ಪಾರ್ಥ ನಡೆಗೆ ಆನಂದದಿ ವೇಗದಲ್ಲಿ ಗುರುಗಳೇ ರಾಜಕುಮಾರಿ ಅಲ್ಲಿಂದ ಓಡಿದವಳು, ಈಗೀಗ ನಾಟ್ಯಾಭ್ಯಾಸ ಮುಗಿಸಿ ಹೋದವಳು ನೀನು. ಹೌದೌದು, ಮರಳಿ ಪುನಃ ಓಡಿ ಬಂದಿದ್ದೇನೆ. ಓಡೋಡಿ ಬಂದಿದ್ದಿ, ಏನು ವಿಷಯ ಅಂತ ಗೊತ್ತಾಗ್ಲಿಲ್ಲ, ಏನಾದ್ರೂ ಪಾಠ ಮರ್ತೋಯ್ತೋ ಗುರುಗಳೇ, ಸಂಶಯ ಬಂತ ಅಲ್ಲ, ಹೊಸ ವಿಷಯ ಏನಾದ್ರೂ ಉಂಟ? ಹೊಸ ವಿಷಯ ಉಂಟು. ಅಧ್ಯಾಪಕನಾದವನಿಗೆ ಕಲಿತು ಹೋದವರು ಹಿಂದೆ ಪುನಃ ಬಂದು ಹೆಚ್ಚು ಕಲಿಯುವುದಕ್ಕೆ ಪ್ರಯತ್ನ ಮಾಡಿದ್ರೆ ಸಂತೋಷ. ಆದ್ರೆ ಅದೇ ವಿಷಯ ಅಲ್ಲ, ಅದರದ್ದು ಇನ್ನೊಂದು ರೂಪ. ನೀವು ಒಮ್ಮೊಮ್ಮೆ ಅಭಿನಯ ಹೇಳಿಕೊಡುವಾಗ ರಥ ನಡೆಸುವುದಾದ್ರೆ ಹೇಗೆ, ಬಾಣ ಪ್ರಯೋಗ ಅಂದ್ರೆ ಹೇಗೆ, ಪದಾಭಿನಯಕ್ಕೆ ಹೇಳಿಕೊಟ್ಟದ್ದುಂಟು. ಒಂದು ರೀತಿಯಲ್ಲಿ ಸುಲಭ, ಅದು ಅಭಿನಯ ಅಲ್ಲ. ಅಭಿನಯ ಆದ್ರೆ ನೀವು ಮಾಡುವ ಅಭಿನಯದಲ್ಲಿ ನನಗೊಂದು ಒಳಗಿಂದೊಳಗೆ ಒಂದು ಆನಂದವಾಗ್ತಾ ಇದ್ದು. ಸ್ವಾನುಭವ ಇದ್ದವರ ಹಾಗೇನೆ ಅಭಿನಯವನ್ನು ಹೇಳಿಕೊಡ್ತಾ ಇದ್ರಿ. ಒಂದು ಉಪಕಾರ ಆಗಬೇಕು ಗುರುಗಳೇ, ನಾನು ವಿಷಯ ಸಂಗ್ರಹಿಸಿದೆ ನಿಮ್ಮ ಬಗ್ಗೆ. ನೀವು ಸಾರಥ್ಯವನ್ನು ಮಾಡಿ ಅನುಭವವನ್ನು ಹೊಂದಿದವರಂತಲ್ಲ. ಆ ಅನುಭವ ಹೊಂದಿದ್ದೇನೆನ್ನುವ ಕಾಲವೇ ಮರೆತು ಹೋಗುವಷ್ಟು ಬೇರೆ ಸ್ಥಿತಿಗೆ ಬಂದಿದ್ದೇವೆ ನಾವೆಲ್ಲ. ಆದರೆ ಕೆಲವರಿಗೆ ಅಷ್ಟು ದೀರ್ಘವಾದಂಥ ಕಾಲ ಕಳೆದು ಬಂದರೂ ಕೂಡ ಹಳೆ ಅನುಭವ ನೆನಪಿಸಿದಾವಾಗ ಮತ್ತೆ ಉತ್ಸಾಹ ಚಿಮ್ಮುವುದಿಲ್ಲವೇ? ಅದೆಲ್ಲ ನಾವು ಪಾಂಡವರು ಎಲ್ಲ ಒಂದಾಗಿದ್ದ ಕಾಲ, ಈಗ ಅವರು ಬೇರೆ ನಾವು ಬೇರೆ, ಅದು ಇರಲಿ. ಆದರೂ ಕೂಡ ಈಗ ಸಾರಥ್ಯ ಮಾಡುವ ಅನುಭವ ನಿಮಗುಂಟನ್ನುವಂಥದ್ದು ಸತ್ಯ ತಾನೇ? ವಿಷಯ ಹೌದು. ಈಗ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಮಾನ ಹೋಗುವ ಸ್ಥಿತಿ ಬಂದಿದೆ. ಅಂತೂ ನಾಟ್ಯಾಚಾರ್ಯನನ್ನು ಸಾರಥ್ಯ ಕೇಳುವಷ್ಟು ವಿರಾಟ ರಾಯನ ರಾಜ್ಯಕ್ಕೆ ಏನು ಬಡತನ ಬಂದದ್ದು? ಬಡತನ ಅಂದರೆ ನಮ್ಮ ಇದ್ದ ಸಾರಥಿ ನಿನ್ನ ಯುದ್ಧದಲ್ಲಿ ಮಡಿದು ಹೋಗಿದ್ದಾನೆ. ಇದ್ದಾರಲ್ಲ ಸಹಸ್ರ ಸಂಖ್ಯೆಯಲ್ಲಿ ಸಾರಥಿಗಳು. ಇಲ್ಲ ಅಂತ ಅಣ್ಣ ಬೊಬ್ಬೆ ಹಾಕ್ತಾ ಇದ್ದಾನೆ ಅಲ್ಲಿ. ಓ, ಅವನಿಗೆ ಬೇಕಾದ ಸಾರಥಿ. ನಮ್ಮ ಅಣ್ಣನಿಗೆ ಒಂದು ಯೋಗ್ಯ ಸಾರಥಿ ಬೇಡವೇ? ಸಾರಥಿಗಳಿದ್ದಾರೆ, ಇದ್ದಾರೆ, ಅವನಿಗೆ ಬೇಕಾದ ಸಾರಥಿ ಇಲ್ಲ. ಅದು ನಾನು ಸೂಚಿಸಿದ ಸಾರಥಿ ಆದ್ರೆ ಮತ್ತು ಒಳ್ಳೆಯದಲ್ಲವೇ? ಒಂದು ರೀತಿಯಲ್ಲಿ ಅವನಿಗೆ ಸಾರಥ್ಯ ಯಾರಿಗೂ ಮಾಡಲಿಕ್ಕೆ ಸಾಧ್ಯವೂ ಇಲ್ಲ ಅಂತ ಯೋಧ. ಆದ್ರೆ ನೀವು ಎಲ್ಲವನ್ನು ಮಾಡಬಲ್ಲವರು ಅಂತ ನಾನು ಕೇಳಿದ್ದೇನೆ. ಆದ್ರಿಂದ ಗುರುಗಳೇ, ಗುರುದಕ್ಷಿಣೆ ಕೊಡಬೇಕಾದವಳು ನಾನೇ. ಈಗ ನಿಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುವ ವಿಷಯ ಏನು ಅಂತ ಹೇಳಿದ್ರೆ, ಈಗ ಒಂದು ನೆವನಕ್ಕಾದರೂ ಸಾರಥ್ಯದ ಸ್ಥಾನದಲ್ಲಿ ಕುಳಿತು ನಮ್ಮ ಅಣ್ಣನ ಮರ್ಯಾದೆ, ನಮ್ಮ ದೇಶದ ಮರ್ಯಾದೆ, ಒಟ್ಟಾರೆ ನಮ್ಮ ಮರ್ಯಾದೆ ಉಳಿಸುವ ಕೆಲಸ ನೀವು ಮಾಡಬೇಕು. ಇದು ಬೇಗ ಆಗಬೇಕು ಅಂತ ಅಣ್ಣ ಹೇಳಿದ್ದಾನೆ. ಅವನ ತಂಗಿ ಹೌದು ನೀನು? ಯಾಕೆ ನೆವನ ಕಲ್ಲು ಕೂತ್ಕೊಳ್ಬೇಕಾದ್ರು ಹಾಗೆ ಹೇಳಿದ್ದಾನವ? ಆ ಚಂದ ಕಲ್ವ ಅಲ್ಲ, ನೀವೇ ಚಂದ. ಚಂದಕ್ಕೆ ಕೂತವನಿಗೆ ರಕ್ಷಣೆ ಸಿಕ್ಕೀತಲ್ಲ ನಮ್ಮಣ್ಣ. ಅಂದ್ರೆ ಬೊಂಬೆಗಾದ್ರೆ ರಕ್ಷಣೆ ಬೇಡ, ಇದು ಜೀವಂತ ಅಲ್ವಾ? ಆ ಭಯ ಏಕೆ ಗುರುಗಳೇ? ಈಗ ಅವ ಎಂತದು, ಅವ ಏನು, ಮತ್ತು ನಿನ್ನ ಮಾತು ಮೀರ್ತೇನ ನಾನು. ಮತ್ತೆ ಒಂದು ಇದು ಒಂದು ರೀತಿಯಲ್ಲಿ ಆಟ, ಮೊದಲ ಪ್ರಯೋಗ, ಹೋರಾಟ, ಮೊದಲ ಪ್ರದರ್ಶನ ಬೇಕಾದ್ದು. ಆದ್ರಿಂದ ನೀವೇ ಬೇಕಲ್ಲಿ. ಆಗಲಿ, ಆಗಬಹುದು. ಹಾಗೆ ಮುಂದೆ ರಾಜಕುಮಾರಿ. ಗುರುಗಳೇ, ನಿನ್ನ ಮಾತನ್ನು ಮೀರ್ಲಿಕ್ಕೆ ಆಗ್ತದೋ ಹೇಳು. ಹಾಗಲ್ಲ, ನನ್ನ ಪ್ರಾರ್ಥನೆ. ಅಂತೂ ನಾಟ್ಯಾಚಾರ್ಯ ಅಭಿನಯದಲ್ಲಿ ತೋರಿಸಿದ್ದನ್ನು ವಾಸ್ತವವಾಗಿ ತೋರಿಸತಕ್ಕ ಒಂದು ಅವಕಾಶ. ಆ ವಾಸ್ತವದಲ್ಲಿ ಅಭಿನಯ ಮಾಡಿದ್ರೆ ವಿರೋಧಿಗಳ ಮೇಲೆ ಸ್ವಲ್ಪ ಪರಿಣಾಮ ಹೆಚ್ಚಾದೀತೋ ಏನೋ? ಹೆಚ್ಚು ಲಯ ಶುದ್ಧ. ಹೌದೌದು,
ಹೆಚ್ಚು ನಾಟ್ಯ ಶುದ್ಧ ಅಂಗ ಶುದ್ಧ ಎಲ್ಲ ಬಂದಿತ್ತು. ಆಗ್ಲಿ ನಡೆ, ನೀನು ನಾನು ಮುಂದೆ ಹೋಗ್ಲಿ, ಅವನಿಗೆ ಹೇಳು ನಾ ಬರ್ತೇನೆ. ಅಣ್ಣ 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 ಬಂದಿದ್ದಾರೆ. ರಾಜಕುಮಾರ ಬಾರಯ್ಯ ಬಾ, ಮುಂದೆ ಬನ್ನಿ ಮುಂದೆ ಬನ್ನಿ. ನಾಟ್ಯಶಾಲೆಯಲ್ಲಿ ನಿನ್ನ ಕುಣಿತ ಕಂಡಿದ್ದೆ. ಆ ವಿಷಯದಲ್ಲಿ ನನಗೇನಾದರೂ ಆಸಕ್ತಿ ಇತ್ತು ಅಂತಲ್ಲ, ಆದರೂ ನಮ್ಮ ತಂಗಿ ಕಲಿತಾ ಇದ್ದಾಳಲ್ಲ, ಏನು ಕಲಿಸ್ತೀನಿ ಅಂತ ಒಂದಷ್ಟು ನೋಡಿಕೊಂಡು ಬರ್ತಿದ್ದೆ. ರಾಜಕುಮಾರನಿಗೆ ನಾಟ್ಯ ಕಲಿಬೇಕಾದಿಲ್ಲ, ಮೊದಲೇ ಗೊತ್ತುಂಟು. ಇದೆಲ್ಲ ಕಲೆಗಳು ಅಂತಿದ್ದಾವಲ್ಲ, ಎಲ್ಲ ನಮ್ಮಲ್ಲಿ ಇದ್ದದ್ದೆ ಅಲ್ಲ, ನಮ್ಗೆ ಗೊತ್ತಿಲ್ಲ ಪೂರ್ಣ ಕಲೆಗಳೇ ಇರು. ಅದು ಹೇಳು, ಹಾಗಾದ್ರೆ ದೂರದಿಂದಲಾದ್ರೂ ನೀನೇ ಒಂದು ಕಲೆ, ಕಲಾ ಪ್ರಪೂರ್ಣ. ಆದ್ರೆ ಏನ್ ಮಾಡೋಣ, ನೀನಂದ್ರೆ ಎಂತದ್ದು ಯಾರಿಗೂ ಗೊತ್ತಿಲ್ಲ ಇಷ್ಟವರೆಗೆ. ನನಗೆ ಗೊತ್ತಿಲ್ಲ, ಮತ್ತೆ ನಿನಗೆ ಯುದ್ಧ ಕಲೆ. ನಾನು ಏನು, ನಾನು ಎಷ್ಟು, ನನಗೆ ಎಷ್ಟೆಲ್ಲ ಗೊತ್ತುಂಟು ಅಂತ ನನಗೇ ಯೋಚನೆ ಮಾಡಿದ್ರೆ ತಿಳಿಯುವುದಿಲ್ಲ. ಈಗ ಒಂದು ವರ್ಷದಿಂದ ಇದ್ದೇನೆ, ಅರ್ಥ ಮಾಡ್ಲಿಕ್ಕೆ ಆಗ್ಲಿಲ್ಲ. ಹಾಗೆ ಹೇಳು, ಆದ್ರೆ ಈಗ ನಿನಗೆ ಅರ್ಥ ಆಗುವಾಗ ಹೇಳ್ತೇನೆ. ಮಹಾಪರಾಕ್ರಮಶಾಲಿಯಾಗಿ ಸಂದರ್ಭಕ್ಕಾಗಿ ಕಾಯ್ತಾ ಇದ್ದಂತಹ ನನಗೆ ಒಂದು ಅಪೂರ್ವ ಅಂತ ಅವಕಾಶ ಸಿಕ್ಕಿದೆ. ನಮ್ಮ ರಾಜ್ಯಕ್ಕೆ ಶತ್ರುಗಳು ಬಂದಿದ್ದಾರೆ, ನಮ್ಮ ಗೋವುಗಳನ್ನು ಸೆರೆ ಹಿಡಿದಿದ್ದಾರೆ. ಶತ್ರುಗಳು ಅಂದ್ರೆ ಹಸ್ತಿನಾವತಿಯವರು, ಕೌರವ, ದ್ರೋಣ, ತಲೆ ಕೆಟ್ಟವರೆಲ್ಲ ಬಂದು ನುಗ್ಗಿದ್ದಾರೆ, ಅಕ್ರಮ ಮಾಡಿದ್ದಾರೆ, ಅನ್ಯಾಯ ಮಾಡಿದ್ದಾರೆ. ಈ ವಿಕ್ರಮ ಇದ್ದದನ್ನು ಮರೆತು ಇಷ್ಟು ಮಾಡಿದ್ದಾರೆ. ತಕ್ಕ ಪ್ರತೀಕಾರ ಮಾಡಬೇಕು. ಈ ಜನ್ಮದಲ್ಲಿ ಮತ್ತೊಮ್ಮೆ ನಮ್ಮನ್ನು ಕೆಣಕುವುದಕ್ಕೆ ಅವರು ಬರಬಾರದು. ಯುದ್ಧ ಎಂಬ ಸುದ್ದಿ ಕೇಳಿದ್ರೆ ಜಾಗ ಬಿಟ್ಟು ಹೋಗಬೇಕು, ಅಷ್ಟು ಮಾಡಬೇಕು ಅಂತ ಹೊರಟಿದ್ದೆ ನಾನು. ಆದ್ರೆ ಏನು ಮಾಡೋಣ ಹೇಳಿ. ಅಲ್ಲ, ಇಲ್ಲಿ ರಾಜಕುಮಾರೇ ಹೊರಡಬೇಕು ಅಂತಿಲ್ಲ, ವಿರಾಟ ರಾಜನ ಅಡುಗೆಯವರೇ ಹೊಡೆಯುತ್ತಾರೆ ಶತ್ರುಗಳನ್ನು. ರಾಜರು ಹೇಗಿದ್ದಾರೆ? ನಿನ್ನೆ ಅವನು ಸ್ವಲ್ಪ ಮಾಡಿದಂತೆ. ನಾನು ಅಡುಗೆಯವನನ್ನು ಕಳಿಸೋದಿಲ್ಲ, ಈ ಸಲ ನಾನೇ ಹೋಗುವುದು ಅಂತ ತೀರ್ಮಾನ ಮಾಡಿದ್ದೆ. ನನಗೇ ಗೊತ್ತಿರಲಿಲ್ಲ ಅವನ ಬಿಟ್ಟಷ್ಟು ಒಂದೇ ಕಡೆ ಕೆಲಸ ಮಾಡ್ತಾ ಇದ್ದವರು ನಾವು. ಆ ಅಡುಗೆವ ಮತ್ತೆ ನಾನು ಅಂದ್ರೆ ಅಣ್ಣ ತಮ್ಮ ಇದ್ದ ಹಾಗೆ. ಹೌದಾ? ಪಾಂಡವರನ್ನು ಸೇವೆ ಮಾಡ್ತಾ ಇದ್ದ. ಹಾಗಾದ್ರೆ ಒಳ್ಳೇದಾಯ್ತು, ನನಗೇ ಗೊತ್ತಿರಲಿಲ್ಲ ಅವ ಯುದ್ಧ ಮಾಡ್ತಾನೆ. ಅವ ಮಗನಿಗೆ ಇವ. ನಿನ್ನಿನ ಯುದ್ಧದಲ್ಲಿ ನನ್ನ ಸಾರಥಿ ನಮ್ಮ ಅಪ್ಪನಿಂದಾಗಿ ಸತ್ತೋದೆ. ಅಪ್ಪನನ್ನು ಆಕ್ಷೇಪ ಮಾಡುವುದಕ್ಕುಂಟ? ಸಾರಥಿ ಸತ್ತ ಅಂತ ಹೇಳಬಾರ್ದು, ದೊಡ್ಡವರ ಸಾರಥಿಗಳೆಲ್ಲ ದಿವಂಗತರಾಗುವುದು. ಹಾ, ಸ್ವರ್ಗಸ್ಥನಾದ, ದಿವಂಗತನಾದ. ಅವನ ಆತ್ಮಕ್ಕೆ ಶಾಂತಿ ಕೋರಿ ಸುಮ್ಮನೆ ಕೂತ್ಕೊಳ್ಳುವ ಸಂದರ್ಭ ಅಲ್ಲ ಇದು. ನೀನಿದ್ದೀಯಲ್ಲ. ನಾನಿದ್ದೇನೆ, ನಾನಿದ್ದೇನೆ, ಸಾರಥಿ ಇಲ್ಲ. ಆ ಕೊರತೆ ತುಂಬುವುದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಯುದ್ಧ ಪ್ರಸಕ್ತಿಯನ್ನು ಸದ್ಯಕ್ಕೆ ಬೇಡ ಅಂತ ನಿಲ್ಲಿಸುವ ಹಂತಕ್ಕೆ ಬಂದಿದ್ದೆ ನಾನು. ಅಷ್ಟೊತ್ತಿಗೆ ನನ್ನ ತಂಗಿ ಬಂದು ಹೇಳ್ತಾಳೆ, ನೀನು ಆ ವಿಷಯದಲ್ಲಿ ಅನುಭವ ಉಳ್ಳವನು, ನಿನ್ನ ಅನುಭವದ ಉಪಯೋಗ ಪಡೆಯೋಣ. ಪಡೆದ್ರೆ ನಿನ್ನ ದುರದಲ್ಲಿ ಮೆಚ್ಚಿಸ್ತೇನೆ, ಮೆಚ್ಚಿಸ್ತೇನೆ. ವಿಷಯ ಹೌದು. ಜನಲು ನಗುದೆಂದ ನೆನೆ ಜನ ಬದುದ ಕೇ ಭರದ ಅನುಭವದೊಳಿಯನು ಮರೆದೆನು ದೂತನವ ಮರೆದೆನು ಸೂತನವ ಕೇಳು ರಾಜಕುಮಾರ. ಏನಯ್ಯ? ಅನಿರೀಕ್ಷಿತವಾಗಿ ಬಂದ ಕರೆ ಮತ್ತು ರಾಜಾಜ್ಞೆ, ಓಹೋ, ಎರಡೂ ದೃಷ್ಟಿಯಿಂದ ಸ್ವೀಕಾರ ಮಾಡಬೇಕು. ನಿನ್ನ ಪಾಲಿಗೆ ಒಂದು ಯೋಗ ಭಾಗ್ಯ ಅಂತ ತಿಳ್ಕೊ. ಆದರೆ ಏನು, ನನಗೂ ನಿನಗೂ ಇರುವ ಒಂದು ವ್ಯತ್ಯಾಸ ಇಲ್ಲಿದೆ. ಏನು? ಒಂದು ಅವಕಾಶ ಬಂದಾಗ ನಾನಿದನ್ನು ಸ್ವೀಕರಿಸಬೇಕೆ, ನನ್ನಿಂದ ಸಾಧ್ಯವೇ ಅಂತ ವಿವೇಚನೆ ಮಾಡುವ ಜಾತಿಯವರು ನಾವೆಲ್ಲ. ಯಾಕೆ ವಿವೇಚನೆ ಮಾಡಬೇಕಾಯ್ತು ಈಗ? ನಾನು ನೀವೆಲ್ಲ ವಿವೇಚನೆ ಮಾಡುವವರಲ್ಲ. ಇಲ್ಲ, ನಾನು ತೀರ್ಮಾನ ಮಾಡಿ ಆಯ್ತು. ನಮಗೆ ಆಲೋಚನೆ ಬೇಕಾಗ್ತದೆ. ಯಾಕೆ? ಯಾಕೆ? ನಾವು ಕೆಲಸದವರು. ಹ, ನೀವು ಪ್ರಭುಗಳು. ಹ, ನೀವು ಆಲೋಚನೆ ಮಾಡಿ ಮಾತಾಡೋದಲ್ಲ. ಹ, ಅಂದ್ರೆ ಆಗಲ್ಲ.
ಗೊತ್ತಾಯ್ತು. ನೀವು ಹೇಳಿದ್ದು ನಡೆಯುತ್ತದೆ. ನಾವು ಏನು ಹೇಳ್ತೇವೋ ಅದೇ ಸೂತ್ರ ಋಷಿಣಾಂ ಪುನರಾಜ್ಞಾನಂ ವಾಚಮರ್ಥೋನ ಧಾವತಿ. ಅದಾದ್ರೂ ಅರ್ಥ ಆದೀತು, ನಿನ್ನದು ನನಗೆ ವಿಷಯ ಗೊತ್ತಿಲ್ಲ. ಗೊತ್ತಿಲ್ಲ ಯಾರ ಸಾರಥ್ಯ ಮಾಡ್ತೇನೆ, ಯಾರ ಸಾರಥ್ಯ ಮಾಡಬೇಕು ಅವನೊಂದಿಗೊಂದು ಸಾರಥ್ಯ ಮಾಡಿದ ಅಭ್ಯಾಸ ಬೇಕು, ಒಡನಾಟ. ಒಂದು, ನಾವು ಕಲಿತ ವಿದ್ಯೆ ಸರಿ ಜ್ಞಾಪಕದಲ್ಲಿ ಬೇಕು. ಅದೇನು ಹೇಳ್ತೀನಿ ನೀನು, ಎಷ್ಟೋ ವರ್ಷ ಆಯಿತು, ಈಗ ಒಂದು ರೀತಿ ಆ ವಿದ್ಯೆ ನಮಗೆ ಅಜ್ಞಾತವಾಗಿ ಹೋಗಿದೆ. ಅಂದ್ರೆ ಈ ಭರತ ಅನುಭವದಲ್ಲಿ ಸೇರಿ ಈ ನಾಟ್ಯ ಕಲೆ ರಂಗಸ್ಥಳಕ್ಕೆ ಇಳಿದವ ಮತ್ತೆ ಯಾವ ವಿದ್ಯೆಯೂ ಬರುವುದಿಲ್ಲ. ಬೇರೆ ಮಾಡ್ತೇನಂತ ಹೊರಟರು ಸ್ವಲ್ಪ ವರ್ಷ ನಂತರ ಅದಕ್ಕೆ ಬರುವುದವ, ಯಾಕೆ ಅಲ್ಲಿ ಬಗ್ಗುವುದಿಲ್ಲ ಅವನಿಗೆ. ಕೃಷಿಯೂ ಮಾಡಬಾರದು, ಅರೆ ಹಿಡಿಬಾರದು ಅಂತೆಲ್ಲ ಶಾಸ್ತ್ರ ಉಂಟು, ಯಾಕೆ ಮೈ ಕೈ ಗಟ್ಟಿ ಆಗ್ತದೆ. ನಾವಿಲ್ಲಿ ಮೆದುವಾಗಿ ಒಳ ಸೇರಿ ಹೋಗಿದ್ದೇವೆ. ಈಗ ನಿನ್ನಂಥವನಿಗೆ ಅದು ಕೂಡ ಶತ್ರುಗಳು ಯಾರು ಎಂಥವರು? ವೈರಿಗಳು ಭೀಮಾದಿ ವೀರರ ಮರಿದಿರೆನ್ನ ಸಾರಧ್ಯವ ಉದರಣ ದೂರೆಯಲ್ಲೋ ನೆನಲು ಜಲಪದುದ ಕೇಳು. ಏನಾಯ್ತು ಎಣಿಸಿದ್ರೆ ರೋಮಾಂಚನವಾಗ್ತದೆ. ಯಾಕೋ ನನ್ನ ಪರಾಕ್ರಮ ಗ್ರಹಿಸಿಯ? ನಮ್ಮ ಒಡೆಯರಿಗೆ ಅವರೆಲ್ಲ ಪೂಜ್ಯರು. ಯಾರು? ಕಲಿಸಿದವರು. ಅಜ್ಜ ಭೀಷ್ಮರು. ಅಂದ್ರೆ ನೀವು ಹಿಂದೆ ಇದ್ದ ಆ ಪಾಂಡವರಿಗೆ ಅಜ್ಜ. ಅಜ್ಜ ಪಾಂಡವರಿಗೆ ಅಂದ್ರೆ ಏನು? ನಮಗೂ ಅದೇ ಭಾವನೆ ಅವರಲ್ಲಿ. ದ್ರೋಣರಲ್ಲಿ ಗುರುಭಾವ. ಏನು ಬಿಡುವು ತೊಡುವು ಲಾಘವ ಸೌಷ್ಠವ ಮುಕ್ತ ಅಮುಕ್ತ ಮುಕ್ತಾಮುಕ್ತ ಮಂತ್ರಮುಕ್ತ ನಾಲ್ಕು ವಿಧದ ಆಯುಧಗಳು, 10 ವಿಧದ ನಾರಾಚಗಳು, 32 ಪ್ರಯೋಗಗಳು, 64 ಪ್ರತಿಬಂಧಗಳು, ಇದನ್ನೆಲ್ಲ ಚೆನ್ನಾಗಿ ಬಲ್ಲವರು. ಸಾಲದಕ್ಕೆ ಅಶ್ವತ್ಥಾಮ ಆ ಕರ್ಣ ಏನು ವಿಕ್ರಮ. ನಮ್ಮ ಒಡೆಯರಿಗೆ ಆಗುವುದಿಲ್ಲ ಅಂತ ನಮಗೂ ಅವರ ಮೇಲೆ ಅಷ್ಟು ಕೋಪ ಉಂಟು. ನಮ್ಮಿಂದ ಏನಾಗ್ತದೆ ಅಯ್ಯಾ? ಬರೀ ಕೋಪ ಮಾಡಿ ಸಿಟ್ಟು ಮಾಡಬೇಡಿ ಇವರುಗಳೀಗ. ನಮ್ಮ ಒಡೆಯರ ಮೇಲೆ ನಮಗಿದ್ದ ಭಕ್ತಿ ಅಷ್ಟು ಬೃಹನಳೆ. ಏನು ಮಾಡುವ ಸಾರಥ್ಯ ಬಹುದೇ, ಅದು ಕೂಡ ನಿನ್ನ ರಥವನ್ನು ಯಾವ ವೇಗದಲ್ಲಿ ಹೊಡಿಬೇಕು, ಹೇಗೆ ಹೊಡಿಬೇಕು, ಈ ಊರಿನ ಸಾರಥ್ಯದ ವಿದ್ಯೆ ಯಾವುದು ಅಂದ್ರೆ ನಿನ್ನ ಎಲ್ಲ ಕ್ರಮ ಬೇರೆ, ನಮ್ಮದು ಬೇರೆ ಊರಿನದ್ದು, ಮತ್ತೆ ಹಳೆಯ ಅನುಭವ ಇಲ್ಲಿ ಪ್ರಯೋಜನ ಆಗದೆ ನಿನ್ನ ಮರ್ಯಾದೆಯೂ ಹೋಗಿ ನನ್ನದೂ ನನ್ನ ಮರ್ಯಾದೆ ಹೋದ್ರೆ ದೊಡ್ಡದಲ್ಲ, ಹೋಗ್ಲಿಕ್ಕಿಲ್ಲ. ಉತ್ತರ ಕುಮಾರ ಅವನಿಗೆ ಸಾರಥ್ಯ ಮಾಡಿ, ಅವ ಸ್ವತಂತ್ರನಾಗಿ ಆದ್ರೂ ಯುದ್ಧ ಮಾಡ್ತಿದ್ದ, ಇವ ಸೇರಿ ಹಾಳು ಮಾಡಿದ ಅಂತ ಬರಬಾರದಲ್ಲ. ದಾರಿ ನೋಡಿದ್ರೆ ಸಾಕು ನೀವು. ಇಲ್ಲಿ ವಿಷಯಗಳು ಎರಡು, ನನಗ ಆ ವಿದ್ಯೆಯೇ ಗೊತ್ತಿಲ್ಲ, ಆ ಕ್ಷೇತ್ರದ ಪರಿಚಯವೇ ಇಲ್ಲ ಅಂತ ನೀನು ಹೇಳಿದ್ರೆ ಬಡಪಾಯಿ ಬದುಕಿಕೋ ಹೋಗು ಅಂತ ಬಿಡ್ತಿದ್ದೆ. ನೀನು ಹೇಳ್ತಾ ಇರುವುದೇನು ಮರೆತು ಹೋಗಿದೆ. ದಶಕಗಳು ಸಂದಾಯಿತು ಹಿಂದೆ, ಇಂದು ಅದು ಮತ್ತೆ ನೆನಪಿಗೆ ಬಂದೈತೆ. ನಾನು ಈಗ ಮಾಡ್ತಾ ಇರೋ ಉದ್ಯೋಗ ತಬಕಾದಿಮಿ ತಕ್ಕ ಜುಣು, ಇದಕ್ಕೂ ಅದಕ್ಕೂ ಜೊತೆ ಇಲ್ಲ ಅಂತ ನೀನು ಹೇಳೋದು. ಅದು ಎಂತ ಶತ್ರುಗಳ ಮುಂದೆ ಭೀಷ್ಮರು ದ್ರೋಣರು. ನಾನೇನು ಹೇಳಿದೆ ನಿನಗಾಗಲೇ, ಕಲಹದಲ್ಲಿ ನಿನ್ನ ಮೆಚ್ಚಿಸುವೆನು, ಶತ್ರುಗಳನ್ನು ಬೆಚ್ಚಿಸುವೆನು, ಮುಂದಿನ ತಿಂಗಳ ನಿನ್ನ ಸಂಬಳ ಹೆಚ್ಚಿಸುವೆನು, ಕೊರ್ತಿದ್ದೇನೆ ನಾನು. ನೀನು ಹೇಳ್ತಾ ಇದ್ದಿ ಭೀಷ್ಮರು ದ್ರೋಣರು ಎಲ್ಲ ಬೃಹನ್ನಳೆ ಎಲ್ಲ ಬೃಹನ್ನಳೆ ಹೇಗೆ ಬೆದರುವೆ ಮುಳಿದು ಬಗೆಗಳದೇನ ಮಾಲ್ವರು ಕನ್ನಡೆ. ನೀನು ನಾಟ್ಯಶಾಲೆಯಲ್ಲಿ ಕಾಲವನ್ನು ಕಳೆಯುತ್ತಾ ಇದ್ದವನು, ನಿನಗೆ ಹೆಂಡತಿಯೋ ಮಕ್ಕಳೋ ಇನ್ನೊಂದೋ ಮತ್ತೊಂದು, ಅಲ್ಲೇ ಊಟ ಅಲ್ಲೇ ನಿದ್ರೆ ಅಲ್ಲೇ ವಿದ್ಯೆ ಅಲ್ಲೇ ಪಾಠ, ಇದರಲ್ಲೇ ನಿನ್ನ ಆಯುಷ್ಯದ ಒಂದು ವರ್ಷ ಕಳೆದಿದ್ದಿ ನೀನು. ನಾನು ಹೇಳ್ತಾ ಇರೋದೇನು ಗೊತ್ತಾ, ಗುರುತವು ಸಿಕ್ಕದಷ್ಟು ಒಂದು ಮೂಲೆ ಗುಂಪದು. ಹೌದಲ್ಲ, ಅದಕ್ಕಾಗಿ ಅದನ್ನು ಆರಿಸಿಕೊಂಡೆ. ಆ ಕ್ಷೇತ್ರದಲ್ಲಿ ನೀನು ಎಷ್ಟು ಪರಿಣತಿ ಪಡೆದಿದ್ದಿ ಅಂತ ನನ್ನ ತಂಗಿ ತಿಳಿದಿದ್ದಾಳೆ. ನನಗೆ ನೀನು ಬೇಕಾಗಿರುವುದು ಸಾರಥ್ಯಕ್ಕೆ, ನಿನಗೆ ಭಯ ಏನಪ್ಪ ಅಂತ ಕೇಳಿದ್ರೆ, ಭೀಷ್ಮರನ್ನು ನೋಡಿದ್ದೇನೆ, ದ್ರೋಣರನ್ನು ನೋಡಿದ್ದೇನೆ, ಹಿಂದೆ ನಾವಿದ್ದಲ್ಲಿ ಅವರಿದ್ರು, ಅವರ ಬಗ್ಗೆ ಗುರುಭಾವ ಇದೆ. ಏನು ಏನು ಅದು, ನನ್ನನ್ನು ನೀನೇನು ತಿಳಿದಿದ್ದಿ ಅಂತ ನಾನು ಕೇಳಿದೆ. ಸಮಸ್ಯೆ ಇರೋದು ನಿನ್ನನ್ನು ತಿಳಿಯದಿದ್ದದ್ದೇ. ನಾನು ಹೇಳಿದ್ರೆ ಅರ್ಥ ಆದೀತು ನಿನಗೆ? ತಿಳಿದಿದ್ದೇನೆ ತಿಳಿದಿದ್ದೇನೆ ಅಂತ ಹೇಳಲಾರೆ, ತಕ್ಕ ಮಟ್ಟಿಗೆ ಗೊತ್ತುಂಟು. ಅದ್ರ ಅರ್ಥ ಏನು ಗೊತ್ತಾ, ಇದು ಎಂತದ್ದು ಸತ್ತು ಅಂತ ಗೊತ್ತಿಲ್ಲ. ಗೊತ್ತಿಲ್ಲಲ್ಲ, ಗೊತ್ತಿಲ್ಲದೆ ಇದ್ದದ್ದು ಹೆದರಿಕೆ ಅಲ್ವಾ ನಿನಗೆ? ಹೌದು. ಎಲ್ಲ ಬೃಹನ್ನಳೆ ಏಕೆ ಬೆದರುವೆ ಮುನಿದು ಬಗೆಗಳ ದೇನ ಮಾಡ್ಪರು,
ಜಲವನವರೆಂಬುದನ್ನು ನೀ ತಿಳಿಯದಾದೆ. ಗುರುಗಳೇ ರಾಗ ಯಾವುದಿದು? ಸ್ವಲ್ಪ ಧೈರ್ಯ ಬಂತು, ಇದು ಸರಾಗ. ನಾನರಿಯದವನೇ ನದಿ ನಾನರಿಯದವನೇ ನದಿ ಭಾನು ಯಾರು ಬೇಡದಿರು ಹೇಳಬೇಡ. ಮತ್ತ ನಮುಂತಗರಿಂದಲಾಗುವುದೇನು ನಮಗೆ? ಯಾರ ಹೆಸರು ಕೇಳಿದಾಗ ನಿನಗೆ ನಡುಕ ಉಂಟಾಗ್ತಾ ಇದೆಯೋ? ಯಾರನ್ನು ಪರಾಕ್ರಮಶಾಲಿಗಳು ಅಂತ ನೀನು ತೀರ್ಮಾನ ಮಾಡಿದ್ಯೋ ಅವರ ಎದುರಿಗೆ ಈ ಉತ್ತರ ಕುಮಾರ ಹೋದ್ರೆ ಉತ್ತರ ಕೊಡ್ತಾನೋ ತತ್ತರ ಗುಟ್ಟಿ ನಡುಗುತ್ತಾನೋ ಅಂತ ನಿನಗೆ ಭಯ ಇದೆ. ನನ್ನ ಎತ್ತರ ನಿನಗೆ ಗೊತ್ತಿಲ್ಲ, ನನ್ನ ಅನುಭವ ನಿನಗೆ ಗೊತ್ತಿಲ್ಲ, ನನ್ನ ಸಂಗ್ರಹ ನಿನಗೆ ಗೊತ್ತಿಲ್ಲ. ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲದಿದ್ರೆ ಎಲ್ರಿಗೂ ಗೊತ್ತು ಮಾಡುವಂತ ಹೊತ್ತು. ಭೀಷ್ಮನ ಬಗ್ಗೆ ನನಗೆ ಗೊತ್ತಿದೆ, ಭೀಷ್ಮನ ಚಿತ್ರವನ್ನು ಹೊಡೆದು ವಿರೂಪ ಮಾಡಿದವ ನಾನು, ದ್ರೋಣರ ಚಿತ್ರವನ್ನು ಛಿದ್ರ ಮಾಡಿದವ ನಾನು, ಕರ್ಣನನ್ನು ವಿವರ್ಣಗೊಳಿಸಿದವ ನಾನು. ಅದು ದೊಡ್ಡ ವೃತ್ತ ಬರೆದು ಎಲ್ಲಿ ಆಗಬೇಕು? ಅಷ್ಟು ಮಾಡಿದಂತ ನನ್ನ ಮುಂಭಾಗದಲ್ಲಿ ಅವನ ಮುಂಭಾಗದಲ್ಲಿ ನನಗೇನಾದೀತು ಅಂತ ನೀನು ಹೇಳ್ತಾ ಇದ್ದೀನಿ ಅಂತಂದ್ರೆ ಬಡಪಾಯಿ ನೀನು, ಅಜ್ಞಾನಿ ನೀನು. ನಾನು ಹೇಳಿದ್ರೆ ಸಾಕಾಗುದಿಲ್ಲ ನಿನಗೆ ಕೇಳೋದು. ಈಗ ಭೀಷ್ಮರು ಬಂದ್ರೆ ಏನು ಮಾಡುವ ಆಲೋಚನೆ? ಹಿಂದೆ ಹೋಗದೆ ಇದ್ದ ಹಾಗೆ ಮಾಡ್ತೇನೆ. ನನ್ನ ಪರಾಕ್ರಮವನ್ನು ಕಂಡಾಗ ನನಗೆ ಯೋಗ್ಯತೆ ಇರುವುದನ್ನು ಗಮನಿಸಿ ನನ್ನ ಕುರಿತು ಅಭ್ಯಾಸ ಮಾಡಿ 10 ವರ್ಷ ಬಿಟ್ಟು ಬರ್ತೇನೆ ಅಂತ ಹಿಂದೆ ಹೋಗ್ತಾರ. ಅಷ್ಟು ಮಾಡ್ತೇನೆ. ಅವರನ್ನು ಪ್ರಶ್ನೆ ಮಾಡುವುದು, ದ್ರೋಣರು ಬಂದ್ರೆ? ದ್ರೋಣರು ಆ ಬ್ರಾಹ್ಮಣ ನನ್ನ ಎದುರು ನಿಲ್ಲುವುದಿಲ್ವೋ? ಬ್ರಾಹ್ಮಣನಿಗೆ ಇದೆಲ್ಲ ಯಾಕೆ ಅಂತ ಹೇಳಿದ್ರು ಸಾಕು. ಶಾಸ್ತ್ರ, ಕೆಲವರಲ್ಲಿ ಶಸ್ತ್ರ, ಕೆಲವರಲ್ಲಿ ಶಾಸ್ತ್ರ, ಕೆಲವರಲ್ಲಿ ವಾದ, ಕೆಲವರಲ್ಲಿ ಮೌನ. ನಿನಗೆ ಗೊತ್ತಿದ್ದಷ್ಟು ಶಾಸ್ತ್ರ ಮತ್ತು ನಿನಗೆ ಗೊತ್ತಿರುವ ಶಾಸ್ತ್ರ ದ್ರೋಣರು ಇನ್ನು ಕಲಿಬೇಕಾದೀ. ನಿಜ ಹೇಳ್ತೇನೆ ನಾನು. ರಥಿಕ ಅಂದ್ರೆ ಏನು? ಅಶ್ವತ್ಥಾಮ ಬಂದ್ರೆ ಏನು? ಅಶ್ವತ್ಥಾಮ ಹೋಗ ಮಾಡಿ ಇಷ್ಟೇ. ಮಾಣಿ ಅಂದ ಕೂಡಲೇ ಅವ ಓಣೆ ಹಿಡ್ಕೊಂಡು ಓಡಬೇಕು. ಅಲ್ಲ ಕರ್ಣ ಬಂದ್ರೆ ಸಿಕ್ಕಿಯಾನ? ಕರ್ಣ, ಕರ್ಣನ ವರ್ಣ ಕೇಳ್ತೇನೆ ನಾನು. ಯಾರು ನಿನ್ನ ಅಪ್ಪ, ಯಾರ್ ನಿನ್ನ ಅಮ್ಮ? ಉಮ್ಮಪ್ಪ. ಬೆಪ್ಪ ಉಮ್ಮಪ್ಪ ಅಂತ ಹೇಳ್ತಾನೆ. ಮೇಲೆ ಕೆಳಗೆ ನೋಡ್ತಾನೆ. ಅವನನ್ನು ಮೇಲೆ ಕೆಳಗೆ ನಾನು ಮಾಡ್ತೀನಿ. ನಿನಗೆ ಭಯ ಬೇಡ. ಇಂಥ ಒಂದು ಸಹವಾಸ ನನಗೆ ಸಿಕ್ಕಿತು. ಯಾವ ಜನ್ಮದ ಪುಣ್ಯವೋ ಈ ಮಹಾಪುರುಷ ಭೂಮಿಂಜಯ ಮಹಾಶಯ ನನಗೆ ಸಿಕ್ಕಿದ್ದು ನನ್ನ ಜನ್ಮಾಂತರದ ಯೋಗ ಭಾಗ್ಯ ಅಂತ ನೀನು ಉದ್ಗಾರ ಎತ್ತುವ ಹಾಗೆ ಮಾಡ್ತೇನೆ. ಸಿದ್ಧನಾಗಿದೆಯೋ? ಆಲೋಚನೆ ಮಾಡುವ ಸಿದ್ಧತೆ ಆಗಬೇಕಲ್ಲ. ತೊಟ್ಟನು ಕವಚವನು ಕರಿಸಿ ಉತ್ತರನು ರಥವನು ತರಿದೆ ಕಾಣುತ ತನ್ನಯ ತ್ವರಿತ ಕೊಡಗುವ ಕುದುರೆಗಳ ದಾನಾಯದಲಿಯೇ. ರಾಜಕುಮಾರ. ಏನಪ್ಪ? ರಥ ಆಗಬೇಕಲ್ಲ. ಹೌದು, ಇದೇ ಅಲ್ಲ ಇದು ಚಿನ್ನದಲ್ಲಿ ಮುಚ್ಚಿದ್ದು. ಹೌದು, ತಗಡ ಎಲ್ಲ ಚಿನ್ನದೇ. ಹೌದು, ಎಲ್ಲ ಚಿನ್ನವೇ. ಬೆಳ್ಳಿಯ ಚಕ್ರ, ಬಂಗಾರದ ತಗಡಿನ ಮುಚ್ಚಿಗೆ, ಮೇಲ್ಗಡೆ ಕೊಡೆ, ಎಲ್ಲ ಬಂಗಾರ ಬಂಗಾರ ಬಂಗಾರ. ಇದು ಹಾಗೆ ಇರು. ಬಂಗಾರದಿಂದ ಸಿಂಗಾರ. ಇದು ಅಂತಃಪುರದಿಂದ ಉದ್ಯಾನವನಕ್ಕೆ, ಆಟದ ಬಯಲಿಗೆ, ಅಲ್ಲಿಂದ ಉದ್ಯಾನವನಕ್ಕೆ, ಅಲ್ಲಿ ಉದ್ಯಾನವನದಿಂದ ಅಂತಃಪುರಕ್ಕೆ. ಸಾರಥಿ ನಿನ್ನೆದ್ರು ಹೇಳುವುದು ಅಂತಲ್ಲ, ಒಂದೇ ಉದ್ಯೋಗದವರು ಇಬ್ರು ಇದ್ರೆ ಒಬ್ಬನ ಸುದ್ದಿ ಹೇಳಿದ್ರೆ ಮತ್ತೊಬ್ಬನಿಗೆ ಹೊಟ್ಟೆಗೆ ಆಗುದಿಲ್ಲ. ಆದ್ರೂ ಹೇಳ್ತೇನೆ ಅವನಿಗೆ, ಅಡ್ಡಿಲ್ಲ, ನಾನು ಸುಧಾರಿಸಿಕೊಳ್ತೇನೆ. ಇದೆಂತದ್ದು? ಅದಕ್ಕೆ ಕಟ್ಟಿದ್ದೆಂತದ್ದು? ಕುದುರೆಗಳು ನೋಡಿದ್ಯೋ ಹ್ಯಾಗಿದ್ದಾವೆ ನೋಡು. ಕೊಬ್ಬಿ ಕೊಬ್ಬಿ ಕೊಬ್ಬಿ. ನೀನು ಊಟ ಮಾಡದೆ ಇದ್ರು ಅಡ್ಡಿಲ್ಲ, ಅದಕ್ಕೆ ಹುರುಳಿ ಕಡಲೆ ಕೊಡುವಲ್ಲಿ ತಪ್ಪಬಾರದು ಅಂತ ಹೇಳಿದ್ದೇನೆ. ಇದು ಹುರುಳಿ ತಿಂದದಲ್ಲ, ಇದು ಮತ್ತೆ ಬೆಣ್ಣೆ ತುಪ್ಪದಿಂದ ಉಂಟು. ಚೆನ್ನಾಗಿ ಸಾಕಿದ್ದೇವೋ? ಇದಾಗ್ಲಿಕ್ಕಿಲ್ಲ. ಅಯ್ಯೋ, ಈ ಕುದುರೆ ಕೊಂಡೋದ್ರೆ ನನ್ನ ಆಸೆ ರಣರಂಗಕ್ಕೆ ಹೋಗ್ಲಿಕ್ಕೆ ಒಂದು 2 ದಿವಸ ಬೇಕಾದ. ಹಾಗೆ ಹೇಳ್ತೀಯ? ಕುದುರೆಗಳು ನೋಡುವಾಗ ಕ್ಷೀಣವಾಗಿರ್ಬೇಕು, ಗಾಳಿಯಲ್ಲಿ ಹಾರುವ ಆಗಿರ್ಬೇಕು. ನಾನು ಆಯ್ದುಕೊಳ್ತೇನೆ. ಸರಿ, ನಿನ್ನ ಸ್ವಾತಂತ್ರ್ಯ. ಮೊದಲು ಅವನಿಗಿದಾಗ್ತಿತ್ತು, ಸತ್ತವನಿಗೆ. ನಿನಗಾಗದೇ ಇದ್ರೆ ನೀನೇ ಆಯ್ಕೆ. ನಾನು ಆರಿಸಿ ತರ ಆರಿಸಿ ಹೇಗೆ ಎಂತದೆಲ್ಲ ಮಾತಾಡಿದ. ಹೌದು, ಗುಡುಗು ಬಂತು, ಮಿಂಚು ಬಂತು, ಮಳೆ ಇಲ್ಲ ಅಂತೂ ಸಾರಥಿ ಇಲ್ಲ ಎಂಬಲ್ಲಿಗೆ ನಿಲ್ಲಿಸಿದ. ಎಷ್ಟು ಮಾತಾಡಿದ ಇವ ಕೇಳಲಿಕ್ಕೆ. ಅವ ಒಬ್ಬ ಅವನನ್ನು ಕಳಿಸಿದವ ನಮ್ಮ ಸಹದೇವ, ಗೊತ್ತುಂಟ ನಿಮಗೆ? ಹೌದಾ? ಇವತ್ತಿಗೆ ವರ್ಷ ಮುಗಿಯಿತು, ನನ್ನನ್ನು ಹೊರಡಿಸಲಿಕ್ಕೆ ಒಂದು ಅವಕಾಶ ಇದೆ. ಹಾಗೆ ಈ ಸುದ್ದಿ ಇಲ್ಲಿಗೆ ಬಂದ್ರೆ, ಸಾರಥ್ಯದ ನೇವ ಇವ ತೆಗೆದ್ರೆ
ನಾನು ಸಾರಥಿಯಾಗಿ ರಣರಂಗ ಪ್ರವೇಶ ಮಾಡಿದ ಮೇಲೆ ಏನಾಗಬಹುದಾದನ್ನೆಲ್ಲ ಊಹಿಸಿದ್ದಾನೆ ಸಹದೇವ. ನನಗೂ ಇಷ್ಟು ವರ್ಷದಿಂದ ಕೈ ತುರಿಸ್ತದೆ ಯಾವಾಗ ಅಂತ. ಒಳ್ಳೆ ಅವಕಾಶ, ಎಲ್ಲರೂ ಬಂದಿದ್ದಾರಂತಲ್ಲ, ಇವನನ್ನೇ ಯೋಧನನ್ನಾಗಿ ಮಾಡುವ. ನೋಡ್ತಾ ಇದ್ದೇನೆ ಒಂದು ವರ್ಷದಿಂದ, ನಮ್ಮ ಅಭಿಮನ್ಯುವನೇ ನೆನಪಾಗ್ತದೆ. ಅದೇ ಪ್ರಾಯ, ಅದೇ ರೂಪ, ಆದರೆ ವ್ಯತ್ಯಾಸ ಉಂಟು. ಇವ ಹೇಳುವುದು ಮಾತ್ರ ಅವ ಮಾಡಿಯಾನು ಅಷ್ಟೇ, ಅವ ಮಾಡಿ ತೋರಿಸಬಲ್ಲ. ಅವ ಕಲಿಯುವುದೆಲ್ಲ ಕಲ್ತಿದ್ದಾನೆ, ಪ್ರಯೋಗ ಪರಿಣತಿ ಇಲ್ಲ, ಏನು ಮಾಡಲಿಲ್ಲ. ಎಂಥದಂತೆ ಚಿತ್ರದಲ್ಲಿ ಹುಲಿಗೆ ಬಾಣ ಹೊಡೆಯುವುದು, ಮತ್ತೆ ಎದುರು ಬಂದವನಿಗೆ ಬಾಣ ಪ್ರಯೋಗವನ್ನು ಹೇಳುವುದು. ಈ ಹೊಸ್ತು ಕಲ್ತವರ ಉತ್ಸಾಹ ಅಂದ್ರೆ ಹೀಗೆ ನೋಡಿ, ಇವನನ್ನು ಒಮ್ಮೆ ತೆಗೆದು ನೋಡ್ಬೇಕಂತದ್ದಕ್ಕೆ ಮತ್ತೆ ಸಿದ್ಧನಾದ. ನೀವು ಮಹಾರಥಿ ಮಾಡಿಯನು ಅಂತ ನನಗೆ ಧೈರ್ಯ ಉಂಟು, ಆದರೆ ಈಗ ಇದ್ದದ್ದು ಸಾಲದು. ಇವನನ್ನು ಸಿದ್ಧಪಡಿಸಲು ಬೇಕು. ಎಲ್ಲ ಸುತ್ತ ಹುಡುಗಿಯರಿದ್ದಾರೆ, ಹಾಗೆಂತ ಮಾತಾಡ್ಲಿಕ್ಕಪ್ಪ, ಶರರ ಹಾಡು ಮಾಡಿಕೊಂಡವನಲ್ಲ ಕೀಚಕನ ಅಳಿಯ ಸಂಗ್ರಹದಲ್ಲಿ ಮಾತ್ರ, ಬುದ್ಧಿಯಲ್ಲಿ ಅಲ್ಲ. ಒಳ್ಳೆ ಹುಡುಗ, ದೊಡ್ಡವರ ಮಕ್ಕಳ ವ್ಯವಹಾರವೇ ಹೀಗೆ. ಸಿದ್ಧ ಮಾಡಬೇಕಾದ ಅಗತ್ಯ ಉಂಟು ಇವನನ್ನು. ಒಳ್ಳೆ ಅವಕಾಶ ಸಿಕ್ಕಿದೆ. ಅಂತಃಪುರಕ್ಕೆ ಬರುವ ರಥ ಮತ್ತು ಕೊಬ್ಬಿದ ಕುದುರೆಗಳನ್ನು ತೋರಿಸಿದ್ದಾನೆ ನನಗೆ. ಅದರಲ್ಲೇ ಗೊತ್ತಾಗ್ತದೆ ಇವನ ಅನುಭವ ಎಷ್ಟು ಅಂತ. ಊದಿದ್ರೆ ಹಾರುವ ಹಾಗಿರ್ಬೇಕು ಕುದುರೆ. ಹೇಳಿದ್ದೇನೆ ಅವರಲ್ಲಿ, ಅದು ನಮ್ಮ ಕೈಯಲ್ಲೇ ಅಲ್ವ ಇರುವುದು. ಇಡೀ ಅಜ್ಞಾತವಾಸದಲ್ಲಿ ನಾವು ಆರಿಸಿಕೊಂಡ ಉದ್ಯೋಗ ನೋಡಿ, ನಮ್ಮಣ್ಣ ಯಾವ ಉದ್ಯೋಗ ಮಾಡಿದ್ರು ಮಹಾರಾಜನಿಗೆ ನಮಸ್ಕಾರ ಮಾಡಬೇಕು. ನಮ್ಮಣ್ಣ ಕಂಕನಾಗಿ ರಾಜಗುರುವಿನಂತೆ ಸನ್ಯಾಸಿಯಾಗಿದ್ದಾನೆ ಯಾಕೆ? ವಿರಾಟರಾಯ ಅವನಿಗೆ ಮಣಿಬೇಕು. ನಮ್ಮಣ್ಣ ಚಕ್ರವರ್ತಿ, ಅಜ್ಞಾತದಲ್ಲಿ ಆ ಯೋಗ್ಯತೆ ಉಳಿಸಿಕೊಳ್ಬೇಕು. ಬಾಣ ಸಿಗ ನಮ್ಮಣ್ಣ ಭೀಮಸೇನ, ನಮ್ಮ ಆಹಾರ ವ್ಯವಸ್ಥೆಗೆ ಭದ್ರತೆ ಬಂತ. ನಾಟ್ಯಶಾಲೆಯಲ್ಲಿ ಒಳಗಿಂದ ನಾನು ಗೋಪಾಲನೆ, ಪಶುಪಾಲನೆ, ಅಶ್ವಪಾಲನೆ ಎಲ್ಲ ನನ್ನ ತಮ್ಮಂದಿರದ್ದು. ನಾಳೆ ನಾವು ಚಕ್ರವರ್ತಿಗಳಾಗುವಾಗ ಇದು ನಮ್ಮದೇ, ಆದ್ರಿಂದ ಅದು ಪ್ರಭುತ್ವವೇ. ಐದೂ ರೀತಿಯಲ್ಲಿ ಪ್ರಭುತ್ವವನ್ನು ಉಳಿಸಿಕೊಂಡು ನಾವು ಅಜ್ಞಾತ ಮಾಡ್ತಾ ಇದ್ದೇವೆ. ಇವನ್ ಗ್ರಹಿಸಿದ್ದಾನೆ ಎಂತ ಎಂತ ಹೇಳಿದ್ದವ ನನಗೆ ತಾಗಲಿಕ್ಕೆ ಹೇಳಿದ್ದು ಗೊತ್ತುಂಟು ನನಗೆ. ಆ ನಪುಂಸಕರೇನ ಮಾಳ್ಪರು ನಿನ್ನ ಹಾಗೆ ಅಂತ. ಪಾಪ, ಏನು ಗೊತ್ತಿಲ್ಲ ಇವನನ್ನು. ಒಮ್ಮೆ ಅಲುಗಾಡಿಸಿ ಈ ಸಮುದ್ರದಲ್ಲಿ ದೂಡಿ ಈಜು ಕಲಿಸಿದ ಹಾಗೆ ಮಾಡಬೇಕು. ರಥ ಸಿದ್ಧಪಡಿಸಿದ್ದೇನೆ, ಎಲ್ಲ ಆಗಿದೆ. ಒಂದು ಕೆಲಸ ಮಾಡುವ, ಕವಚ ನಾನು ತೊಡಬೇಕಲ್ವಾ? ಮಹಾರಥಿಯಾದವನಿಗೆ ಸಾರಥಿ ಕವಚ ತೊಡಿಸಬೇಕು. ನಾನು ಸಾರಥಿಯಾಗಿ ಹೋಗುವವನಾದರೂ ಮುಂದೆ ನಾನು ಏನಾಗಬೇಕು ಅಂತ ನನಗೆ ಗೊತ್ತುಂಟು. ಅದಕ್ಕೊಂದು ಉಪಾಯ ಹೀಗೆ ಮಾಡು ರಾಜಕುಮಾರ. ಏನಪ್ಪ? ರಥ ಸಿದ್ಧಪಡಿಸಿದ್ದಿ. ಹೌದು. ಕುದುರೆಗಳು ನೋಡಿದ್ಯಾ? ನಾನೇನು ಹೇಳೋದಿಲ್ಲ, ಯಾಕೆಂದ್ರೆ ಸಾರಥಿಯ ಸ್ವಾತಂತ್ರ್ಯ ಅದು. ಕುದುರೆ ಓಡಿಸುವವ ನೀನು. ನನ್ನ ಮನಸ್ಸಿನಲ್ಲಿ ಈಗಲೂ ನನ್ನ ಹಳೆ ಕುದುರೆ ಅದಲ್ಲ, ಅದು ಬೇಡ ಅಂತ ನೀನು ಹೇಳಿ. ಬಗ್ಗೆ ಅಧೈರ್ಯ ಪಡಬೇಡ ನೀನು. ಅಷ್ಟು ಧೈರ್ಯ ಮುಟ್ಟಿದಾಗ ಅದರಲ್ಲಿ ಬರುವ ಚೈತನ್ಯ ನೋಡು. ಆಹಾ, ಇದೀಗ ಸಾರಥ್ಯ ಚಂದಕ್ಕಲ್ವ? ಮತ್ತೆ ನಾನಿಲ್ವೇನು? ಹೋಗಿ ಭೀಷ್ಮರ ಹತ್ರ ಎಂತ ಹೇಳುದು? ಹೇಳಲಿಕ್ಕೆ ನೀವು ಯಾಕೆ ಬಂದ್ರಿ? ಬ್ರಾಹ್ಮಣರಿಗೆ ಯುದ್ಧ ಯಾಕೆ? ಎಲ್ಲ ನನ್ನ ಹತ್ರ ಉಂಟು. ಇಷ್ಟು ಪ್ರಾಯ ಆಗಿ ನಮಗೆ ಇದೆಲ್ಲ ತಲೆಗೆ ಹೋಗಲಿಲ್ಲ, ಇಷ್ಟು ಸುಲಭದಲ್ಲಿ ಯುದ್ಧ ಮುಗಿಸ್ಲಿಕ್ಕೆ ಆಗ್ತದೆ? ಯಾಕೆ ಹೋಗ್ಲಿಲ್ಲ ಅಂದ್ರೆ ಇದು ತಲೆ ಅದು ತಲೆ ಅಲ್ಲ. ಹೌದು, ಅದು ತಲೆ, ಇದು ಬುದ್ಧಿ ಇಲ್ಲದ್ದು. ಹಾಗೆ ಹೇಳು. ಅಂತೂ ಮುಂದಿನ ಯುಗದ ರಾಜಕೀಯಕ್ಕೆ ಬೇಕಾದ ಜನ ನೀನು. ಸರಿಯಾಗಿ ಎಲ್ಲ ಮುಗಿಸು. ಈಗಲೇ ನಾನು ಆ ಹೆಜ್ಜೆ ಹಾಕಿ ತೋರಿಸ್ತೇನೆ. ಅದು ಯುವರಾಜ ನೋಡು, ಅದಕ್ಕೆ ಆ ಭದ್ರತೆಗೆ ಕೊರತೆ ಇಲ್ಲ. ಅಲ್ಲಾಡುವುದಲ್ಲ ಈ ಉಪಾಧ್ಯಕ್ಷ ಯುವರಾಜ ಎಲ್ಲ ಬಹಳ ಕೆಲಸ ಇಲ್ಲದೆ ಒಳ್ಳೆ ಸ್ಥಾನ ಅದು. ಕೆಲಸ ಮಾಡುವವರು ಬೇರೆ ಮಾಡ್ತಾರೆ. ಅಲ್ಲ, ನಾಳೆ ಆ ಜಾಗಕ್ಕೆ ಹೋದ್ರೆ ಕಷ್ಟ ಇಲ್ಲ, ಅನುಭವ ಎಲ್ಲ ಇಲ್ಲಿ ಕೂತಲ್ಲೇ ಬರುತ್ತದೆ. ಒಂದು ಮಾಡಿ ತೋರಿಸಿದ್ರೆ ನಾಳೆ ನನ್ನ ಅಪ್ಪ ಹೇಳ್ತಾನೆ, ಮಗನೇ ನಾನು ವಾನಪ್ರಸ್ಥಕ್ಕೆ ಹೋಗ್ತೇನೆ, ಕೂತ್ಕೋ ನೀನು ಅಂತ. ನನಗೆ ಗೊತ್ತಿಲ್ವ, ನಾನೇ ಬೇಡ ಅಂತ ಬಿಟ್ಟದ್ದು. ನೀನಿಷ್ಟು ಮಾಡಿದೆಯಲ್ಲ, ನಾನಿನ್ನು ಊರಿನಲ್ಲಿ ನಿಲ್ಲುವುದಿಲ್ಲ ಅಂದ್ರೆ ಅಗತ್ಯ ಇಲ್ಲ. ಹಾ, ಭೂಮಿಂಜಯ. ಹೌದಪ್ಪ. ಉತ್ತರ ಕುಮಾರ, ಮತ್ತೆ ಪ್ರಶ್ನೆ ಕೇಳುವವರೇ ಇಲ್ಲ. ಇಲ್ಲ, ಕೇಳಿದವರಿಗೆ ಉತ್ತರ, ಎಲ್ರಿಗೂ ಉತ್ತರ ಕೊಟ್ಟು ಮತ್ತು ನಮ್ಮ ಹತ್ರ ಉತ್ತರ ಉಳಿಯುತ್ತದೆ. ಚಂದಕ್ಕೆ ಸಾರಥ್ಯ ಆದರೂ ಕೂಡ ಬೇಕಾದ್ದು ಬೇಕಲ್ಲ, ಬಡತನ ಕಾಣಬಾರದಲ್ಲ. ನೋಡು,
ನಾನು ಒಳ್ಳೆ ಕವಚ ಬೇಕು, ನಾನು ಒಳ್ಳೆ ಶಿರಸ್ತ್ರಾಣ ಬೇಕು. ನನಗೆ ಈ ಹುಡುಗಿಯರು ಅಲಂಕಾರ ಮಾಡಿ ಬಿಟ್ಟಿದ್ದಾರೆ. ಈ ಶಿರಸ್ತ್ರಾಣ ನೋಡಿ, ಎಲ್ಲ ಬಂಗಾರದ್ದೇ, ಲೋಹದ್ದಲ್ಲ, ಉಳಿದ ಬೇರೆ ಲೋಹ. ಇದು ಯುದ್ಧಕ್ಕೆ ಹೋಗುವ ಜನದ ಹಾಗೆ ಇಲ್ಲ ನೀನು. ಇನ್ನೊಂದು ಮದುವೆಗೆ ಹೊರಟಾಗುಂಟು. ಈ ಹುಡುಗಿಯರಿಗೆ ನನ್ನನ್ನು ಈ ರೀತಿಯಲ್ಲಿ ನೋಡುವ ಆಸೆ ಇದೆ. ಇಲ್ಲಿ ಇವರ ಆಸೆ ಪೂರೈಸ್ತೇನೆ, ಅಲ್ಲಿ ನಿನ್ನ ಆಸೆ ಪೂರೈಸ್ತೇನೆ. ಎಲ್ಲವೂ ಪ್ರತ್ಯೇಕವಾಗಿರ್ಬೇಕು. ಉತ್ತರಣ ಪೌರುಷ ಅಲ್ವಾ? ಮತ್ತೆ ಮತ್ತೆ ಹಾಗಲ್ಲ. ಅಲ್ಲ, ಈಗ ನಿನಗೊಂದು ಕವಚ ತಂದು ಕೊಟ್ಟಿದ್ದೇನೆ, ಅದನ್ನು ಧರಿಸಿ ನೋಡೋಣ. ನಮ್ಮೂರಿನಲ್ಲಿ ಹೀಗಲ್ಲ ತಂಗಿ, ಇದು ಹೀಗೂ ಇಲ್ಲ. ನೋಡಿದೆವ ನಿನ್ನ ಗುರುವಿನ ಅವಸ್ಥೆ, ಅವ ಕೈ ಹಾಕ್ಬೇಕಾದಲ್ಲಿ ಕಾಲು ಹಾಕ್ತಾನೆ. ಸುಧಾರಿಸಿಕೊಳ್ಬೇಕು. ಅಲ್ಲ, ಅದು ವಿರಾಟ ನಗರಿಯ ಕವಚಗಳು ಬೇರೆ, ಉತ್ತರ ಕುಮಾರನ ವ್ಯವಸ್ಥೆ ಬೇರೆ. ಕವಚ ಒಂದೇ. ಅಣ್ಣ ನೀನೇ ತೊಡಿಸೋಣ, ನಾನೇ ನಿನಗೆ ತೊಡಿಸಿ ಬಿಡ್ತೇನೆ. ಈ ಕೈ ಈ ದಾರಿಯಲ್ಲಿ ಹೋಗ್ಲಿ, ಈ ಕೈ ಈ ದಾರಿಯಲ್ಲಿ ಹೋಗ್ಲಿ. ಈಗ ಸ್ವಲ್ಪ ತಿರುಗು, ಕವಚನ ಹಿಂದೆ ಕಟ್ಟುದು ಯಾರು? ನಾನೇ ಕಟ್ಟಿದ್ದೇನೆ. ಅಡ್ಡಿ ಇಲ್ಲ, ಈಗ ಒಂಥರ ಕಾಣ್ತೀನಿ ನೀನು. ಆಗ ನೀನು ನಪುಂಸಕನಾಗಿಯೇ ಕಂಡದ್ದು ನನಗೆ. ನಿನಗೆ ಹೇಳಿದ್ರು ಹೇಳದಿದ್ರು ಸತ್ಯ ಅದೇ. ಒಂದು ರೀತಿಯಲ್ಲಿ ಸರಿ, ಪೌರುಷ ಇರಬೇಕಾದ್ದು ಸಾರಥಿಯಲ್ಲಿ. ಮತ್ತೆ ನಾನು ಹೇಳಿದ್ದೆ, ನಿನಗೆ ಈ ಕವಚ ತೊಡಿಸಿದ್ದುಂಟಲ್ಲ, ಇದೊಂದು ಮರ್ಯಾದೆಗೆ ಮಾತ್ರ. ನಿನಗೆ ಯಾವ ತೊಂದರೆ, ನಾನು ಶತ್ರುಗಳ ಬಾಣ ನಿನ್ನ ಹತ್ರವೇ ಬರೋದಿಲ್ಲ. ನನ್ನ ಆಲೋಚನೆಯೂ ಹಾಗೆ. ನಾನು ರಾಜಕುಮಾರನನ್ನು ಕರ್ಕೊಂಡು ಹೋಗುದು ಮರ್ಯಾದೆಗೆ ಮಾತ್ರ, ಅಲ್ಲಿದ್ದು ವಿಷಯ ಬೇರೆ. ಅದು ನನ್ನದೇ ಪ್ರತ್ಯೇಕ, ಅದು ನನ್ನದೇ ಕ್ಷೇತ್ರ ಇಲ್ಲ ಅಲ್ಲಿ. ನನ್ನದೇ. ಗುರುಗಳೇ, ಪೂರ್ವದ ಪೌರುಷ ಆಯ್ತು, ಇನ್ನು ಉತ್ತರ ಪೌರುಷ. ಉತ್ತರದ ಪೌರುಷ ಆಗಬೇಕು. ಉತ್ತರನ ಅಲ್ಲ, ಆ ಉತ್ತರೋತ್ತರ. ಉತ್ತರದ ಪೌರುಷ ಸ್ಮರಣಿಕೆ ಆಗಿರೋದು ಬೇಡ ಅಣ್ಣ. ಇಲ್ಲಿ ಏನೇ ಅದು, ನೀನು ಮರಳಿ ಬರುವಾಗ ಅದನ್ನೆಲ್ಲ ತೆಗಿಸ್ತೇನೆ. ನಾನು ತೆಗಿಸಿ ಬೇರೆ ಹಚ್ಚಲಿಕ್ಕೆ. ಏನು ಹಚ್ಚಿ? ಯಾವುದು ಪಾರಿತೋಷಕ? ನಮ್ಮ ಅಣ್ಣ ಉತ್ತರ ಕುಮಾರ ಮಹಾಯಜ್ಞ ಸದೃಶವಾದಂತಹ ಯುದ್ಧವನ್ನು ಮಾಡಿ ಜಯವನ್ನು ಗಳಿಸಿದರ ಯೋತಕ ಇದು. ಸ್ಮರಣಿಕೆಗಳು ಎಂಥ ಸ್ಮರಣಿಕೆ ತರಬೇಕನ್ನೋದು ಎಲ್ಲಿಂದ? ರಣಭೂಮಿಯಿಂದ, ಯುದ್ಧರಂಗದಿಂದ. ಹಾಗೊಂದು ಕ್ರಮ ಅಂದ್ರೆ ಅಣ್ಣ, ಈಗ ಏನು ವಿಷಯ? ಸರಿ ಹೇಳು, ಸರಿ ಹೇಳು. ಆ ಊರಿನವರ ಬಟ್ಟೆ ಬರೆ ಹೇಗುಂಟು ನನಗೆ ಸರಿ ಗೊತ್ತಿಲ್ಲ. ಕೇಳಿದ ಮಾತ್ರ ಅವರ ವೇಷಭೂಷಣ, ಆಭರಣ, ಕವಚ ಇತ್ಯಾದಿ ಹೇಗುಂಟು ಅಂತ ಗೊತ್ತಿಲ್ಲ. ನೋಡುವ ಕುತೂಹಲ ನನಗುಂಟು. ಆದ್ರಿಂದ ಸ್ವಲ್ಪ ನೀನು ಬರುವಾಗ ಸಂಗ್ರಹಿಸಿ ನನಗೂ ತರಬೇಕು. ಆಮೇಲೆ ನಾಳೆ ನಾನೆಲ್ಲಾದ್ರೂ ನಮ್ಮವರ ಮನೆಗೆ ಹೋದಾವಾಗ ನನ್ನ ಅಣ್ಣ ಜಯಗಳಿಸಿದ ದ್ಯೋತಕ. ಫಲ ಫಲ, ನಿನ್ನ ಅಣ್ಣ ಎಂಥ ಪರಾಕ್ರಮಶಾಲಿ ಅಂತ ಹೇಳುವುದಕ್ಕೆ ನಿನ್ನ ಗಂಡ ಅನಿಸಿಕೊಳ್ಳುವ ಇಲ್ಲಿ ಬಂದಾಗ ತೋರಿಸಿ ಇಷ್ಟು ಮಾಡಿದ್ದಾರೆ ಹಸ್ತಿನಾವತಿಯವರು ಬಂದಾಗ ನಮ್ಮಣ್ಣ, ಅದಕ್ಕಿದು ಸಾಕ್ಷಿ ಅಂತ ಹೇಳುವುದಕ್ಕೆ ಬರುವಾಗ ತರಬೇಕು. ಅಯ್ಯ, ನಿನಗೆ ಅದು ನೆನಪಿನಲ್ಲಿ ಇರಬೇಕು. ಕಾರ್ಯಕ್ರಮದಲ್ಲಿ ಸ್ಮರಣಿಕೆ ಈ ತರುವ ಈ ಭಟರು ಬಿದ್ದ ಮೇಲೆ ಅಥವಾ ಹೊಡೆದ ಮೇಲೆ ಬಿದ್ದ ಆಭರಣ ಆಯುಧ ಇದು ಯಾವುದನ್ನಾದರೂ ತರಬೇಕಾದ್ರೆ ಅವ ಅಲ್ಲ, ಅದಕ್ಕೆ ಮತ್ತೆ ಅವ ಹತ್ರ ಹೋಗಬಾರ್ದು, ಆಗ್ಲಿಕ್ಕೂ ಇಲ್ಲ ಅವನಿಂದ. ನಾನು ಮಾಡಬೇಕಾದ ಅಂದ್ರೆ ಗುರುಗಳ ಮತ್ತೇನಲ್ಲ, ಈ ಕಾರ್ಯಕ್ರಮದಲ್ಲಿ ಕೊನೆಗೆ ಸ್ಮರಣಿಕೆ ಇರಲಿ ಅಂತ ಹೇಳಿ. ಹೌದೌದು, ಕಡೆಗೆ ಇವನಿಗೆ ಸನ್ಮಾನ ನಾನು ಮಾಡ್ತೇನೆ, ನಾನು ತೋರಿಸ್ಬೇಕು, ನಾನು ತರ್ತೇನೆ, ನನ್ನ ಅಣ್ಣನಿಗೆ ಸನ್ಮಾನ ಇದು. ಈಗಲ್ಲ, ಮುಂದಿನವರೆಗೆ ನೀನು ಯಾರ ಮನೆ ಸೇರ್ತೀಯೋ ಅಲ್ಲಿಯೂ ಇದು ಇಡೀ ಪ್ರಕರಣ ನೆನಪಾಗಿರ್ಬೇಕು. ಅದು ಎಲ್ಲರಿಗೂ ಒಂದು ಉತ್ತರವೂ ಆಗಿರ್ಬೇಕು, ಪ್ರಶ್ನೆ ಇರಬಾರ್ದು. ಹೌದಲ್ಲ, ಅಷ್ಟು ಮಾಡ್ಬೇಕು. ಹೌದಾ? ನೋಡು, ಹುಡುಗಿ ಹತ್ರ ಮಾತಾಡಿ ಹೊತ್ತುಕೊಳ್ಳಿ. ಹೊರಟದ್ದೆ ಅಂದ್ರೆ ಒಂದು ಆರತಿ ಎತ್ತಲೆ ಕೇಳು. ತವರಿನಿಂದ ಗಂಡನ ಮನೆಗೆ ಸೇರುವಾಗ ಈ ಅಣ್ಣನ ನೆನಪು, ತಂದೆಯ ನೆನಪು ಎಲ್ಲ ಬೇಕು. ಅದಕ್ಕೆ ಶೌರ್ಯವನ್ನು ತೋರಿಸುವ ಹಾಗಿರ್ಬೇಕು. ಗುರುಗಳೇ, ಅಣ್ಣ ನೀ ಇಬ್ಬರಿಗೆ ಈಗಲೇ ಹೊರಟದ್ದ? ಹೋಗುದೆ. ಈಗ ಆರತಿ ಎತ್ತುವ ಮೊದಲು ಕೇಳುದು, ಏನಾದ್ರೂ ವೀರಪಾನ ಬೇಕಾ? ಅಲ್ಲ, ಅದು ಅವನಿಗೆ ಮಾತ್ರ, ನಮಗಿಲ್ಲ. ಕುಡಿಲಿಕ್ಕೆ ಏನ ತರಬೇಕಾ? ಕುಡಿಲಿಕ್ಕೆ ಹಾಲಿಗೆ ವ್ಯವಸ್ಥೆ ಇಲ್ಲ, ಇಲ್ಲಿ ಎಲ್ಲ ಹಾಳಾಗಿ ಬಿದ್ದಿದೆ. ರಥದಲ್ಲೇ ವ್ಯವಸ್ಥೆ ಮಾಡ್ಬೇಕು, ಅದು ನಾನು ಮಾಡ್ತೇನೆ. ಮತ್ತೆ ಇವನಿಗೆ ಚೆನ್ನಾಗಿ ಏನು ಬೇಡ, ಅವರಿಗೆ ಇವನು ನೀರು ಕುಡಿಸುವಾಗ ನಾನು ಮಾಡ್ತೇನೆ. ಶಾಬಾಸ್ ಶತ್ರು. ನೋಡಿದ್ಯಾ ನೋಡಿದ್ಯಾ ನೋಡಿದ್ಯಾ, ನನ್ನ ನೆಕ್ಸ್ಟ್ ಅರ್ಥ ಮಾಡ್ಕೊಂಡಿದ್ದಾನೆ. ಅವರಿಗೆ ವಾರನೆ ಕೇಳಬೇಕು. ಸ್ವಲ್ಪ ನಾನು ಈಗ ಸಿದ್ಧನಾಗ್ತಾ ಇದ್ದೇನೆ ನಿನ್ನ ದಾರಿ ಹೊರಡುದಲ್ವಾ? ಹೊರಡೋಣ, ಆಚೆ ಬೇಡ. ಆದ್ರೆ ಒಂದು, ಏನು? ರಾಜಮಾರ್ಗದಲ್ಲೇ ಹೋಗ್ಬೇಕು. ಎಂತದಕ್ಕೆ? ನೋಡ್ಲಿ ನೋಡ್ಲಿ, ಓ ಮೆರವಣಿಗೆ. ಇಷ್ಟು ದಿವಸ ಹುಡುಗಿಯರ ಮಧ್ಯದಲ್ಲಿ ಕೂತವ ಅಂತ ಹೇಳ್ಕೊಂಡು ಮಾತಾಡೋರು ಇದ್ದಾರಲ್ಲ, ಅವ್ರು ನೋಡ್ಲಿ. ಆಟಕ್ಕೆ ಮೊದಲು ನೋಟ. ಅಲ್ಲ, ಅದು ಈಗ ಅಲ್ಲ ಪುಣ್ಯಾತ್ಮ, ಗೆದ್ದುವಾಗ ಅವಸರ. ಅವಸರದಲ್ಲಾದ್ರೂ ಬೀದಿಯಲ್ಲೇ, ರಾಜ ಬೀದಿಯಲ್ಲೇ ಹೋಗ್ಲಿ, ಪ್ರಧಾನ ಬೀದಿಯಿಂದ ಹೋಗ್ಲಿ. ಮುಂದೆ ಹೋಗ್ಲಿ, ನಾನು ಹಾಲು ಬಿಟ್ಟು ಮಾಡ್ತೇನೆ. Oh.
ಹೇಳಿದು ಗರಳವು ಓ ನಿಧಿಯೊದಗಿ ಸೈನಿಕವಿರುವುದೇನದ್ಭುತವು ಎನ್ನುವುದಾನರಗೆಲ್ಲೂ ತಾನಡ ನಡುಗಿ ಭೀತಿಯೊದ ಏನಿದು ಹೊಡಿತೇನೆ ರಥ ಹೋಗ್ಲಿ ಮುಂದೆ ಹೋಗ್ಲಿ ಹೋಗ್ಲಿ ರಥ ಬ್ರಹ್ಮಣೆ ನನ್ನ ಸಾರಥಿ ಇಷ್ಟು ವೇಗವಾಗಿ ಹೋಗ್ತಾ ಇರ್ಲಿ ತೆಗಿ ಬಾಣ ಹೊಡಿ ಅವ ಸತ್ತದ್ದು ಒಳ್ಳೇದಾಯ್ತು ಅಂತ ಹೇಳಲಿಕ್ಕೆ ಧೈರ್ಯ ಇಲ್ಲ ನನಗೆ ನೀನು ಇಷ್ಟು ವೇಗವಾಗಿ ಹೋಗ್ಬಾರ್ದಪ್ಪ ಅಲ್ಲ ಕಣ್ಣು ಕತ್ತಲೆ ಬರುವ ಹಾಗೆ ಕಣ್ಣು ಮುಚ್ಚಿ ತೆರೆಯೋದ್ರೊಳಗೆ ಎಲ್ಲಿ ತಂದಿದ್ದೀನಿ ನೀನು ರಥವನ್ನು ನನ್ನ ಲೆಕ್ಕದಲ್ಲಿ ನಿನಗೆ ಈ ವೇಗ ಸಾಲದು ಇಲ್ಲಯ್ಯ ಅಷ್ಟು ವೇಗವಾಗಿ ಬರುವಾಗ ನಾವು ಮುಟ್ಟಬೇಕಾದ ಜಾಗ ಬದಲಾಗಿ ಬೇರೆಲ್ಲಿಗೋ ತಂದು ಬಿಟ್ಟಿಯೋ ಅಂತ ನನಗೆ ಅನುಮಾನ ಮುಂಭಾಗದಲ್ಲಿ ಕಾಣ್ತಾ ಇರುವುದು ದೊಡ್ಡ ಸಮುದ್ರ ಕಂಡಾಗಿ ಕಾಣ್ತದೆ ನಾನು ಸಮುದ್ರದ ವರ್ಣನೆ ಓದಿದ್ದೇನೆ ತೆರೆಗಳಿಂದ ನೊರೆಗಳಿಂದ ಈಗ ನೋಡಿದ್ರೆ ಅಯ್ಯೋ ಸಮುದ್ರದ ಸಮುದ್ರ ಅಲ್ಲ ಪುಣ್ಯಾತ್ಮ ಅದು ಸೈನ್ಯ ಏನ್ ಸೈನ್ಯ ಅಲೆಗಳಾಗಿ ಅದರ ಮಧ್ಯದಲ್ಲಿ ಬೆಂಕಿಯ ನಾಲಿಗೆ ಹಾಗೆ ಕಾಣಿಸ್ತಾ ಇದೆ ಅದು ಪತಾಕೆಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಯಿಂದ ಆಯುಧಗಳು ಆ ಪತಾಕೆ ಬೆಂಕಿ ನಾಲಿಗೆ ಆಗಿ ಯಾಕೆ ಕಾಣಿಸ್ತದೆ ಓ ಕೇಸರಿ ಬಣ್ಣದ ಪತಾಕೆ ಬೆಂಕಿಯ ಬೆಂಕಿಯ ಬಣ್ಣದ್ದು ಹಾಗಾದ್ರೆ ಸೈನ್ಯ ಅಲ್ಲ ಸೈನ್ಯ ಅಂದ್ರೆ ಹೀಗೆಲ್ಲ ಉಂಟಲ್ಲ ಸಾರಥಿ ಬೃಹನ್ನಳೆ ಎಲೆಲೆ ಬೃಹನ್ನಳೆ ನನಗೆ ಯಾಕೋ ಒಂದು ಅನುಮಾನ ಆಗ್ತಾ ಇದೆ ಅವರ ಕೈಯಲ್ಲಿ ಕತ್ತಿ ಇದೆ ಇವರ ಕೈಯಲ್ಲಿ ಗದೆ ಇದೆ ಅವನ ಕೈಯಲ್ಲಿ ಶೂಲ ಇದೆ ಅವ ರಥೇರಿ ನನ್ನನ್ನೇ ಕೇಳಬೇಕು ಅವರಿಗೆ ಎಲ್ಲ ನಿನಗೆ ಕತ್ತಿ ಯಾರು ಮತ್ತೆಂಥದ್ದು ಟಕಟಕ ಟಕಟಕ ಮತ್ತೆಂಥದ್ದು ಚಿತ್ರಕ್ಕೆ ಹೊಡಿಬೇಕು ಇಲ್ಲಯ್ಯ ಟಕಟಕ ಇಲ್ಲ ಈಗ ಡಬಡಬ 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 ಆಗ್ತಾ ಇದೆಯಲ್ಲ ನಾನು ನಾನು ಹೆದರಿದ್ದಲ್ಲ ಇಲ್ಲ ಹೆದರಿದ್ದಲ್ಲ ಮನೋಧರ್ಮ ಹಾಳಾದದ್ದು ಒಳ್ಳೆಯದು ಮನೋಧರ್ಮ ಇಲ್ಲ ಇದು ಮನೆ ಧರ್ಮ ಬೇರೆ ಮನೋಧರ್ಮ ಬೇರೆ ಮನೆ ಧರ್ಮ ಬಿಟ್ಟು ಮನೋಧರ್ಮ ಡಬಡಬ ಒಂದು ಡಬಡಬ ಒಂದು ರಂಗಕ್ಕೆ ಬರುವಾಗ ಇನ್ನೊಂದು ಇಳಿಯುವುದು ಅಲ್ಲಿಗೆ ಹೋದ ಕೂಡಲೇ ಇಲ್ಲಿಗೆ ಹೋಗುದು ಅಯ್ಯ ನೀನು ಉಸಿರು ಬಿಡುದು ಯಾಕೆ ಉಸಿರು ಬಿಡುವುದಲ್ಲ ಅಯ್ಯ ಉಸಿರು ನನ್ನನ್ನು ಬಿಡ್ತಾ ಉಂಟು ಬಿಡ್ತಾ ಬಿಡ್ತಾ ಬಿಟ್ಟೇ ಬಿಡ್ತು ಕೊಂಡೋಗ್ತೇನೆ ಮುಂದೆ ಕೊಂಡೋಗ್ತೇನೆ ರಣಮಲಾದುಯೋಧನ ಅಲ್ಲದಿನ್ನುಂಟೇ ನಿಲ್ಲು ರಥವ ಇನ್ನು ಎಲ್ಲಿಗೆ ನಡೆದುವೆ ನಿಲ್ಲು ರಥವ ಎಲ್ಲಿಗೆ ನಡೆದುವೆ ಇಲ್ಲವೇ ಕರುಣವೆನ್ನಲ್ಲಿಟ್ಟು ನಿನಗೆ ತರವೆನೋ ಎಲ್ಲಿ ನೋಡಿದ ಎದೆ ತಲ್ಲಣಿ ಬುದೋಡು ನಿಲ್ಲು ಬೃಹನ್ನಳೆ ನನಗೆ ಯಾಕೋ ಭಯವಾಗ್ತಾ ಇದೆ ಸ್ವರಮೆಲ್ಲ ಬೃಹನ್ನಳೆ ಅಂತ ಬರಲಿ ಬೃಹನ್ನಳೆ ಕೆಳಗೆ ಹೋಗ್ತದೆ ಇದು ಸ್ವರ ಮೇಲೆ ಏರುವುದಿಲ್ಲ ಯಾಕೆ ಅಂದ್ರೆ ಸ್ವರ ಏರುವುದಿಲ್ಲ ಮಾತ್ರ ಅಲ್ಲ ನನಗೆ ಮೈಯು ಉಸಿರು ಬಿಡ್ತಿ ಹೌದಯ್ಯ ಅದಲ್ಲ ನೀನು ಈ ತರ ಇಷ್ಟು ಅವಸರದಲ್ಲಿ ಮುಂದೆ ತಗೊಂಡು ಹೋಗ್ತೀಯಲ್ಲ ನನ್ನನ್ನು ಕೊಂಡೋಗ್ತಾನೆ ಇದೆಲ್ಲ ಕೌರವನದ್ದೇ ಸೈನ್ಯವು ಮತ್ತೆ ಬೇರೆಯವರದ್ದು ಆಗ್ಬೇಕು ಇಷ್ಟು ಜನರನ್ನು ಕಟ್ಟಿಕೊಂಡು ಬಂದನು ನನಗೆ ಗೊತ್ತಿರಲಿಲ್ಲ ನೀನು ಹೇಳಿ ಕಳಿಸಬೇಕಿತ್ತು ನಾನು ಬರುವ ಯುದ್ಧಕ್ಕೆ ಸ್ವಲ್ಪ ಜನ ಕರ್ಕೊಂಡು ಬಾ ನನಗೆ ಹೆದರಿಕೆ ಆಗ್ತದೆ ಅಲ್ಲಯ್ಯ ಇಷ್ಟು ಜನರಿಗೆ ಅವ ಯಜಮಾನ ಅಂದ್ರೆ ಅವ ಇನ್ನೆಷ್ಟು ದೊಡ್ಡವಾಗಿರ್ಬೇಡ ನೀನು ಯಾರು ನಾನು ಯಾರು ನಾನು ಯಾರು ಅಲ್ಲಿ ಸ್ವಲ್ಪ ಜೋರು ಇಲ್ಲಿ ಇಲ್ಲ ನನಗೆ ಊರು ನಿನ್ನನ್ನು ಕರ್ಕೊಂಡು ಹೋಗುವ ನಾನು ನೀನೆನ್ನ ಕರ್ಕೊಂಡು ಹೋಗ್ತೀಯ ಮಹಾರಾಯ ಸ್ವಲ್ಪ ರಥ ನಿಲ್ಸು ಪುಣ್ಯಾತ್ಮ ನನ್ನ ಮಾತು ಕೇಳು ಇದು ಹೀಗೆಲ್ಲ ಉಂಟು ಅಂತ ನನಗೆ ಗೊತ್ತಿರಲಿಲ್ಲ ಅವ್ರು ಕತ್ತಿ ಹಿಡ್ಕೊಂಡದ್ದು ಮಾತ್ರ ಅಲ್ಲ ಅಂತ ಗೊತ್ತಾಗ್ತದೆ ಕತ್ತಿ ಎತ್ತುತ್ತಾ ಇದ್ದಾರೆ ನೀನು ಚಿತ್ರಕ್ಕೆ ಬಾಣ ಹೊಡೆಯುವುದಲ್ಲ ಮಾತ್ರ ಅದಕ್ಕೆ ಜೀವ ಇರಲಿಲ್ಲ ಹೊಡೆಯುವುದಿಲ್ಲ ನಾನು ಹೊಡೆಯುವಾಗ ಅದೇನು ಮಾಡ್ತಿರ್ಲಿಲ್ಲ ಹುಲಿಗೆ ಎಂತದ್ದು ಮಾಡುದು ಬಾಣ ಹೊಡೆಯುದು ಬಾಯಿಗೆ ಹುಡುಗಿ ಹುಲಿಗೆ ಸಿಂಹಕ್ಕೆ ಎಲ್ಲ ಬಾಣ ಹೊಡೆದಿದ್ದೇನೆ ನಾನು ಈಗ ನನಗೆ ಬಾಣ ಹೊಡಿತಾರೆ ಇವರೆಲ್ಲ ಒಂದೊಂದು ಬಾಣ ಹೊಡಿಬೇಕಾ ಬಾಣ ಎತ್ತಿದ್ರೆ ಸಾಕಲ್ಲ ನಾನು ಸತ್ತೇ ಹೋದೇನು ಒಂದು ಕೆಲಸ ಮಾಡುವ
ಮನೆಗೆ ಮನೆಗೊಬ್ಬ, ಈ ಸಲ ಮನೆಗೊಬ್ಬ. ಏನು ಮಾತಾಡ್ತೀಯಪ್ಪ ನೀನು? ಏನು ಎಂಥದ್ದು ವಿಷಯ? ಅಯ್ಯೋ ನೆಲೆ ಮಧ್ಯ ನನುಗ ಕೇಳ್ ಕ್ಷತ್ರಿಯರು ಜನಿದಿದಂಗರ ಕಂಜ ಬಹುದೇ ವನಿಜಯರ ಮುಂದುಂಬಿದಂತಲ್ಲ ಬಿಡಿ ಧನುವ ಎನ್ನುತ ಮುನ್ನರಿದ ರಥವ. ಸರಸಿ ಉತ್ತರ ಕುಮಾರ, ಹೌದು ನೀನೇ ಒಂದು ಉತ್ತರ. ಈಗ ನಿರುತ್ತರ ಬಂದವರಿಗೆಲ್ಲ ಉತ್ತರ ಕೊಡಬೇಕಾದವ ನೀನು. ಏನು ನಿರೀಕ್ಷೆಯಲ್ಲಿದ್ದಾರೆ? ಅಯ್ಯಯ್ಯೋ, ಅಲ್ಲಿದ್ದ ಒಬ್ಬೊಬ್ಬ ಯೋಧರ ವರ್ಚಸ್ಸು ಯೋಗ್ಯತೆ ಹೇಗಿದೆ ಅಂದ್ರೆ, ನೀನು 4 ಬಾಣ ಹೊಡೆದವರನ್ನು ಹೊರಗಿಸಿದ್ರೆ ಸಾಕು, ಪ್ರಪಂಚ ನಿನ್ನ ವಶ. ಅಯ್ಯಯ್ಯೋ, ಈಗ ಕ್ಷತ್ರಿಯರಲ್ಲಿ ಹುಟ್ಟಿ ಸತ್ಯಲ್ಲಪ್ಪ. ಅಯ್ಯಯ್ಯೋ, ರಣದಿಂದ ಹಿಂದೋಡುವುದು ಕ್ಷತ್ರಿಯನಿಗೆ ಮರಣಕ್ಕಿಂತ ಕೀಳು. ಸಾಯ್ಬಹುದು, ಬೇರೆಯವರ ಸಾವನ್ನಪೇಕ್ಷಿಸಿ ಮರು ಅಭಿಯೋಗವನ್ನು ಮಾಡಬಹುದು, ನಾನು ಯುದ್ಧ ಮಾಡುವುದಿಲ್ಲ ಅಂತ ಹೇಳಬಾರದು. ಅಲ್ಲಿ ಎಂಥದೆಲ್ಲ ಹೇಳಿದಿ? ಚಾಚೆ ನಾನು ಕೇಳ್ತಾ ಇದ್ದೆ. ಆ ದೂತ ಬಂದು ಹೇಳುವಾಗ ಒಂದು ಮಾತನಾಡಿದಿ, ಇಂಥದ್ದು ಕುರುರಾಯ ಮರುಳಾದ. ಹೌದು, ಮತ್ತೆಂಥದ್ದು ಸೂತನ ಶಿವ ಕೊಟ್ಟಡಿ ಇನ್ನು. ಹೌದು, ಶಿವಾನುಗ್ರಹದಿಂದಲೇ ಸಿಕ್ಕಿದ್ದು ಅಂತ ಭಾವಿಸು. ಮತ್ತೆಂಥದ್ದು ಶೇ, ಆ ಒಂದು ದೃಶ್ಯ ನೋಡಬೇಕು ಅಂತ ಕಾಯ್ತಾ ಇದ್ದೆ ನಾನು. ಅವರವರನ್ನು ಅಡ್ಡ ಮಲಗಿಸಿ ಖಡಗದಿಂದ ಅವನ ಕರುಳನ್ನು ತೋಡಿ ಆ ಕರುಳನ್ನು ಆ ದೃಶ್ಯ ನನಗೂ ನೋಡಬೇಕು, ನಿನಗೆ ಸಹ ಮಾಡಬೇಕು ಅಂತ ಇತ್ತು. ನೆತ್ತರನ್ನು ಹೊಳೆ ಹರಿಸಬೇಕು ಅಂತಿದ್ದೆ, ಈಗ ನನ್ನ ನೆತ್ತರು ಇವರು ನೋಡ್ತಾರೆ. ವನಿತೆಯರ ಮುಂದುಬ್ಬಿದಂತಲ್ಲ ಕೊಂಡೋಗ್ತೇನೆ ರಥವನ್ನು, ಓಡಿಯುತ್ತೇನೆ ಮುಂದೆ. ಅದನ್ನ ನನ್ನ ಮಾತು ಕೇಳು, ನನ್ನ ಮಾತು ಕೇಳು. ನಾನು ನಿನಗೆ ಒಡೆಯ ಹೌದೋ ಅಲ್ಲೋ, ಅನ್ನದಾತ ಹೌದೋ ಅಲ್ಲೋ, ಗತಿ ಇಲ್ದೆ ಇದ್ದ. ನೀನು ಅನ್ನದಾತನಾದ್ರಿಂದ ನಿನ್ನ ಮರ್ಯಾದೆ ಹೋಗಬಾರದು ಅಂತ ನಿನ್ನ ಕೆಲಸದವನಾಗಿ ಮಾಡುವುದು. ನನ್ನ ಮರ್ಯಾದೆ ಹೋದ್ರೆ ಮರ್ಯಾದೆಗೆ ತಗೊಳ್ಳಿಕ್ಕೆ ನನ್ನ ಹತ್ರ ಉಂಟಾ? ನಾನು ತಗೊಳ್ತೇನೆ ನಿನ್ನ ಮರ್ಯಾದೆ. ಬ್ರಾಹ್ಮಣರನ್ನು ಕರೆಸ್ತೇನೆ, ಒಂದು ಹೋಮ ಮಾಡಿಸ್ತೇನೆ, ದಕ್ಷಿಣ ಕೊಡ್ತೇನೆ, ಮರ್ಯಾದಾ ವರ್ಧಕ ಹೋಮ ಅಂತ ಒಂದು ಮಾಡಿಸ್ತೇನೆ. ಅದೆಲ್ಲ ನನ್ನ ಮರ್ಯಾದಾ ರಕ್ಷಣೆ. ಹೌದು, ಅದೆಲ್ಲ ನಾ ಮಾಡಿಸ್ತೇನೆ ನೋಡು. ನಾನು ನಿನ್ನ ಒಡೆಯ, ನನ್ನ ಮಾತು ನೀನು ಕೇಳಬೇಕೋ ಬೇಡೋ, ಕೇಳಬೇಕೋ ಬೇಡೋ. ಈಗ ನಾನು ನಿನ್ನನ್ನು ಕರ್ಕೊಂಡು ಬಂದಿದ್ದೇನೆ ಹೌದಲ್ಲೋ, ನನ್ನ ಆಜ್ಞೆಯಂತೆ ನೀನು ಬಂದಿದ್ದಿ ಹೌದಲ್ಲೋ. ಎಲೆ ಈ ಸಾರಥಿಯೇ, ಯುದ್ಧ ಬೇಡ, ಮನಗೋಗೋಣ. ಓ, ಆಜ್ಞೆ ಮಾಡೋದು ಮುಂದೆ ಹೋಗ್ಲಿಕ್ಕಲ್ಲ, ಅಲ್ಲ ಎಲ್ಲ ಸಾರಥಿ ರಥವನ್ನು ಹಿಂದಕ್ಕೆ ತಗೊಂಡು. ಆ ಮೊದಲು ಮಾತಾಡಿದ್ದಕ್ಕೆ ಏನು ಗತಿ? ಅದಕ್ಕೆ ಯಾರು ಕೇಳ್ತಾರೆ? ನೀನು ಕೇಳಿದ್ರೆ ಅಗತ್ಯ ಇಲ್ಲ. ಸೇವಕನಾದವ ರಾಜನ ರಾಜಕುಮಾರನ ಪ್ರತಿಷ್ಠೆಯನ್ನು ನೋಡಬೇಕು ಆಜ್ಞೆಗಿಂತಲೂ. ಮೊದಲು ಮಾಡಿದ ಆಜ್ಞೆ ನನಗೆ ಊರ್ಜಿತ, ಯಾಕಂದ್ರೆ ನೀನು ಕವಚವನ್ನು ತೊಳಿಸುವಾಗ ಏನು ಆಜ್ಞೆ ಮಾಡಿದಿ ಅದು ಪ್ರಧಾನ. ಆದ್ರಿಂದ ಮುಂದೆ ಹೋಗುವಾಗ ಎಲ್ಲ ಸರಿಯಾಗ್ತದೆ, ಕೊಂಡೋಗ್ತಾನೆ ರಥವನ್ನು ಹೊಡಿ. ಎಲ್ಲಾಗ್ರಹಚಾರವೇ, ಇವ ಎಲ್ಲಿ ಗಂಟು ಬಿದ್ದನಪ್ಪ ನನಗೆ ನೋಡು. ಒಂದು ಕೆಲಸ ಮಾಡುವ, ಈ ಸಲ ನನ್ನನ್ನು ಪ್ರಾಣ ಸಮೇತ ನೀನು ಬಿಟ್ಟರೆ ನಿನಗೆ ಮರ್ಯಾದೆ ಮಾಡ್ತೇನೆ ನಾನು. ನಮ್ಮ ಮಾವ ಸತ್ತು ಹೋದ ಅರಮನೆ ಉಂಟಲ್ಲ, ಅವ ಭಾವಾಸವಾಗಿದ್ದ ಅರಮನೆ, ಆ ಅರಮನೆ ನಿನಗೆ ಬಿಟ್ಟು ಕೊಡ್ತೇನೆ. ಆಮೇಲೆ ಆ ಕೆಲವು ಅತ್ತೆಯರಿದ್ದಾರೆ ನಮ್ದು, ಮತ್ತೆ ಮುಂದೆ ಕೊಂಡೋಗಿ ಹಿಂದೆ ಬಿಟ್ಟರೆ ಮತ್ತೂ ಕೊಡ್ತೇನೆ. ಅಲ್ಲಿ ಕೆಲವರಿದ್ದಾರೆ ನಮ್ಮ ಮಾವನ ಸಂಗ್ರಹದಲ್ಲಿ, ಎಲ್ಲ ಒಟ್ಟು ನಿನಗೆ ಕೊಡ್ತೇನೆ. 1,000 ನಿಷ್ಕಗಳನ್ನು ಕೊಡ್ತೇನೆ ಬಂಗಾರದ್ದು. ಎಷ್ಟು? 1,000. ನಿನ್ನ ಜೀವಮಾನಕ್ಕೆಲ್ಲ ಸಾಕು. ನನ್ನನ್ನು ಬಿಟ್ಟು ಬಿಡೋ ಮಾರಾಯ, ನಿನ್ನನ್ನು ಬಿಡತಕ್ಕದ್ದಲ್ಲ, ನೀನು ಯುದ್ಧ ಮಾಡತಕ್ಕದ್ದು. ನೀನು ಕೂತು ನಡುಗುತ್ತಿದ್ದ ಹಾಗೆ ರಥವನ್ನು ಮತ್ತಷ್ಟು ಮುಂದೆ ಹಾರಿಸ್ತೇನೆ. ನಾನು ರಥದಿಂದ ಇಳಿದು ಓಡಿಯನು ನನಗೆ ಗೊತ್ತಿಲ್ಲ. ಓಡಿಯನು ಓಡಿಯನು ಓಡೇನು ನರಗುರಿಯ ಮಾರು ಎದೆಯಲ್ಲಿಗೆ ಶಿರವನ ಅರಿವೆನು ಬೋಧರಲವೋ ಹೊರೆ ಕುಮಾರಗನಂಜಮವುದೇ ದುರಗ ನೀನು. ಎಲ್ಲಿ ಓಡ್ತೀಯ? ಓಡಿ ಬಂದು ನಿನ್ನ ಜುಟ್ಟಿನಲ್ಲಿ ಹಿಡಿದಿದ್ದೇನೆ. ಅಯ್ಯಯ್ಯೋ, ಅಂದು ರಥಕ್ಕೆ ಕಟ್ಟಿದ್ದೆ. ಅಯ್ಯಯ್ಯೋ, ಯಾವ ರಾಜಕುಮಾರನು ನೀನು? ಅಯ್ಯಯ್ಯೋ, ಆಹಾಹಾ, ಮಾತಾಡ್ತಾನೆ ಏನು? ಭೀಷ್ಮ, ದ್ರೋಣ, ಕರ್ಣ ಉಗುರ್ನಲ್ಲಿ ಹಾರಿಸ್ತೇನೆ, ಧೂಳು ಹಾರಿಸ್ತೇನೆ. ನನಗೆ ವೈದ್ಯರ ಹೋಗ್ತಾರೆ, ಅವರು ಯಾರು? ಅವರು ವೀರರು. ಮತ್ತೆಂತದ್ದು? ಪಾಪದ ಪಾಂಡವರನ್ನು ಸೋಲಿಸಿದ ಅಂತ ಕೌರವ ನನ್ನ ಮುಂದೆ ಬಂದನೆ. ಪಾಂಡವರೆಂತದ್ದು? ಏನಿಲ್ಲ, ಅವರವರು ಬಡಪಾಯಿಗಳು. ಬಡಪಾಯಿ ಆದ್ರೆ ರಥಕ್ಕೆ ಕಟ್ಟಿದ್ದೇನೆ, ದೊರೆಕುಮಾರನಾಗಿ ಯುದ್ಧಕ್ಕೆ ಅಂಜುವುದ. ಯುದ್ಧಕ್ಕೆ ಹೋದ್ರೆ ಸತ್ತು ಹೋಗ್ತೇನೆ ನಾನು. ಆ ಸತ್ರ ಅಲ್ವಾ? ಹೌದು. ಏನೆಲ್ಲ ಲಾಭ ಆಗ್ತದೆ ಯುದ್ಧದಲ್ಲಿ? ವೀರ ಸ್ವರ್ಗ, ಸ್ವರ್ಗದಲ್ಲಿ ರಂಭೆ, ಊರ್ವಶಿ, ಮೇನಕೆ, ತಿಲೋತ್ತಮೆ, ಘೃತಾಚಿ, ಅಪ್ಸರೆಯರ ಸಹವಾಸ. ಬೇಡ ಬೇಡ, ಹತನಾದ್ರೆ ಬದುಕಿ ಉಳಿದ್ರೆ ಪ್ರಾಪ್ಸಸಿ ಸ್ವರ್ಗಂ. ಬೇಡ, ಇಲ್ಲೇ ಆದ್ರೆ ಒಂದು ಕೆಲಸ ಮಾಡುವ, ಕೌರವರನ್ನು ಸೋಲಿಸಿದವ ಅಂತ ಪಾಂಡವರಿಗಿಲ್ಲದ ಬಿರುದು ನಿನಗೆ ಬರ್ತದೆ. ಒಂದು ಒಪ್ಪಂದ ಮಾಡ್ಕೊಳ್ಳುವ, ಸತ್ರೆ ರಂಭೆ ಸಿಗ್ತಾಳೆ, ಊರ್ವಶಿ ಸಿಗ್ತಾಳೆ, ಸತ್ತ ಮೇಲೆ ಹೌದಲ್ಲೋ. ನನಗೆ ಮನೆಯಲ್ಲಿದ್ದ ಕಮಲೆ
ಚಮಚಲೆ ಚಪಲೆ ಚಟುಳೆ ವಿಮಲೆ ಕಮಲಾಕ್ಷಿ ಇವರೇ ಸಾಕು, ಅವರೇ ಸಾಕು, ಅವರೇ ನನಗೆ ರಂಬೆ, ಅವರೇ ನನಗೆ ಚಿನ್ನದ ಗೊಂಬೆ, ನಾನಂತೂ ನಿನ್ನ ಮಾತನ್ನು ನಂಬೆ. ನಾನು ಬಿಟ್ಬಿಡು ಬಿಟ್ಬಿಡು, ಪೂರ್ತಿ ಹಾಳಾಗಿದ್ದೀನಿ, ಹಾಳಾಗಿದೆ ಹಾಳಾಗಿದೆ, ತಲೆ ಹಾಳಾಗಿದೆ, ಮೈ ಬೆವರ್ತದೆ, ನಡುಗುತ್ತದೆ. ನಿನಗೆ ಎಂತದು, ನಿನಗೆ ಗಂಡುತನ ಈಗ ಹಾಸವಾಗಿ ನೀನು ನಪುಂಸಕ. ನೀನು ಹೇಳ್ತಿ ನಮಗೆ ನಮಗೆ ಅಧೈರ್ಯ ಇಲ್ಲ, ಧೈರ್ಯ ಉಂಟು, ನೀನು ಧೈರ್ಯ ಕೆಡಬಹುದು. ನಾನು ನಪುಂಸಕ ಅಂತ ಒಪ್ಪಿಕೊಳ್ತೇನೆ ಮಹಾರಾಯ. ನೀನು ವೀರ, ನೀನು ಶೂರ, ಇವ ಕೆಲಸಕ್ಕೆ ಬಾರ. ಮುಗೀತು, ಅಂತೂ ಯಾವುದನ್ನು ಒಪ್ಪಿಕೊಳ್ತಿ, ಬೇರೆ ಏನಾದರೂ ಶಬ್ದ ಹೇಳಿದ್ರು ಒಪ್ಪಿಕೊಳ್ತೇನೆ ಒಪ್ಪಿಕೊಳ್ತೇನೆ. ಇದರಿಂದ ತಪ್ಪಿಕೊಳ್ತೇನೆ, ಯುದ್ಧ ಮಾಡುವುದಿಲ್ಲ. ಇಲ್ಲ 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 ಇಲ್ಲ, ತಂದ ರಥವನ್ನು ಉಂಟು ನನಗೆ ಗೊತ್ತಿರಲಿಲ್ಲ. ಯುದ್ಧದಲ್ಲಿ ಗೆಲ್ಲದೆ ರಥವನ್ನು ಹಿಂದೆ ಕೊಂಡೋಗುವ ಕ್ರಮವೇ ನನಗೆ ಗೊತ್ತಿಲ್ಲ. ಅಯ್ಯಯ್ಯೋ ಅಯ್ಯಯ್ಯೋ, ಈಗ ಮಾಡುವ ಹೇಗೆ, ಯುದ್ಧ ಮಾಡುವುದಿಲ್ಲ ಅಲ್ಲ, ನೀನು ಓಡ್ಲಿಕ್ಕೂ ಬಿಡುವುದಿಲ್ಲ, ಯುದ್ಧ ಮಾಡುವುದಿಲ್ಲ ಅಲ್ಲ, ಯುದ್ಧ ಮಾಡಬೇಡ. ಆ ಈಗ ಗೊತ್ತಾಯ್ತು, ಅಣ್ಣನಿಗೂ ಹೆದರಿಕೆ ಆಗಿದೆ ಅಲ್ವಾ. ನೀನು ಯುದ್ಧ ಮಾಡುವುದಿಲ್ಲ ಅಲ್ಲ, ನೀನು ಮಾಡುವುದಿಲ್ಲ ಅಲ್ವಾ, ಸಾರಥ್ಯ ಮಾಡು, ಇಬ್ರು ಆ ಮರದಡಿ ನೀನು ಸಾರಥ್ಯ ಮಾಡು, ಒಂದು ತಾಂಬೂಲ ಹಾಕಿ ನಾನು ಹೋರಾಡ್ತೇನೆ. ಎದ್ದಾಡ್ತೀನಿ ನೀನು, ನಾನು ಹೋರಾಡ್ತೀನಿ, ಹೋರಾಡ್ತೀಯ ತೀರಾಡ್ತೀಯ. ನನ್ನಂತಹ ಕ್ಷತ್ರಿಯ ಕುಮಾರನಿಗೆ ಸೇನೆಯನ್ನು ಕಂಡು ಭಯ. ನೀನು ಯಾವ ಕ್ಷತ್ರಿಯ ಕುಮಾರನೋ ನೀನು, ಆದ್ರೂ ನಿನ್ನಗಿಂತ ಆದೀತಲ್ಲ, ಅಂತೂ ನನ್ನಿಂದ ದೊಡ್ಡವನಾಗಬೇಕು. ನನಗೆ ನನಗೆ ಮುಂದೆ ಹೋಗ್ಲಿಕ್ಕೆ ಧೈರ್ಯ ಉಂಟು, ನಿನಗೆ ಹೋಗ್ಲಿಕ್ಕೆ ಧೈರ್ಯ ಇಲ್ಲ. ಧೈರ್ಯ ಇಲ್ದಿದ್ರು ಕ್ಷತ್ರಿಯ ಕ್ಷತ್ರಿಯನೇ, ಸಾರಥ್ಯ ಮಾಡ್ತೀಯ ಇಲ್ಲ, ಮಾಡ್ತೀಯ ಇಲ್ಲ, ಮೈಯ ಬಟ್ಟೆ ನೆಳೆದು ರಥಕ್ಕೆ ಕಟ್ಟಿದ್ದೇನೆ ನಿನ್ನ, ಅಯ್ಯೋ ಕತ್ತಿದ್ದು, ಕೈಯಲ್ಲಿ ಬಾರುಕೋಲು ಕೊಟ್ಟಿದ್ದೇನೆ, ಹಿಡಿವಾಗೆ ಎಲ್ಲಿಗೆ ಮುಂದರಿಸು, ಎಂತದೇ ಎಲ್ಲಿಗೆ, ನಡಗಿದ್ರೆ ಸಾಕು, ಅದೇ ಆಜ್ಞೆ ಆಗ್ತದೆ. ಈಗ ಕುದುರೆಗಳಿಗೆ ಅಷ್ಟು ನಡಗ್ತೀನಿ, ಅಷ್ಟು ಅಷ್ಟು ಸಾಕು, ನೀನು ನಿಂತುಕೊಂಡ್ರೆ ಸಾಕು, ನಡಗಿದ್ರೆ ಅವರು ಕಡ್ದಾಕ್ತಾರಲ್ಲ. ನಾನಿದ್ದೇನಲ್ಲ, ನಿನ್ನ ನಾನು ಹೋರಾಟ ಮಾಡ್ತೇನೆ. ಅಯ್ಯಯ್ಯೋ, ನೀನು ಸಾರಥ್ಯ ಮಾಡು, ಅಯ್ಯಯ್ಯೋ, ಹೋಗ್ಲಿ ಹೋಗ್ಲಿ ರಥ ಮುಂದೆ. ಇದು ಎಲ್ಲಿಗೆ ಬಂತಪ್ಪ, ಇದು ಕಣ್ಣು ಮುಚ್ಚಿ ಕೂತದ್ದಲ್ಲಿಗೆ ಬರಲಿಲ್ಲ. ಯಾವುದು ಹಾಗಾದ್ರೆ, ನಿನಗೂ ಮನೆಗೆ ಹೋಗುವ ಆಲೋಚನೆ ಆಗಿದೆ, ಹೆದರಿ ನಾನು ಈಚೆಗೆ. ನಾನು ಹೇಳಿದ್ದು ನಿನಗೆ ಪ್ರಪಂಚದಲ್ಲಿ ಎಲ್ಲರಲ್ಲಿ ಹೆದರಿಕೆ ಕಾಣುವುದು. ಹೌದು, ನಿನಗೆ ಹೆದರಿಕೆ ನನ್ನಷ್ಟು ಇಲ್ಲ ಅಲ್ಲ. ನನಗೆ ಇನ್ನೂ ಧೈರ್ಯ ಆಯ್ತು, ಯಾಕೆಂದ್ರೆ ಅವ್ರು ಕಾಣುವುದಿಲ್ಲ ಈಗ. ಈ ಯುದ್ಧ ಆದ ನಂತರ ಕೆಲವರು ಇದ್ದಾರಲ್ಲ, ಅವರನ್ನ ಎಲ್ಲಿಗೆ ಕೊಂಡೋಗುದು? ಯಾರನ್ನು? ಅಲ್ಲಿಗೆ ಬಂದದ್ದು ನಾವೀಗ. ಅಯ್ಯಯ್ಯೋ ನೋಡು, ಅಲ್ಲಿ ಹೋಗ್ಲಿ ಮುಂದೆ, ಸ್ಮಶಾನ ಇದೆ, ಹೋಗ್ಲಿ ಮುಂದೆ. ಏನೋ ಜೀವಂತ ಸುಡ್ತೀಯನೋ ನನ್ನನ್ನು ನೀನು, ಎಲ್ಲ ಸ್ಮಶಾನ ಇದು, ಅರ್ಧರ್ಧ ಸುಟ್ಟ ಹೆಣಗಳೆಲ್ಲ ಇದ್ದಾವೆ ಇಲ್ಲಿಗೆ. ಸ್ಮಶಾನದ ತುದಿಯಲ್ಲಿ ಎಂತದುಂಟು? ಮರ 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 ಮರದ ಮೇಲೆ ಇಳಿ ರಥದಿಂದ ಹತ್ತು ಮರ ಮರ ಹತ್ತು. ನಾನು ಅರಸು ಮಕ್ಕಳು ನಾವು ಮರಮೇಲಾರೆಯವು, ಮರಕ್ಕೆ ಹತ್ಬೇಕಾ? ನಿನ್ನನ್ನು ನಿಜವಾಗಿ ಒಂದು ಕೆಲಸ ಮಾಡಿ, ರಾಜಕುಮಾರ ಮರ ಹತ್ತಬಾರದು, ಇಷ್ಟು ಮಾಡಿದ ರಾಜಕುಮಾರ ನೇತ ಹಾಕಬೇಕಷ್ಟೇ. ಹತ್ತು, ಒಂದು ಕೆಲಸ ಮಾಡುವ, ಮರ ಹತ್ಬೇಕಲ್ಲ, ಆ ಮರವನ್ನು ಕಡಿದು ಅಡ್ಡ ಹಾಕು, ಆಮೇಲೆ ಅದರ ಮೇಲೆ. ಅದು ಒಳ್ಳೇದು, ನಿನ್ನನ್ನೇ ಕಡ್ದು ಅಡ್ಡ ಹಾಕಿದ್ರೇನು, ಹೋಗ್ತೀಯಲ್ಲ ಮೇಲೆ ತೆಗಿತೇನೆ ಈಗ. ಅಯ್ಯಯ್ಯೋ, ಹೋಗು ಮೇಲೆ, ಹತ್ತಿದೆ ಬೆಂಕಿ ಬೆಂಕಿ ಬೆಂಕಿ. ಅದೆಂತದು? ಅದು ಹೆಣ ಹೆಣ ಅಲ್ವಾ ಅದು? ಮತ್ತೆ ಚರ್ಮದಿಂದ ಹೆಣದ ಆಕಾರದಲ್ಲಿ ಸುತ್ತಿದ ಆಯುಧಗಳು, ಮುಟ್ಟುವಾಗ ಸುಡ್ತದೆ. ಒಂದೊಂದೇ ಆಯುಧ ಇಳಿಸು, ಇಲ್ಲದ್ರೆ ಇಡೀ ಕಟ್ಟ ಇಳಿಸಿ ಎತ್ತಲಿಕ್ಕೆ ಆಗ್ತದೆ ನೋಡು. ಆಗುದಿಲ್ಲ ಆಗುದಿಲ್ಲ ಆಗುದಿಲ್ಲ. ಅಯ್ಯಯ್ಯೋ, ಎಲ್ಲ ಹೊತ್ತು ಹಾಕಿದ್ದೇನೆ ಕೆಳಗೆ, ಬೆಂಕಿ ಬರ್ತದ? ಹೌದು. ಉಪಾಯ ಹೇಳ್ತೇನೆ. ಏನು ಹೇಳು? ಏನು? ಅರ್ಜುನ ಅರ್ಜುನ, ಫಲ್ಗುಣ ಫಲ್ಗುಣ, ಪಾರ್ಥ ಪಾರ್ಥ, ಕಿರೀಟಿ ಕಿರೀಟಿ. ಏನಾಯ್ತು? ಏನಾಯ್ತು? ತಣ್ಣಗಾಯ್ತು. ಯುಧಿಷ್ಠಿರ ಯುಧಿಷ್ಠಿರ, ಭೀಮಸೇನ ತಣ್ಣಗಾಯ್ತು, ಭೀಮಸೇನ ತಣ್ಣಗಾಯ್ತು, ತಣ್ಣಗಾಯ್ತು, ಬಿಡಿಸಿದೆ ಬಿಡಿಸಿದೆ. ಏನೆಲ್ಲ ಉಂಟು ನೋಡ, ಅದರಲ್ಲಿ ಗದೆ ಉಂಟು, ಖಡ್ಗ ಉಂಟು, ಬಿಲ್ಬಾಣ ಉಂಟು. ಹೇಗುಂಟದು? ಬಿಲ್ಬಾಣದಾಗೆ ಉಂಟು. ಇದು ಏನು? ಏನು ವಿರಾಟ ರಾಯನ ಊರಿನ ಆಯುಧ ಅಲ್ಲ, ಆಯುಧದ ತೇಜಸ್ಸು ನೋಡು, ದೊಡ್ಡ 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 ಉಂಟು, ಕಣ್ಣು ಕೋರೈಸುವ ಅದ್ಭುತವಾದ ತೇಜಸ್ಸು, ಪ್ರಭೆ ಉಂಟು ಅದರಲ್ಲಿ. ಅದರಲ್ಲಿ ಅರ್ಜುನನ ವಿಲ್ಲುಂಟು. ಆ ದೊಡ್ಡದ ತೆಗಿ ನೋಡ. ಆಗುದಿಲ್ಲ, ಭಾರಿ ಧನುವಿದ ತಾಳಲಾರೇನು. ಪುನಃ ಹೇಳು ಅರ್ಜುನ ಹೆಸರು. ಅರ್ಜುನ ಬಲ್ಗುಣ. ಇಲ್ಲ, ಆಗುದಿಲ್ಲ ಆಗುದಿಲ್ಲ. ಒಂದು ಹೇಳ್ತೇನೆ ನಾನು, ಒಬ್ಬ ಮನುಷ್ಯ ಸಿಕ್ಕಿದ ಅಂತ ಬಹಳ ಅಗ್ಗ ಮಾಡಬಾರ್ದೇನು. ನಿನ್ನಾಳೆ ಊರಿಗೆ ಬಾ, ನಿನ್ನನ್ನು ನಾನು ನೋಡ್ಕೊಳ್ತೇನೆ. ಈ ಪ್ರಸಂಗದಲ್ಲಿ ಅಲ್ವ ಸಿಕ್ಕಿದ್ದು ನಾನು, ಇನ್ನೊಂದು ಪ್ರಸಂಗ ಬರಲಿ, ನಾನು ನೋಡ್ಕೊಳ್ತೇನೆ ನಿನ್ನನ್ನು. ನಿಮ್ದು ಬಹಳ ಹೆಚ್ಚಿಗೆ ಪ್ರಸಂಗದಲ್ಲಿ ಹೊತ್ತು ಸಿಕ್ಕದೆ ಹೋಯ್ತು, ಇಲ್ಲದ್ರೆ ನಿನ್ನನ್ನು ಇನ್ನೂ ಮಾಡುತ್ತಿದ್ದೆ ನಾನು. ಹೊತ್ತು ಸಿಗ್ಲಿಕ್ಕೆ ನಾನು ಬಿಡ್ಬೇಕಲ್ಲ. ಮತ್ತು ನನಗೂ ಒಂದು ಆಸೆ ಉಂಟು, ನಿನ್ನನ್ನು ನೋಡಬೇಕು ಅಂತ ಅಷ್ಟು ಮಾತಾಡಿದೆಯಲ್ಲ ಆಗ. ನೀನು ಇದನ್ನು ಎತ್ತಿ ನೋಡು, ಅಷ್ಟೆಲ್ಲ ಮಾತಾಡುವ ನೋಡು, ನೀನೆತ್ತು. ಅಯ್ಯ ಆರೋ ಭಾರತಿ ನೀನು ಬೇಡೋ
ಸುಬೋಧನಗೆ ಆರೋದಾರತಿ ನೀನು ಹೇಳಿನು ತನಗೆ ಚೂರ ನೀನವುದೇನೆ ಗಣೆ ನಾನಿನಗೆ ದುರದಿರ ನ ಪಾಂಡವರ ಜತ್ರಗಳನು ಅರಿವೆ ಎಂದೈ ನೀನು ಮರೆಯೋಳಿರ್ಬೋದನು ಸರಿಗಿಲ್ಲ ನನಗೆ ನೀನಾರೆಂಬ ನಿಜವಾ ಸರಿಗಿಲ್ಲ ನೀನಾರೆಂಬ ನಿಜವ ಓರುಗೆನಲವಗೆಂದ ನರನು ತಮ್ಮೊಳವ ಆರೋ ತರತಿ ಬೇಡಿನ್ನು ತನಗೆ ರಾಜಕುಮಾರ ಭ್ರಮಾಲೋಕದಲ್ಲಿದ್ದೆ ನಾನು. ಈಗ ನನಗೆ ದಿವ್ಯ ದರ್ಶನವಾದ ಹಾಗೆ ಹೊಸ ಪ್ರಪಂಚ ನನ್ನ ಮುಂಭಾಗದಲ್ಲಿ ತೆರೆದ ಹಾಗೆ ಆಗ್ತಾ ಇದೆ. ಯಾವ ಧನುಸ್ಸನ್ನು ಇದ್ದಲ್ಲಿಂದ ಅಲುಗಾಡಿಸುವುದಕ್ಕೂ ಅಸಮರ್ಥ ನಾನು ಅಂತ ಯೋಚನೆ ಮಾಡಿ ನೀನೊಮ್ಮೆ ಎತ್ತಿಬಿಡು ಅಂತ ಹೇಳಿದರೆ ಆನೆ ಕಬ್ಬಿನ ಜಲ್ಲೆಯನ್ನು ಎತ್ತಿದ ಹಾಗೆ ಲೀಲಾಜಾಲವಾಗಿ ಈ ಧನಸ್ಸನ್ನು ಎತ್ತಿದೆ. ಪಾಂಡವರ ಆಯುಧಗಳು, ಪಾಂಡವರ ಆಯುಧಗಳು ಅಂತ ಹೇಳ್ತಾ ಇದ್ದಿ, ಪಾಂಡವರ ಹೆಸರು ಹೇಳಿಸ್ತಾ ಇದ್ದಿ, ಅದರಲ್ಲೂ ಅರ್ಜುನನ 10 ಹೆಸರುಗಳನ್ನು ಮತ್ತೆ ಮತ್ತೆ ನನ್ನಿಂದ ಉಚ್ಚರಿಸಿ ಯೋಗ್ಯತೆಯನ್ನು ಕೂಡಿಸಿ ಧೈರ್ಯವನ್ನು ತುಂಬಿಸುವ ಪ್ರಯತ್ನ ಮಾಡ್ತಾ ಇದ್ದಿ. ಅಯ್ಯ ನೀನು ಯಾರು, ನಿನ್ನ ನಾಳು ಅಂತ ತಿಳಿದಿದ್ದೆ, ನಿನಗೆ ಕೂಳು ಕೊಟ್ಟು ನಾನು ದೊಡ್ಡ ವ್ಯಕ್ತಿ ಅಂತ ಯೋಚನೆ ಮಾಡ್ತಿದ್ದೆ. ಈಗ ನನಗೆ ಭ್ರಮೆ ನಿರಸನ ಆಗ್ತಾ ಇದೆ. ಹಾಗಂತ ಸತ್ಯದರ್ಶನ ಆಗಲಿಲ್ಲ. ನಿಜ ಹೇಳಯ್ಯ, ಈ ಆಯುಧಗಳಿಗೂ ನಿನಗೂ ಏನು ಸಂಬಂಧ? ಪಾಂಡವರ ಆಯುಧಗಳ ಮೇಲೆ ನಿನ್ನ ಸ್ವಾಮಿತ್ವ ಏನು? ಇದರಲ್ಲಿ ಇಟ್ಟದ್ದು ನಿನಗೆ ಹೇಗೆ ಗೊತ್ತಾಯಿತು? ಇದನ್ನು ನಾನು ಎತ್ತುವುದಕ್ಕೆ ಅಸಮರ್ಥನಾದರೂ ನೀನು ಎತ್ತಿದ್ದೆ ಯಾಕೆ? ಈಗ ಹೇಡಿಯಾಗಿ ಕೇಳ್ತಾ ಇಲ್ಲ, ಜಿಜ್ಞಾಸವಾಗಿ ಕೇಳ್ತಾ ಇದ್ದೇನೆ. ನನ್ನ ವೀರತನ ಎಲ್ಲವೂ ಬರೇ ಗ್ರಾಂಥಿಕ ಅನುಭವದಿಂದ ಕೂಡಿದ್ದಾಗಿತ್ತು. ನೀನು ಸ್ವಾನುಭವದ ಸಿದ್ಧಾಂತವನ್ನು ಪಡೆದ ಸಿದ್ಧ ಯೋಗಿಯಾಗಿದ್ದಿ. ಕೈ ಜೋಡಿಸ್ತೇನೆ, ಕಾಲು ಮುಟ್ಟುತ್ತೇನೆ, ಯಾರು ಏನು ಒಂದೂ ತಿಳಿಯುವುದಿಲ್ಲ ನನಗೆ. ಮತ್ಸ್ಯ ರಾಜಕುಮಾರ, ನಾನು ಯಾರು ಗೊತ್ತಾಲಿ ಪಾತ ಸಾಧುವಾಗಿಯ ಗಂಗನವನೇ ಧರ್ಮಜನು ಧರ್ಮಜನು ಕಾದಿಗಿ ಜಗನ ಕೊಂದವ ಭೀಮತಾನು ಕಾದಿಗಿ ಜಗನ ಕೊಂದವ ಭೀಮತಾನು ಹೋದ ಮನವ ನಿನ್ನೆ ಉಳುಯಿದನವನು ಉಳುಯಿದ ನವ ಹಳೇ ಕತೆ ನೋಡಿದು ಯಾವುದು? ಆದ್ರಿಂದ ಆ ಶೈಲಿಯಿಂದಲೇ ಆರಂಭಿಸಿದ್ದೆ ನಾನು. ಬಹಳ ಅಳುತ್ತಿದ್ದು. ನೀನು ಪ್ರಸ್ತಾಪತ್ವೇನ ಮಾತಾಡುವಾಗ ಹೇಳಿದಿ, ಬಳಿರೆ ಕೌರವ ಪಾಂಡುಸುತರನು ಹಳುವ ಕಟ್ಟಿದನೆಂಬ ಅಮ್ಮಿಲಿ. ಹೌದು. ಆಮೇಲೆ ಏನಾಗಿದೆ ಅಂತ ಗೊತ್ತುಂಟ ನಿನಗೆ? ಇಲ್ಲ. 12 ವರ್ಷ ವನವಾಸ ಮಾತ್ರ ಅಲ್ಲಪ್ಪ, ಅವರಿಗಿದ್ದ ನಿರ್ಬಂಧ, 1 ವರ್ಷದ ಅಜ್ಞಾತದ ನಿರ್ಬಂಧವೂ ಇದೆ. ಓಹೋ. ಅಂಥವರು
ಇಲ್ಲಿ ಆಯುಧ ಇಟ್ಟಿದ್ದಾರೆ ಅಂತ ಆದ್ರೆ ಆ ಒಂದು ವರ್ಷದ ಅಜ್ಞಾತವನ್ನು ಕಳೆಯುವುದಕ್ಕಾಗಿ ಹೆಣದ ರೂಪಿನಿಂದ ಬನ್ನಿ ಮರದ ಮೇಲೆ ಆಯುಧವನ್ನು ಇಟ್ಟಿದ್ದಾರೆ ಅಂತ. ಇಟ್ಟಿಯಲ್ಲಿ ಹೋಗಿದ್ದಾರೆ ಯಾಕೆ ಅಂತಂದ್ರೆ ಬನ್ನಿ ಮರ ಸ್ಮಶಾನದಲ್ಲಿದ್ದರೆ ಅದರ ಹತ್ರ ಹೋಗಬಾರದು ಅಂತಲೇ ನಿರ್ಬಂಧ ಉಂಟು. ಅದು ಹೆಣದ ಆಕಾರದಲ್ಲಿಯೂ ಕಟ್ಟಲ್ಪಟ್ಟಿದೆ. ಪಾಂಡವರ ನಾಮೋಚ್ಚಾರಣೆ ಮಾಡದೆ ಅದು ಸಿಕ್ಕುವುದಿಲ್ಲ ಎನ್ನುವುದು ಪೂರ್ವ ಸಮಯ. ಈಗ ಮಾಡಿದ ಪಾಂಡವರಲ್ಲಿದ್ದಾರೆ. ಸಿಕ್ಕುವುದಿಲ್ಲ ಅಂತದ್ದು ನಿನಗೆ ಸಿಕ್ಕಿದಲ್ಲ, ನಿಮಗೆ ಅರ್ಥವಾಗಲಿಲ್ಲ. ಇಲ್ಲ, ಅದೇ ಅಜ್ಞಾತ, ಅದು ನಿಜವಾದ ಅಜ್ಞಾತವಾಸ. ಬುದ್ಧಿವಂತನಾದ ವಿರಾಟ ಅವನೇನು ಸಾಮಾನ್ಯನಲ್ಲ, ಅಲ್ಲಪ್ಪ. ಕೀಚಕ ಪರಮಪ್ರತಾಪಿ, ಅವರಿಗೂ ಗೊತ್ತಾಗಲಿಲ್ಲ. ಆಸ್ಥಾನದಲ್ಲಿ ನಿತ್ಯ ವಿರಾಟನಿಗೆ ಆಶೀರ್ವಾದ ಮಾಡ್ತಾನಲ್ಲ, ಹೌದು, ಕಂಕ ಸನ್ಯಾಸಿ, ಹೌದು. ಭಟ್ರು ಯಾರವನು? ಯಾರು? ಅವನ ಮೈಯಿಂದ ರಕ್ತ ಬೀಳುವಾಗ ಓಡೋಡಿ ಬಂದು ಸೈರಂದ್ರೆ ಕೈ ಹಿಡಿದಲ್ಲ, ಯಾಕೆ? ಯಾಕೆ? ಆ ರಕ್ತ ಬಿದ್ದಿದ್ರೆ ನಿಮ್ಮ ರಾಜ್ಯ ಮುಳುಗಿ ಹೋಗ್ತಿತ್ತು ಅಂತ ಸತ್ಯವಂತ. ಯುಧಿಷ್ಠಿರ ಧರ್ಮರಾಜ ಅವನೇ. ಹಾಗಾದ್ರೆ ಸೈರಂದ್ರಿ, ಆ ಅವಳು ಯಾರು ಅಂತ ಅರ್ಥ ಮಾಡು. ಪರಮ ತೇಜಸ್ವಿನಿಯಾಗಿ ಒಂದು ಮಾತನ್ನು ಅವಳು ಹೇಳ್ತಾ ಇದ್ಲು, ನನಗೆ 5 ಜನ ಗಂಧರ್ವರು ಪತಿಗಳು. ಹೌದಂತೆ, ಅದು ಸೂಚನೆ. ಹಾಗಾದ್ರೆ ಅಂದ್ರೆ ದೇವತಾ ಸತ್ವ ಸಂಪನ್ನರು ಅಂತ ಅರ್ಥ. ಪಂಚ ಪಾಂಡವರ ಪತ್ನಿ ದ್ರೌಪದಿ ಅವಳು. ನಿನ್ನೆ ನಿಮ್ಮ ಮರ್ಯಾದೆ ಉಳಿಸಿದನಲ್ಲ, ನೀನು ಹೇಳಿದೆಲ್ಲ ನಮ್ಮ ಅಡುಗೆ ಮಾಸಾಕು. ಹೌದು. ಅವ ಯಾರು? ಯಾರು? ನಿನ್ನ ಮಾವನನ್ನು ಕೊಂದದ್ದು ಯಾರು? ಯಾರು? ಅವನೇ ಕೀಚಕ ಸಂಹಾರ ಮಾಡಿದ ಭೀಮಸೇನಾಮ. ಓಹೋ ಓಹೋ ಓಹೋ. ಅಶ್ವಪಾಲ ಗೋಪಾಲಕರಾಗಿದ್ದಾರಲ್ಲ, ಹೌದು, ಎಲ್ಲರೂ ಪ್ರಶ್ನಿಸ್ತಾರಲ್ಲ, ಇವರು ಯಾರಪ್ಪ? ದನಕಾಯವರು ಕುದುರೆಕಾಯವರು ಇಷ್ಟು ತೇಜಸ್ವಿಗಳು, ಅವರೇ ನಕುಲ ಸಹದೇವರು. ಹಾಗಾದ್ರೆ ನಾನು ಅರ್ಜುನ. ಇನ್ನು ಹೇಳಬೇಕಾಗಿಲ್ಲ ಅಯ್ಯ, ಕೈಗಳನ್ನು ಜೋಡಿಸಿದ್ದೇನೆ, ಕಾಲಿಗೆ ಬಿದ್ದಿದ್ದೇನೆ, ಏನೇನೆಲ್ಲ ಹೇಳಿಬಿಟ್ಟೆ ನಾನು ನಿನ್ನನ್ನು. ಗಂಡು ಅಲ್ಲದೇ ಇದ್ದ, ಹೆಣ್ಣು ಅಲ್ಲದೇ ಇದ್ದ ಅಂತ ಹೇಳ್ತಾ ಇದ್ದ ನಿನ್ನನ್ನು. ಈಗ ಬೃಹತ್ತಾಗಿ ಯೋಗ್ಯತಾವಂತನಾಗಿ ಕಂಡಾಗ ಹೃದಯ ತುಂಬಿ ಬರ್ತಾ ಇದೆ. ನಾನು ಹೇಳಿಯಾದರೂ ಅಡ್ಡಿಯಿಲ್ಲ, ನಿನ್ನಂಥ ವೀರನ ಸಹವಾಸ ಸಿಕ್ಕಿತಲ್ಲ. ಮಗು, ನನ್ನ ಸಹವಾಸಕ್ಕೆ ಯಾರು ಬರ್ತಾರೋ ಅವರು ಹೇಡಿಗಳಾಗಿ ಉಳಿಯುವುದಿಲ್ಲ. ನನಗೆ ಉದ್ದೇಶ ಅದೇ. ಒಂದು, ಬಹಳ ದಿನದಿಂದ ಅದು ಬಿಟ್ಟಿದ್ದಂತಹ ಕವರ ಮೇಲೆ ಸೀಡು ಇವತ್ತು ಸರಿಯಾದ ಕಾರಣ. ಅನ್ನ ಕೊಟ್ಟ ಪ್ರಭು ವಿರಾಟರಾಜ, ಅವನ ಮಗ, ನೀನು ಏನು ಹೇಳಿದ್ರು ನಡೆಯುತ್ತದೆ. ಯಾಕೆ? ನಮಗೆ ನಪುಂಸಕತ್ವ ಬಂತು ಅಜ್ಞಾತಕ್ಕೆ ಬೇಕಾಗಿ. ಊರ್ವಶಿ ಶಾಪದಿಂದ ನಾನು ಮಾಡಿಕೊಂಡದ್ದು ಮಗು. ಉಳಿದವರನ್ನು ಗುರ್ತ ಹಿಡಿಯಲಿಕ್ಕೆ ಹೇಗೋ ತಪ್ಪಿಸಬಹುದು, ಅರ್ಜುನ ಗುರ್ತ ತಪ್ಪಿಸಿ ಉಳಿಯುವುದು ಸಾಧ್ಯವಿಲ್ಲ ಎಂಬುದರಿಂದಲೇ ಆ ಶಾಪ ನನಗೆ ವರವಾಗಿದೆ. ಅದಕ್ಕೆ ನಾಟ್ಯಶಾಲೆಯನ್ನು ನಾನು ಸೇರಿದ್ದೇನೆ. ನನ್ನ ಸಹವಾಸಕ್ಕೆ ಬಂದ ಎಲ್ಲರನ್ನು ವೀರರನ್ನಾಗಿ ರೂಪಿಸುವುದು ನನ್ನ ಉದ್ದೇಶ. ಹಾಗಾದ್ರೆ ನನ್ನ ಮಗ ಅಭಿಮನ್ಯು ನಿನ್ನಂತೆ ಬೆಳೆಯುತ್ತಿದ್ದಾನೆ ದ್ವಾರಕೆಯಲ್ಲಿ, ಅವನ ಜೊತೆಗಾರನನ್ನಾಗಿ ಮಾಡ್ತೇನೆ. ಅದಕ್ಕೆ ಇದು ಪೂರ್ವಾಭ್ಯಾಸವೂ ಹೌದು. ಈ ಗೋಗ್ರಹಣ ರಾಜನಿಗೆ ಮಹಾಪಾಪ, ಅವರಿಗೆ ಶಿಕ್ಷೆ ವಿಧಿಸುವುದಕ್ಕೂ ಆಯಿತು. ಅದು ನಿನ್ನ ನೇತೃತ್ವದಲ್ಲೇ ನಡೆದರೆ ನಿಜವಾದ ಅರ್ಥದಲ್ಲಿ ನಿಮ್ಮ ರಾಜ್ಯದಿಂದಲೇ ಅವನಿಗೆ ಶಿಕ್ಷೆ ಕೊಟ್ಟ ಹಾಗೂ ಆಗ್ತದೆ. ಮಹಾನುಭಾವ, ನನ್ನ ಜೀವನದಲ್ಲಿ ಭಾಗ್ಯೋದಯ ಆಯಿತು. ಹೇಳಿಯಾದ್ರೇನು, ಓಡಿದ್ರೇನು, ಕೂಡಿದ್ದು ಅರ್ಜುನನ್ನು, ಮೂರು ಲೋಕಗಳ ಮಹಾವೀರನಾದಂತಹ ಪಾರ್ಥನನ್ನು. ನನ್ನ ಜನ್ಮ ಸಾರ್ಥಕವಾಯಿತು. ಇನ್ನು ನನಗೆ ಇನ್ನು ನನಗೆ ಧೈರ್ಯ ಇದೆ. ನಿನ್ನ ಸಾರಥಿಯಾಗಿ ಮುಂದಿನ ನಿನ್ನ ಅಭ್ಯಾಸ ಎಲ್ಲ ಮಹಾರಥಿ ಅಷ್ಟು ಆಗಿದೆ, ನನಗೆ ಗೊತ್ತುಂಟು. ಹೌದು, ಪಾಠ ಆಗಿ ಮಹಾರಥಿಯನ್ನಾಗಿ ರೂಪಿಸುವುದು ನನ್ನ ಕೆಲಸ. ಹೌದಲ್ಲ? ಹಾಗಾದ್ರೆ ಉತ್ತರಣ ಪೌರುಷ ಎಂಬುದು ಇಷ್ಟವರೆಗೆ ಹಾಸ್ಯಾಸ್ಪದವಾಗಲಿ, ಅದು ನಗೆಪಾಟಲಾಗಲಿ, ಮುಂದೆ ಉತ್ತರೋತ್ತರ ಪೌರುಷ ಅದು ಶತ್ರುಗಳಿಗೆ ಉತ್ತರವಾಗಿ ನಿಲ್ಲಲಿ. ಹಾಗಾದ್ರೆ ಪಾಂಡವರಿಗೆ ನಮ್ಮ ಊರವರಿಗೆ ಮಂಗಳವಾಗಲಿ, ಆ ಶತ್ರುಗಳಿಗೆ ಅಮಂಗಳ ಉಂಟಾಗಲಿ, ಜಯವನ್ನು ಕಾಣುವಂತಹ ಪ್ರಯತ್ನಕ್ಕಾಗಿ ರಥವನ್ನು ಮುಂದುವರಿಸೋಣ.